ಎಂದು ಎಂದು ಮುಗಿಸದ, ಯಾವ ಪದಕ್ಕೂ ನಿಲುಕದ, ನಿನಗೆ ಬರೆದು ಕಳಿಸದ ಖಾಲಿ ಖಾಲಿ ಕಾಗದ. ಇಂತಿ ನಿನ್ನ ಪ್ರೀತಿಯ ನಾನ್ಯಾರು? ನೆನಪು ತಿವಿದ ಗಾಯದ, ಮಿಡಿತ ಮಡಿದ ಭಾವದ, ಕೈಯ ಮುಗಿವ ಮೌನದ ಖಾಲಿ ಖಾಲಿ ಕಾಗದ. ಇಂತಿ ನಿನ್ನ ಪ್ರೀತಿಯ ನಾನ್ಯಾರು? ಎಂದು ಬಂದ ಮರಣದ, ಬದುಕೇ ಇರುವ ಕರ್ಮದ, ಇದ್ದು ಇರದ ಜೀವದ ಖಾಲಿ ಖಾಲಿ ಕಾಗದ. ಇಂತಿ ನಿನ್ನ ಪ್ರೀತಿಯ ನಾನ್ಯಾರು? 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 ನಿದ್ದೆಗೆ ಯಾಕೋ ಹಿಂಗ್ ಪೇಂಟಿಂಗ್ ಮಾಡ್ತಿದ್ಯಾ? ಅದ್ಗೆ ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತಲ್ಲ. ಮೊನ್ನೆ ಕೊಟ್ಟದ್ದು 2000 ಏನಾಯ್ತು? ಪೇಂಟು, ಬ್ರಷು, ಕ್ಯಾನ್ವಾಸ್ ಎಲ್ಲ ತಗೊಳ್ಳಿಲ್ವಾ? ನೋಡು, ಆ ದುಡ್ಡನ್ನ ಫಸ್ಟ್ ವಾಪಸ್ ಕೊಡು. ಈಗ ನಿಮ್ಮ ಅಣ್ಣ ಕೇಳಿದ್ರೆ ನಾನೇನ್ ಹೇಳಿ? ಬೇಕಾದ್ರೆ ನಿಮ್ಮ ಅಣ್ಣನೇ ಕೇಳಿ ಹೋಗು. 1 ಕೆಜಿ ಅಕ್ಕಿ ಬೆಲೆ ಎಷ್ಟು ಅಂತ ಗೊತ್ತೇನೋ ನಿಮಗೆ? ಕರೆಂಟು, ವಾಟ್ರು, ಹಾಲು, ಆ ದರಿದ್ರ ಕೇಬಲ್ಲು, ಫೋನು, ನನಗೆ ಬರೋದು 8,000 ರೂಪಾಯಿ ಸಂಬಳ. ನೀನೇನಾದ್ರು ಹೆಲ್ಪ್ ಮಾಡ್ತೀಯ ಅಂತಂದ್ರೆ ಆ ಕಿತ್ತೋದು ಪೇಂಟಿಂಗ್ ಮಾಡ್ಕೊಂಡು ಒಂದು ಹೇಳ್ತೀನಿ ಕೇಳು. ಫುಟ್ಪಾತ್ ಅಲ್ಲಿ ದೇವ್ರ ಚಿತ್ರ ಬರ್ಕೊಂಡು ಪಕ್ಕದಲ್ಲಿ ಕೂತ್ಕೋಬೇಕಾಗತ್ತೆ, 1 ರೂಪಾಯಿ ಹುಟ್ಟಲ್ಲ, ಅಷ್ಟೇ ಲೈಫು. ಇದು ನಾನು ಚಿತ್ರಕಲೆ ಅಭ್ಯಾಸ ಮಾಡೋ ಕಾಲೇಜು. ರಾಜಿ, ಏನು ಆಸೆ ತೋರಿಸಿ ಕರ್ಕೊಂಬಂದೆ ನಿಮ್ಮ ಮಾವನ್ನ? ನಿನ್ನ ಚಿತ್ರ ಬರ್ತೀವಿ ಅಂತ ಕರ್ಕೊಂಬಂದೆ. ನಿಮ್ಮ ಮಾವನಿಗೆ ದುಡ್ಡು ಕಾಸು ಏನಾದರೂ ಕೊಡಬೇಕಾ? ಸಿಕ್ಕಾಪಟ್ಟೆ ಸ್ವಾಭಿಮಾನಿ ಸರ್, ಯಾರು ದುಡ್ಡು ಕೊಟ್ಟರು ಇಸ್ಕೊಳ್ಳೋದಿಲ್ಲ, ಅವನು ಯಾರಿಗೂ ಕೊಡೋದಿಲ್ಲ. ಇವ್ರ ಹೆಸರೇನು? ಇವ್ರ ಹೆಸರು ನಾಯಿ ಸೀನಪ್ಪ. ಸೀನಪ್ಪ, ಓಕೆ. ಈ ನಾಯಿ ಯಾಕೆ? ಬೇಕರಿಲಿ ರಾತ್ರಿ ಹೊತ್ತು ಉಳಿಯೋ ಪಪ್ಸು, ಬನ್ನು ಎಲ್ಲ ತಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕ್ತಾರೆ, ಅದಕ್ಕೆ ಜನ ಇಟ್ಟಿರೋ ಹೆಸರು. ಸುಮಾರು ವರ್ಷಗಳಿಂದ ಅನಾಥ ಶವಗಳನ್ನ ಮಣ್ಣು ಮಾಡ್ತಾರೆ ಸರ್. ಇಲ್ಲಿವರೆಗೂ 20,000 ಶವಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕೆಲಸ. ಇಂಥವ್ರು ಸಮಾಜಕ್ಕೆ ಬೇಕು. ಯಾವಾಗ್ಲಿಂದ ಶುರು ಮಾಡಿದ್ರು ಇದನ್ನ? ಇವ್ರು ಮೊದಲು ಮಾರುತಿ ಟೂರಿಂಗ್ ಟಾಕೀಸಲ್ಲಿ ಪೋಸ್ಟರ್ ಅನ್ಸೋದು, ಟಿಕೆಟ್ ಹರಿಯೋ ಕೆಲಸ ಮಾಡ್ತಿದ್ರು. ಅವಾಗ ಇವ್ರದ್ದೊಂದು ಪ್ರೇಮ ಕಥೆ ಶುರು ಆಯಿತು. ಮಿಠಾಯಿ ಮಾರೋ ಭೋಜನ ಮಗಳು ಸಾವಿತ್ರಿ ಅನ್ನೋ ಹುಡುಗಿನ ತುಂಬ ಪ್ರೀತಿಸಿದ್ರು. ಊರಿಗಿದ್ದಿದ್ದು ಅದೊಂದೇ ಟೆಂಟು, ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ರು. ಅಣ್ಣವ್ರ ಸಿನಿಮಾ ಟಿಕೆಟ್ ಕೊಡಮ್ಮ. ಒಂದಿನ ಸಾವಿತ್ರಿ ಬಂದ್ಲು. ಸಾವಿತ್ರಿ ಫುಲ್ ಖುಷಿಯಾಗಿ ಟಿಕೆಟ್ ಹರ್ಕೊಟ್ರು. ಅವಳನ್ನ ಬ್ಯಾಟ್ರಿ ಹಾಕ್ಸಿ ಕೂರಿಸಿ ಕಳ್ಳೆಪುರಿ ತಂದ್ಕೊಟ್ರು. ಪ್ರೇಮ ಬೆಳೀತು, ಕನಸು ಕಂಡ್ರು. ಸ್ವೀಟ್ ಕಂಡ್ರೆ ಆಗದಿರೋ ನಾಯಿಸಿನಪ್ಪನಿಗೆ ಲಾಡು ತಿನ್ಸಿದ್ಲು. ಪ್ರೇಮದ ಸಂಕೇತವಾಗಿ ಅವಳಿಗೊಂದು ನಾಯಿ ಮರಿ ಕೊಟ್ರು. ಅವರಿಬ್ರು ಆ ನಾಯಿ ಮರಿ ಜೊತೆ ಸುಖವಾಗಿದ್ರು. ಆ ಹುಡುಗಿನ ಕರ್ಕೊಂಡೋಗಿ ಪಿಕ್ಚರ್ ಹೆಂಗ್ ಬಿಡ್ತಾರೆ ಅಂತ ತೋರಿಸಿದ್ರು. ಅವತ್ತು ಅವಳಿಗೆ ಗಿಫ್ಟ್ ಕೊಡಕ್ ಹೋದ್ರು, ಕಾಲ್ಗೆಜ್ಜೆ, ನವಿಲ್ಗರಿ. ಅವಳು ಯಾಕೋ ತಗೊಳ್ಳಿಲ್ಲ. ಅದಾದ್ಮೇಲೆ ಸುಮಾರು ದಿನ ಸಾವಿತ್ರಿ ಬರಲೇ ಇಲ್ಲ. ಆ ಟೆಂಟ್ಗೆ ಕಸ್ತೂರಿ ನಿವಾಸ ಸಿನಿಮಾ ಬಂದಾಗ ಸಾವಿತ್ರಿ ಮದುವೆ ಆಗಿ ಗಂಡನ ಜೊತೆ ಬಂದ್ಲು. ಸಿನಿಮಾ ಮನೆ ಎದೆ ಹೊಡೆದೋಯ್ತು. ಆಡಿಸಿದಾತ ಬೇಸರ ಮೂಡಿ ಸಿನಿಮಾ ಮನೆ ಬದುಕಲ್ಲಿ ಪ್ರೀತಿ ಮೋಸ ನಡೆದೋಯ್ತು. ಅವಳು ಇನ್ನೊಂದು ದಿನ ಬಂದು ನಾಯಿಮರಿನ ವಾಪಸ್ ಕೊಟ್ಟಿದ್ರು. ಪಾಪ, ಆ ನಾಯಿಮರಿನ ಒಂದಿನ ಲಾರಿಗೆ ಸಿಕ್ಕಿ ಸತ್ತೋಯ್ತು. ಯಾರೇ ಬರಲಿ ಮನಸ್ಸಿಗೆ ಎಂದು
ಅದಾದ್ಮೇಲೆ ಒಂಟಿಯಾಗಿರೋನು. ಸುಮಾರು ದಿನ ಆದ್ಮೇಲೆ ನಾನೇ ಕಟ್ಟಾಯ್ತು. ಹಿಮಾಲಯದ ತನಕ ದೇವ್ರನ್ನ ಹುಡ್ಕೊಂಡು ಹೋದ ಅಂದ್ರು. ದೇವ್ರ ನೋಡಕ್ಕೆ ಅಂತ ಹೋದವನು ದೇವ್ ತರ ಹಾಕೋದ. ಅವತ್ತಿಂದ ಯಾರ ಹತ್ರನೂ ಮಾತಾಡಲ್ಲ. ರಸ್ತೆಲ್ ಬಿದ್ದಿರೋ ನಾಯಿ ಕಾಗೆ ಆತರದೇನೇ ಇದ್ರು ತನ್ ಮನ್ ಮಾಡ್ತಿದ್ದ. ಕೊನೆಗೆ ಮನುಷ್ಯನ ಮನ್ ಮಾಡಕ್ ಶುರು ಮಾಡ್ದ. ಸರ್ಕಾರದವ್ರು ಇವನಿಗೆ ಸಂಸ್ಕಾರ ರತ್ನ ಅಂತ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇದು ನಮ್ಮ ಮಾಮನ ಕತೆ. ಉದ್ದ ಬಣ್ಣ ಬೇಕ ನಂಗೆ ಸೀನಾ. ಬಣ್ಣ ಬಣ್ಣ ಪಳ ಪಳ ಪಳ. ಅವಳಿದ್ರೆ ಇನ್ನ ಆಗ್ತಿದ್ದೆ ಮಗನ. ನೀನು ಯೋಚಲವಯ್ಯ ಎಷ್ಟು ವರ್ಷದಿಂದ ಕುಡಿತಿದ್ಯಾ? ಯಾವನಿಗೆ ಗೊತ್ತು, ನಾನು ಕ್ವಾಟರ್ ಕುಡಿದ ಮೇಲೆ ನನಗೆ ಬುದ್ಧಿ ಬಂದಿದ್ದ. ಯೋ ನೀ ಹಿಂಗೆ ರಾ ಕುಡಿತಿದ್ರೆ ಒಂದಿನ ಇದೇ ಟೇಬಲ್ ಮೇಲೆ ಹಾಕೊಂಡು ನಿನ್ ಕುಯ್ತಾರೆ. ನಾನು ಈ ಟೇಬಲ್ ಮೇಲೆ ಬಂದು ಯೋ ಕುಯ್ಸ್ಕೊಳ್ಳುವಂತ ನಡೆಯೋ ಅಲ್ಲಿ ಮಾಮ ಕಾಯ್ತಾವನೆ. ಏಯ್ ಆ ಪುಟ್ಟ ಮಗನ ಯಾಕ ಪೋಸ್ಟ್ ಮಾರ್ಟಮ್ ಮಾಡೋದು? ತಗೊಂಡೋಗಲೆ. ಏ ರಾಜಿ ನನ್ ಮಗ ಬ್ರಿಯ. ಚಲವಯ್ಯ ಏನದ ನಿನಗ್ ಮುಖಾನ ಇಲ್ವಂತೆ. ಸಪ್ಪಗ ಯಾಕ ಬಿಸ್ಕತ್ ತಿನ್ಸ್ತ್ಯಾ? ಆ ಮಗು ಹಸುವಿಂದ ಸುತ್ತಿದ್ರೆ ಬಿಸ್ಕೆಟ್ ಆಸೆಗೆ ಎದ್ದೇಳುತ್ತಾ ಅಂತ ನೋಡ್ತಿದ್ದಾನೆ. ಬಾಯ್ಲಿ ನನ್ ಚಿನ್ನ ಎತ್ಕೊ ಮಗುನ. ನನ್ ಇನ್ಮೇಲೆ ಒಂದು ಡೌಟ್, ನೀನ್ ಸತ್ರೆ ನಿನ್ ಯಾರು ಮುಂಡ್ ಮಾಡ್ತಾರೆ? ನೋಡ್ಬಿಟ್ಟಿ ಇದ್ನೇನ್ ಚಾಕ್ಲೇಟ್ ತರಕ್ ಹೋಗ್ತಾ ಇದ್ದ? ಸಾಯೋ ವಯಸ್ಸು ಅಲ್ಲ ಕಂದ ನಿಂದು. ನೀನು ಹುಡುಗಿಯಾಗಿ ಪ್ರೇಯಸಿಯಾಗಿ ಅತ್ತಿಗೆ ಆಗಿ ಅಮ್ಮನಾಗಿ ಆಮೇಲೆ ಸಾಯ್ಬೇಕಿತ್ತು. ಅರಳಕ್ ಮುಂಚೆನೆ ಬಾಡ ಹೋದೆ ನೀನು. ನಾನಿಂಗೊಂದು ಹೆಸರಿಡ್ಲ? ನಿನ್ ಹೆಸರು ನೀಲಿ ಹೂ. ನಿಂಗೊಂದು ಗಿಫ್ಟ್ ಕೊಡ್ತೀನಿ ಈ ಗೊಂಬೆ ನಿನಗೆ. ನನ್ನ ಸಿನಿಮಾವನ್ ಮಧ್ಯೆ ಬರೀ ಅನಾಥ ಹೆಣಗಳೇ. ಪ್ರತಿ ಶವನು ಮಾಮ ಮಣ್ಣಲ್ಲಿ ಮುಚ್ಚಾಕ್ತಿದ್ದ. ಆದ್ರೆ ನಾನು ನನ್ನ ಸ್ಕೆಚ್ ಬುಕ್ ಅಲ್ಲಿ ಆ ಮುಖದ ಕೊನೆ ಭಾವನೆ ಹಿಡಿಯೋ ಪ್ರಯತ್ನ ಮಾಡ್ತಿದ್ದೆ. ಕೊನೆಗೂ ಅವರುಗಳು ಕಳ್ಕೊಂಡಿದ್ದೇನು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಮನ, ನಾನು ತುಂಬ ಇಷ್ಟಪಡೋ ಜೀವ. ಇವಳನ್ನ ಪ್ರೀತಿಗೆ ಶುರು ಮಾಡಿದಾಗಿಂದ ದಿನ ಒಂದು ಪತ್ರ ಬರಿತೀನಿ. ಅದ್ಯಾಕೋ ಕೊಡಕ್ಕೆ ಮನ್ಸು ಬರಲ್ಲ. ಇವನು ಶಂಕರ, ನಮನ ಅಣ್ಣ. ಶಂಕರಿಗೆ ನನ್ನ ಪೇಂಟಿಂಗ್ಸ್ ಅಂದ್ರೆ ತುಂಬ ಇಷ್ಟ. ನಾವಿಬ್ರು ತುಂಬ ಒಳ್ಳೆ ಫ್ರೆಂಡ್ಸ್. ನಮನ ನನ್ನ ಬದುಕಲ್ಲಿ ಪ್ರೀತಿಯನ್ನು ಬಲ್ಪ್ ಆನ್ ಮಾಡಿ 2 ವರ್ಷ ಆಯ್ತು. ಅದು ಸುಮಾರು ಸಲ ಬರ್ನೂ ಆಗಿದೆ. ಮೊದಲು ಸ್ನೇಹ ಇತ್ತು, ಅದು ಯಾರೋ ಶುಭಗಳಿಗೆಲ್ಲಿ ಯಾವ ಹಣ್ಣು ತಿನ್ನಲೋ ಏನೋ ಪ್ರೀತಿಸ್ತೀನಿ ಅಂತ ಬಿಟ್ಟಿರೋಕ್ಕಾಗಲ್ಲ ಅಂತ ಅವತ್ತಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ನಮನ ತಲೆಯಲ್ಲಿ ಒಂದೆರಡು ಸ್ಕೂ ಬಿದ್ದೋಗಿದೆ, ಸ್ವಲ್ಪ ಲೂಸು ಆದರೂ ಓಕೆ. ನಮನನ್ನು ಯಾವಾಗಲೂ ಕೇಳೋದು ಒಂದೇ ಪ್ರಶ್ನೆ, ರಾಜಿ ನೀನು ನನ್ನ ಎಷ್ಟು ಪ್ರೀತಿಸ್ತೀಯಾ? ನನಗೋಸ್ಕರ ಇಲ್ಲಿಂದ ಬಿದ್ದು ಸತ್ತೋಗ್ತೀಯಾ? ಲೇ ಇಲ್ಲಿಂದ ಬಿದ್ದಾನ ಸತ್ತೋಗ್ಬಿಟ್ರೆ ನೀನು ಒಬ್ಬನ ಗೋಲಿ ಆಡ್ತೀಯಾ? ಸುಮ್ಮನಿಲ್ಲ, ತಮಾಷೆ ಮಾಡ. ನಾನು ನಮ್ಮನ್ನ ತುಂಬ ಇಷ್ಟಪಡ್ತೀನಿ. ಅವಳಿಲ್ಲ ಅಂದ್ರೆ ನಾನಿಲ್ಲ. ಇದು ಆ ಲೂಸ್ಗೆ ಅರ್ಥನೇ ಆಗಲ್ಲ. ಏಯ್ ಲೂಸು, ಯಾಕೋ ನನಕ ಮುಂದೆ ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಹೊಡೋರ್ ಮಗ ಕೆತ್ತಬೇಕು ನಿನ್ಗೆ. ಹೊಡಿಯೋ ನೋಡೋಣ, ಹೊಡಿಯೋ. ನಮ್ಮ ಅಣ್ಣನೇ ಹೊಡೆದಿಲ್ಲ, ನೀನ್ ಯಾವನ ಹೊಡಿಯೋದಿಕ್ಕೆ? ಏನ್ ಮೆಂಟ್ಲ ನೀನು? ನೋಡ್ದ್ಯಾ ಸೀತಾ ಆಯ್ತು. ಸೀತಾನು ಇಲ್ಲ ಗೀತಾನು ಇಲ್ಲ, ಅಲ್ವೇನೆ ಕಲ್ಯಾಣಿ? ಏನೇ ನೆನ್ನೆ ಫೋನ್ ಮಾಡ್ಬಿಟ್ಟು ಮದ್ವೆ ಅರೇಂಜ್ ಆಗಿದೆ ಅಂತ ಹೇಳ್ದೆ? ಏನ್ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಮದ್ವೆ ಸೆಟ್ಲ್ ಆಯ್ತು ಅಂತ ಈಗ್ಲೇ ಗಂಡನ ಮನೆಗೆ ಹೋಗಕ್ಕಾಗತ್ತಾ? ಬಲೆ ಕೊಬ್ಬು ಕಣೆ ನಿನಗೆ. ಕೊಬ್ಬು ಇಲ್ಲ, ಡಾಲ್ಡಾನು ಇಲ್ಲ. ಯಾವಾಗ್ಲೇ ಟ್ರೀಟು ಯಾರಿಗ್ ಬೇಕಾದ್ರೂ ಟ್ರೀಟ್ ಕೊಡಿಸ್ತೀನಿ, ನಿನಗ್ ಮಾತ್ರ ಕೊಡ್ಸೋದಿಲ್ಲ. ಒಳ್ಳೆ ಮರ್ಯಾದೆ. ನಮ್ಮನ್ನ ಬಿಡೆ ಬಿಡೆ. ಮಗನ ಗಮ್ಮಂತ್ಯ ಕಣೋ, ಯಾವ್ದೋ ಸೋಪು ಇವತ್ತಾದ್ರೂ ಸ್ನಾನ ಮಾಡಿದ್ಯಲ್ಲ ಪುಣ್ಯಾತ್ಮ. ಬರಲ್ಲ ನೀನು
ನಿಮ್ ಕೈ ತೋರಿಸಿ. ಸಾವಿತ್ರಿ, ನೀವಿನ್ನು ಸಾವಿತ್ರಿನ ಲವ್ ಮಾಡ್ತೀರಾ? ಏ ಲೂಸು, ಶುರು ಮಾಡಬೇಡ. ಮೊದ್ಲೇ ಅವ್ನ ಹಾರ್ಟ್ ಬೇಕು, ನೆನ್ಸ್ಕೊಂಡ್ರೆ ಸತ್ತೋಗ್ತಾನೆ. ಅವ್ರ ಫೋಟೋ ತೋರಿಸಿ. ವಾವ್, ಸೂಪರ್ ಆಗಿದಾರಲ್ಲ. ಏನಕ್ಕೆ ನಿಮ್ಮನ್ ಬಿಟ್ರು? ನೋಡಿದ್ರು ನಕ್ಕದ್ರು ಹೊಟ್ಟೋದ್ರ? ಅಮ್ಮ ತಾಯಿ, ದಯವಿಟ್ಟು ಸುಮ್ಮನೆ ಇರ್ತೀಯ, ತಿನ್ನೆ. ಮಾಮ ತಿನ್ನಯ್ಯಾಪ್ವರ್ಗು ಡ್ರಾಪ್ ಮಾಡೋ. ನಮ್ಮ ಮಾಮನ್ ಗಾಡಿ ಇದೆ, ಬರ್ತೀಯಾ? ಓ ನೋಡಿ ತೂ ಗಂಧದ ಕಡ್ಡಿ ವಾಸನೆ, ನಾನ್ ಬರಲ್ಲ. ಹೋಗೋ ಹೂಗಿ ಅನ್ಬೇಡ, ನಾಳೆ ನೀನ್ ಹೋಗಿ ಹಾಕೊಂಡ್ರೆ ನಿನ್ನ ಇದ್ರಲ್ಲೇ ಹಾಕೊಂಡ್ ಹೋಗೋದು. ಹತ್ತಲೆ ನಾನ್ ಬರಲ್ಲ. ಬರ್ದೇ ಇದ್ರೆ ಹೋಗು. ಹೌದಾ ರಾಜಿ? ಮತ್ ಹತ್ತಲೆ ಹೋಗೋ. ನೀನ್ ಯಾವಾಗ್ಲೂ ಹಿಂಗೆ ಆಡ್ತೀಯ, ಲೋಫರ್ ತರ ಹಾಡದ್ರಂಗೆ ಮಕ ಮುತ್ತಿ ಕಿತ್ತೋಬೇಕು. ಯಾವಾಗ ನೋಡು ನಕಲಾಗಲ್ಲ, ಹಾಕೋ ಬರಲ್ಲ. ಸುಮ್ನಿರೋ, ಒಂದ್ ಅನಾಥ ಶವ ಮಣ್ಣ ಮಾಡಿದ್ರೆ ಎಷ್ಟ್ ಕೊಡ್ತಾರೋ? ಪೊಲೀಸ್ ಅವ್ರು 500 ರೂಪಾಯಿ ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡೋನ್ 150 ರೂಪಾಯಿ ಕೊಡ್ತೀವಿ. ಎಲ್ ಮಲಗಿಸ್ತೀರಾ? ಇಲ್ಲಿ. ನಾನ್ ಮಲ್ಕೊಳ್ಳ? ಬೇಡ ನನಗೆ, ಸುಮ್ನಿರು. ಯಾಕೆ? ನಾನ್ ಸಾಯೋದ್ ನಿನ್ಗೆ ಇಷ್ಟ ಇಲ್ವಾ? ಹೇಳ್ತಿದ್ದೀನಿ ಕೇಳು, ಬೇಡ ಅಂದ್ರೆ ಬೇಡ, ಒದೆ ತಿಂತೇನೆ ನಾನು ಕೇಳಿವಾಗ. ನನ್ ಸತ್ರಿ ಏನ್ ಮಾಡ್ತೀಯ? ಹಾಗೆಲ್ಲ ಮಾತಾಡ್ಬಾರ್ದು ನಮ್ಮಿ, ಬಂಗಾರಲ್ಲ ನೀನು. ಪ್ಲೀಸ್. ಸೋ ಸ್ವೀಟ್. ಏ ಒಂದೇ ಒಂದ್ಸಲ ನೀನ್ ಮಲ್ಕೊಳೋ, ಏ ಮಲ್ಕೊಳೋ, ಪ್ಲೀಸ್ ಪ್ಲೀಸ್ ಮಲ್ಕೊಳೋ. ಏನ್ ಮೆಂಟ್ಲ ನೀನು? ನನಗೋಸ್ಕರ ನೀನ್ ಇಷ್ಟು ಮಾಡಲ್ವಾ? ಹೋಗಲ್ಲ, ನಾನು ಮಲ್ಕೊಳ. ಏ ಪ್ಲೀಸ್ ರಾಜಿ, ನಮಿ ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಕಣೋ. ಅವಾಗ ಕಣ್ಮುಚ್ಕೊಳೋ, ಕಣ್ಮುಚ್ಕೊಳೋ. ಅಯ್ಯೋ ರಾಜಿ, ನನ್ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಮಧ್ಯಾಹ್ನ ತಾನೇ ಮೊಟ್ಟೆ ಚಿತ್ರಾನ್ನ ತಿಂದೆ, ಈಗ ನಂಗೆ ಯಾರೋ ದಿಕ್ಕು. ರಾಜೇ, ನಿನ್ಗೆ ಎಷ್ಟು ಸಲ ಹೇಳಿಲ್ಲ ಅವನು ಹೆಣದ ಗಾಡಿಲಿ ಬರ್ಬೇಡ ಅಂತ. ಹೋಗಿ ಸ್ನಾನ ಮಾಡಿ ಊಟ ಮಾಡು. ಊಟ ಮಾಡ್ತೀನಿ, ಸ್ನಾನ ಮಾಡಲ್ಲ. ಥೂ, ನಮ್ಮ ವಂಶದಲ್ಲಿ ಯಾವ ಗಂಡಿಕ್ಕೂ ನೆಟ್ಟಿಗಿಲ್ಲ. ಲೇ, ತೆಗೆಯ ಹೆಣದ ಗಾಡಿನ ಊರಿನ ಜನ ನೋಡಿದ್ರೆ ಜಯಮ್ಮನೆ ನೆಗೆದು ಬಿದ್ದೋದ್ಲು ಅಂತ ಅನ್ಕೋತಾರೆ. ಎಷ್ಟು ಹೋಗುದು, ಉಪ್ಪು ಹಾಕಿದ್ರು ಮನೆ ಬಾಗ್ಲಲ್ಲೇ ಬಂದು ನಿಂತ್ಕೊಂತಾನೆ. ಇಡೀ ಊರ ಹೋಗ್ಲೋಗ ನಿಂದೇನ್ ಕಿರಿಕೋ ರಾಜೇ? ಇವ್ರ ಅಪ್ಪನು ಹಿಂಗೆಯೇ, ಕೋತಿ ಮರಿ ಸತ್ತೋದ್ರೆ ಎದೆ ಮೇಲೆ ಕೌಚ್ಕೊಂಡು ಹಿತ್ತಲಲ್ಲಿ ಮಣ್ಣು ಮಾಡ್ತಿದ್ದ. ಅವನು ಹುಟ್ಟಿದವನಲ್ವ ಇವನು, ಅವನ್ ದಾರಿನೇ ಹಿಡ್ದವನೆ. ಹೋಗೋ, ನಿನ್ ಮಕ ಮುಚ್ಚೋದ, ಹೋಗ ಅಚ್ಚಿಗೆ. ಏನಂದ ಹಲ್ಕ ನನ್ ಮಗ? ನಿನ್ನ ವ್ಯಾನಲ್ ಊರ್ ಸುತ್ತಿಸ್ತಾನಂತೆ. ಅಯ್ಯೋ ನೀನ್ ಬಾಯ್ ಸೇದೋಗ, ನಾನಿನ್ನು ಕಟ್ಟಿಗಿದ್ದೀನಿ. ನಿನ್ನ ಹೆಣ ಎತ್ತಾಕೆ ನಾನ್ ಹೋಗೋದು. ನಿನಗೆ ಯಾವ್ದು ಹೆಣ ಸಿಕ್ಲಿಲ್ಲ ಅಂದ್ರೆ ಗುಂಡಿ ಒಳಗ್ ಮಲ್ಕೊಂಡು ನಿನ್ನ ಎದೆ ಮೇಲೆ ನೀನೇ ಮಣ್ಣೆ ಹೇಳ್ಕೋ. ರೀ ಜಯಮೋರೆ, ಹೊಟ್ಟೆ ಲುಟ್ಟಿದ ಮಗನ್ಗೆ ಯಾರಾದ್ರೂ ಹಿಂಗ್ ಬೈತಾರ? ರಾಜಿ, ನಿಮ್ಮಅಮ್ಮ ಏನಾದ್ರೂ ಇದ್ದಿದ್ರೆ ತಮ್ಮ ಅಂತ ನೋಡಿದೆ ಪರಕೆ ತಗೊಂಡ್ ಬಾರ್ತಿರೋಳು. ಈ ನನ್ನ ಮಗ ಒಂದೊಂದ ಹಿಂಸೆ ಕೊಟ್ಟವನೆ, ಊರು ಕೇರಿ ಒಂದಾಗೋ ತರ ಮಾತಾಡೋನು. ಯಾರ್ ಶಾಪ ಕೊಟ್ರೆ ಏನೋ, ಇವನ್ ಬಾಯ ಬಿದ್ದೋಯ್ತು. ಈಜ್ ಬರ್ದೆ ಇರೋ ನನ್ ಗಂಡನ್ನ ಕೆರೆಯಲ್ಲಿ ಕೂತಿ ಬಿದ್ದೋಗೈತೆ ಬಾ ಅಂತ ಸುಳಿಲಿ ತಳ್ಳಿಬಿಟ್ಟು ಅವ ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಬಂದ್ ಕೂತ್ಬಿಟ್ಟ. ಊರ್ ಜನ ಎಲ್ಲ ಬಂದ್ಬಿಟ್ಟು ಹೆಣ ಎಲ್ಲಿ ಅಂತ ಕೇಳಿದ್ರೆ ನೀರ್ ಕಡೆ ತೋರಿಸ್ಬಿಟ್ಟು ಊರ್ ಕಡೆ ಹೊಂಟೋದ. ಕೊನೆಗೂ ನನ್ ಗಂಡ ಸಿಕ್ಲೇ ಇಲ್ಲ. ಅದ್ರಲ್ಲಿ ಮಾಮನ್ ತಪ್ಪೇನಿದೆ? ಸಾಕ್ ಸುಮ್ನೆ ಇರೋ, ಊಟ ಮಾಡ್ತೀರಾ? ಏಯ್ ಸುಂದ್ರ, ನಾನ್ ಇನ್ನ ಸತ್ತಿಲ್ಲ ಕಣೋ. ಯಾಕೋ ಎಣ್ಣ ಗಾಡಿ ತರಿಸಿದ್ಯಾ? ವಯಸ್ಸಾದವ್ರ ಮನೇಲಿದ್ದಾರೆ, ತಗರಿ ಗಾಡಿನ. ಯಾಕೆ ಅರ್ಥ ಆಗಲಿಲ್ಲ ಹೇಳಿದ್ದು? ಇವ್ರನ್ ಸತ್ತೋಗಿದಾರ, ಗಾಡಿ ತಂದು ನಿಲ್ಲಿಸಿದ್ರಲ್ಲ, ಎತ್ತ ಗಾಡಿನ. ರಾಜಿ, ಹೆಣ್ಣು ನದಿ ತರ ಕಣೋ,
ಯಾವಾಗ್ಲೂ ಹರಿತಿರ್ಬೇಕು. ಸಮುದ್ರ ಸೇರೋದು ಒಂದೇ ಗುರಿ ಅವಳು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೆರೆನ ಬಾವಿನ ಸೇರ್ಕೊಂಡ್ಬಿಡ್ತಾಳೆ. ರಾಜಿ, ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ. ನನಗೇನು ಅಷ್ಟೊಂದ್ ದೊಡ್ಡ ಆಸೆ ಇಲ್ಲಪ್ಪ. ಒಂದ್ ಪುಟ್ಟ ಮನೆ, ಮಳೆ ಬಂದ್ರೆ ಓಡಾಡಕ್ ಕಾರು, ಬೆಚ್ಚಕ್ ತಬ್ಗೊಂಡ್ ಸುತ್ತಾಡಕ್ ಬೈಕು, ಇಬ್ರು ಮಕ್ಳು, ಒಳ್ಳೆ ಸ್ಕೂಲು, ದುಡಿಯಕ್ ನೀನು, ಮನೇಲಿರಕ್ ನಾನು, ಇಷ್ಟಿದ್ರೆ ಸಾಕು. ಅಲ್ಲ ಕಣೆ, ಸಾಕಕ್ ನಾಯಿ ಬೆಕ್ಕು ಆ ತರದಲ್ಲ ಏನು ಬೇಡವಾ? ನಾಯಿ ನೀನೇ ಇದೆಯಲ್ಲ. ಮುರುಗ ಇಲ್ಲಿ ಬ್ರಷ್ ಗಿಸ್ ಮುಟ್ಬೇಡ, ತಗೋ 20 ರೂಪಾಯಿ ರೈಟ್ ಹೇಳು. ಇನ್ನ 10 ರೂಪಾಯಿ ಕೊಡಲ್ಲ ಎಲ್ಲಾಜಿ, ನಿನ್ನಾದ್ರೂ ಕೊಡ. ಏಯ್ ಹೋಗ, ರಾತ್ರಿ ಜಾಸ್ತಿ ಆಯ್ತು. ರಮೇಶ, ನಿನಗೆ ರಾತ್ರಿ ಯಾವುದು ಹಗಲ ಯಾವುದು, ಯಾವಾಗ ನೋಡೋ ತೇಲ್ತಾ ಇರ್ತೀಯ. ಮುಚ್ಕೊಂಡು ಹೊಟ್ಟೋಗು, ಚೆನ್ನಾಗಿರಲ್ಲ, ಒದೆ ತಿಂತೀಯ. ಅಕ್ಕ ಫ್ರೆಂಡ್ಶಿಪ್ ಅಲ್ಲಿ ಅದ ಏರಾಜಿ ಲವ್, ನಮ್ಮ ಹತ್ರ ಕೆಲ್ಸಗಳು, ನಮ್ಗೆ ಲವ್ ಆಯ್ತು. ಏ ರಾಜಿ, ಯಾರು ಅದು? ರಮೇಶ ಅಂತ, ಒಳ್ಳೆ ಆರ್ಟಿಸ್ಟು. ಈ ಮುರುಗನ್ಗೆ ಇಲ್ದಿರೋ ಸುಮಾರು ಜನ ಹುಡುಗರಿಗೆ ಅವನೇ ಕೆಲಸ ಕಲ್ಸ್ಕೊಟ್ಟಿದ್ದು. ಅವ್ರಮ್ಮ ಸತ್ಮೇಲೆ ಪಾಪ ಹಿಂಗಾಗ್ಬಿಟ್ಟಿದ್ದಾನೆ. ಲವ್ ಮಗ, ಫಸ್ಟ್ ಗಾಡಿ ತೆಗ್ಸು, ಕಾವೇರಿ ಬರೋ ಟೈಮ್ ಆಯ್ತು. ಪಾಪ ಅವಳು ಬರೋಕ್ಕು, ಹೆಣದ ಗಾಡಿ ಇಲ್ಲಿರಕ್ಕು, ಪಕ್ಕದಲ್ಲಿ ಹೊಗೆ ಹಾಕಿರೋದಕ್ಕು, ನೀನೇ ತಮಟೆ ಹೊಡ್ಸ್ಕೊಂಡ್ಬಿಟ್ಟಿದ್ದ ಫೀಲಿಂಗ್ ಎಲ್ಲ ಸೂಸನ್ ಮಾಡ್ಕೊಂಡ್ಬಿಡ್ತಾಳೆ. ಲೋ ಮಾಮ, ಅಪ್ಪ ದೊರೆ, ತಗಿ ಮಾಮ ಗಾಡಿ, ನಾನು ಸತ್ತೋಗಿದ್ದೀನಿ, ಇನ್ನು ಬದುಕಿದ್ದೀನಿ, ಗಾಡಿ ತಗಿ ಮಾಮ. ಏನು ಅಂದ ಬದುಕಿದ್ರೆ ತಾನೆ ಸಹಾಯಕ್ಕೆ, ಟೀ ತರಿಸು ಕುಡಿಯೋಣ ಅಂದ. ಒಳ್ಳೆ ಮರ್ಯಾದಿ. ಲೋ ಮಗ, ಯಾ ಮಾರದ್ರೆ ಮಲಗಿದ್ದಾಗ ತಕೊಂಡ ಮನ್ಮಾಡ್ಬಿಡ್ತಾನೆ, ಹುಷಾರು. ಸ್ವಾಮಿ ಸೀನಪ್ಪವ್ರೆ, ಟೀ ಏನು ಕಾಲ್ ಸೂಪೆ ತರಿಸ್ತೀನಿ, ದಯವಿಟ್ಟು ತಮ್ಮ ರಥನ ಆ ಕಡೆ ಹಾಕ್ತೀರಾ ಸ್ವಾಮಿ? ಏನೋ ಉದ್ದುದ್ದಕ್ಕೆ ಏನೋ ಹೇಳಿದ್ನಲ್ಲ, ಏನ್ ಹೇಳೋ? ಬೇಡ ಮಗ, ಗೊತ್ತಾರೆ ಫೀಲ್ ಮಾಡ್ಕೋತೀಯ, ಬೇಡ ತಿಂದ್ರು ಚಾಪೆ. ಗಣದ ಕಡ್ಡಿ, ನಿನ್ನ ಹೆಂಡತಿ ಕುಂಕುಮ ಅಳಿಸಿ. ಬೇಡ 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 ಬೇಡ, ಸುಮ್ನಿರು ಸುಮ್ನಿರು. ಇವರು ಸೀನಪ್ಪ, ನಮ್ಮ ಮಾವ, ಅನಾಥ ಶವಗಳನ್ನ ಮಣ್ಣು ಮಾಡೋದು ಇವರೇ. ಇವರೇನಾ? ರಿಯಲಿ ಗ್ರೇಟ್. ಅವನು ಮುರುಗ, ಈ ಸೈನ್ ಬೋರ್ಡ್ ಅಂಗಡಿ ಓನರ್. ಹಾಯ್. ಹಲೋ ಹಲೋ ಹಲೋ. ಇವನು ಚೆಲುವಯ್ಯ, ಪೋಸ್ಟ್ ಮಾರ್ಟಮ್ ಮಾಡೋನು. ಹಲೋ, ನಮಸ್ಕಾರ. ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ, ಬೆಳ್ಳಿಗಿದ್ದೀರಾ? ನಾನು ಲಾರಿ ಡ್ರೈವರ್ ಆಗ್ಬೇಕು ಅಂತಿದ್ದೆ, ಸರ್ಕಸ್ ಕಂಪ್ನಿ ಸೇರ್ಕೋಬೋ ಅಂತಿದ್ದೆ, ಆದ್ರೆ ನಾನೀಗ ಎಡಕ್ಕೆ ಹೋಯ್ತಾ. ನೀವು ಬೆಳ್ಳಿಗಿದ್ದೀರಾ, ಚೆನ್ನಾಗಿದ್ದೀರಾ, ಸತ್ತು ಬಿಟ್ರೆ ನೀಲಿ ಆಗ್ಬಿಡ್ತೀರ. ಯಾರು ಗೊತ್ತಾ, ನಮ್ಮನ ಅಣ್ಣ. ಅಯ್ಯೋ ನಮ್ನಬ್ರ, ಅದೇ ನಿಜ ಜೊತೆ ಇರ್ತಾರೆ ಹೇಳುವಾಗ ಅದ್ರ ಅಣ್ಣ. ಅದು ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಿದ್ದಾರೆ. ಮಾತಾಡ್ಬೇಡ. ರಾಜೆ, ಏನ್ ಪ್ರಾಬ್ಲಮ್? ಅವನು ಕಾವೇರಿ ಹುಡುಗಿ ಲವ್ ಮಾಡ್ತಾನೆ, ಅವಳನ್ನ ಮದ್ವೆ ಆಗ್ಬೇಕು. ಏ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಹುಡುಗಿಗೆ 18 ವರ್ಷ ಆಗಿದ್ರೆ ಆರಾಮಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬಹುದಲ್ಲ. ದೊಡ್ಡವ್ರು ಹೇಳಿದ್ದನ್ನ ಒಂದ್ ಸ್ವಲ್ಪ ಕೇಳಿಸೋಣ. ನೀ ಹಿಂಗೆ ಕುಡಿತಿದ್ರೆ ಮದ್ವೆನೆ ಮಾಡ್ಸಲ್ಲ. ಇವತ್ತಿದ್ದ ಸಿಗರೇಟ್ ಎಣ್ಣೆ ಎಲ್ಲ ಬಿಟ್ಬಿಡ್ತೀನಿ ಕಣಲು. ನಿಮ್ಮ ತಾಯಿ 1000 ಸಲ ಹೇಳಿದಾರೆ, ಬಿಡ್ಲಿಲ್ಲ. ಅವಳು ಬಂದ್ರೆ ಬಿಟ್ಬಿಡ್ತೀಯಾ? ನಿಮ್ಮಅಮ್ಮ 1 ತಿಂಗಳು ದುಡಿಯೋದನ್ನ ಮಗನೇ ಒಂದ್ ರಾತ್ರಿ ಕುತ್ಕೊಂಡು ಕುಡಿದು ಖರ್ಚು ಮಾಡ್ಬಿಡ್ತೀಯಾ? ಹುಡುಗಿ ಬಂದ್ರೆ ಎಲ್ಲ ಬಿಟ್ಟು ಸರಿ ಆಗ್ಬಿಡ್ತೀಯಾ? ಅದೆಲ್ಲ ಸುಳ್ಳು ರೀ, ಇನ್ನು ಜಾಸ್ತಿ ಮಾಡ್ಕೋತೀರ. ಅಪ್ಪನೇ ಹುಟ್ಟಿದ ಮಾತ್ರ ಹೇಳಿದ್ರೆ ಅನುಭವ ಅನುಭವ ಇರ್ರೆ. ಚೆನ್ನಯ್ಯ, ಏನಯ್ಯ ನಿನ್ನ ಅನುಭವ? ನನ್ನ ಅನುಭವ ಹೆಣ್ಣು ಮಾಯೆ ಜೊತೆಲಿದ್ದಾಗ್ಲೇ
ತಾಳಿ ಕಟ್ಟಿ ಮದುವೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಓಡಾಡ್ತಾಳೆ, ಬಾಯಿ ಬರ್ಕೋಬೇಕು. ತಂದೆ ನಿನ್ ಕೈ ಕುಡುತ್ತಿದ್ದೆ ಕುಡುತ್ತಿದ್ದೆ ಇದ್ರ ಕೈಯೆಲ್ಲ ಕಾಲು. ಏ ರಾಜಿ, ನನ್ಗೊಂದ್ ಸತ್ಯ ಗೊತ್ತಾಗ್ಬೇಕು. ನನ್ನನ್ ಪ್ರೀತಕ್ ಮುಂಚೆ ನೀನ್ ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಅಯ್ಯೋ, ನಂದೊಂದ್ ದೊಡ್ಡ ಲಿಸ್ಟ್ ಇದೆ, ನಾಲ್ಕನೇ ಸಲ ಲವ್ ಮಾಡಕ್ ಶುರು ಮಾಡಿದ್ದೆ. ರಾಜಿ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದೀನಿ, ಹೇಳು. ಸೀರಿಯಸ್ ಅಂದ್ರೆ? ರಾಜಿ, ಸುಮಿತ್ರಾ ಅಂತ ಒಂದ್ ಹುಡುಗಿ ಇದ್ಲು, ನಾನು ಅವಳನ್ನ ಲವ್ ಮಾಡ್ತೀನಿ ಅಂತ ಬೋರ್ಡ್ ಮೇಲೆ ಹಾರ್ಟ್ ಶೇಪ್ ಬಾಣ ಎಲ್ಲ ಬರೆದು ಪಿ ಟಿ ಮಾಸ್ಟರ್ ಹೆಡ್ ಮಾಸ್ಟರ್ ಅದನ್ನ ನೋಡಿ ಹಿಡ್ಕೊಂಡು ಬೇಜಾನ್ ಹೊಡೆದಿದ್ರು. ಸಾಯಂಕಾಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅವಳು ಅಳ್ತಾ ನಿಂತ್ಕೊಂಡಿದ್ಲು. ಇವಾಗ ಅವಳು ಸಿಕ್ಕ್ರೆ ಅವಳ ಜೊತೆ ಹೊರಟೋಗ್ತೀಯಾ? ಓ, ನಿಂದ ಯಾವ್ದು ಹಳೇದು ಫಸ್ಟ್ ಲವ್ ಆತರದ ಕತೆ ಇಲ್ವಾ? ನಾನ್ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಮಂಗಳೂರ್ಗೆ ಅಂತ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಅದೇ ಆ ದೊಡ್ಡ ದೊಡ್ಡ ಬೋಟ್ ಬರುತ್ತಲ್ಲ ಅದ್ರಲ್ಲಿ ಹೋಗಿದ್ವಿ. ಫಸ್ಟ್ ಫಸ್ಟ್ ಹೋದಾಗ ಏನು ಭಯನೇ ಆಗ್ಲಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ತುಂಬಾ ಭಯ ಆಯ್ತು. ಆ ಕಣ್ ಮುಚ್ಕೊಂಡು ನನ್ನ ಕ್ಲಾಸ್ಮೇಟ್ ಮಂಜಿನ ಕೈ ಹಿಡ್ಕೊಂಡ್ಬಿಟ್ಟಿದ್ದೆ. ಅದೇ ಫಸ್ಟ್ ಟೈಮ್ ಗೊತ್ತಾ ರಾಜಿ, ನಾನ್ ಯಾವ್ದೋ ಹುಡುಗನ್ ಕೈ ಹಿಡ್ಕೊಂಡಿದ್ದು. ಅವನೇನೋ ಲವ್ ಪವ್ ಅಂತ ಏನೇನೋ ಸ್ಟಾರ್ಟ್ ಮಾಡ್ಕೊಂಡ, ಕೈ ಕುಯ್ಕೊಂಡ, ಕವಿತೆಗಳು ಬರ್ದ, ಆಮೇಲೆ ವಿಷ ಕುಡಿದ್ ಸಾಯ್ತೀನಿ ಅಂತ ಹೆದರಿಕೆ ಹಾಕ್ದ. ಆದ್ರೆ ಇವಾಗ ನೋಡಿದ್ರೆ ಅದ್ ಯಾವ್ದೋ ಸಿನಿಮಾ ಅಲ್ಲಿ ಕತೆ ಸಂಗೀತ ಅಂತ ಏನೇನೋ ಮಾಡ್ಕೊಂಡಿದ್ದಾನಂತೆ. ಅಕಸ್ಮಾತ್ ಮಿಸ್ ಆಗಿದ್ರೆ ನೀ ಇಷ್ಟು ಎರಡ್ ಮಕ್ಳು ತಾಯಾಗಿರ್ತಿದ್ದೆ. ಈ ಲವ್ ಫೇಲ್ಯೂರ್ ಆದ್ರೆ ಏನೋ ಆಗ್ತಾರಲ್ಲ, ಅವನೇನಾದ್ರೂ ಈಗ ಡೈರೆಕ್ಟ್ ಆಗಿ ಬಂದ್ರೆ ನೀನೇ ಹೀರೋಯಿನ್. ಛೀ, ಬಿಡ್ತು ಅನ್ನು. ಅದೇ ನಿನ್ ಹಾರ್ಟ್ ಶೇಪ್ ಹೀರೋಯಿಂದ ಹೆಸರೇನಂದೆ ಹೇಳು? ಸುಮಿತ್ರಾ. ನೋಡು, ಅವಳ ಹೆಸರೆಲ್ಲ ಎಷ್ಟು ನೀಟಾಗಿ ಹೇಳ್ತೀಯಾ. ಅವಳೇನಾದ್ರೂ ಈಗ ಬಂದ್ರೆ ಅವಳ ಜೊತೆ ಓಡ್ ಹೊಟ್ಟೋಗ್ತೀಯಾ? ಇನ್ನೇನ್ ಮಾಡ್ತೀಯಾ, ನಿನ್ ಬಿಟ್ಟು ಅವಳ ಮದುವೆ ಆಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಮಾಡ್ತೀನಿ ನಿನ್ಗೆ, ನಾನು ಸೌತಿಗೂ ನಿಂಗೂ ಗ್ರಾಚಾರ ಬಿಡಿಸ್ತೀನಿ. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ಸೋಲುವುದು ಹೃದಯ ಹೇಗೆ ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ.
ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ ಇದೇ ಕೊನೆ. ನಾನು ಇನ್ ಯಾವತ್ತೂ ಮಾತಾಡಿಸ್ಬೇಡ. ಯಾಕೋ ನಗ್ತಾ ಇದ್ಯಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾವ್ ಇನ್ ಮೊದ್ಲಿನ ತರಾನೇ ಇರೋಣ. ಮೊದ್ಲಿನ ತರಾನೇ ಅಂದ್ರೆ ಆದಿ ಮನೆಯವರ ತರ ಎಲೆ ಕಟ್ಕೊಂಡು? ರಾಜಿ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಏನಾಯ್ತು ನಿಂಗೆ? ನಂಗೆ ಗೊತ್ತಿಲ್ಲ ಕಣೋ, ಯಾಕೋ ಭಯ ಆಗ್ತಾ ಇದೆ. ನಂಗೆ ಗೊತ್ತಿಲ್ದಿರ ನಾ ಯಾರು ತಪ್ಪ ಮಾಡ್ದ? ನಾವ್ ಸೇರೋದ್ ಬೇಡ. ಯಾಕೆ ಮನ್ಲಿ ಯಾರ್ದ್ರು ಬೈದ್ರ? ಸಮಾಧಾನ ಮಾಡ್ಬೇಡ ರಾಜಿ. ಸಮಾಧಾನ ಮಾಡೋದಿಂದನೇ ಒಬ್ರು ಇನ್ನೊಬ್ರಿಗೆ ಅರ್ಥ ಆಗೋದು, ಅರ್ಥ ಆಗಿ ಪ್ರೀತಿ ಜಾಸ್ತಿ ಆಗೋದು, ಗೊತ್ತಾ? ನಿಮ್ ಅಣ್ಣ ಯಾರು ಬೈದ್ನ? ನಿನ್ ಕೋರ್ಸ್ ಮುಗಿದ್ ಯಾವಾಗ? 2 ವರ್ಷ. ಕೋರ್ಸ್ ಮುಗಿದ್ಮೇಲೆ ಏನ್ ಮಾಡ್ತೀಯಾ? ಕೆಲ್ಸಕ್ಕೆ ಸೇರ್ಕೊಂತೀನಿ. ಆ ಕೆಲ್ಸ ಇವಾಗ್ಲೇ ಮಾಡ್ಬೋದಲ್ಲ. ಯಾಕೆ ಏನೋ ಮಾತಾಡ್ತಿದ್ಯ? ಏನಾಗಿದೆ ನಿನ್ಗೆ? ಹೋಗೋಣ, ಬರ್ತೀನಿ. ನಮ್ಮಿ ಮಳೆ ಬರ್ತದೆ. ನಾನ್ ನಿಮ್ಮಲ್ಲಿ ಯಾವತ್ತೂ ಬರಲ್ಲ ಹೇಳ್ತಾ ಇದ್ದೀನಿ. ಏನಾಯ್ತು ಅವಳಿಗೆ ರಾಜಿ? ಅವಳಿಗೆ ಅವಾಗ ಅವಾಗ ದವಾ ಬರುತ್ತೆ. ನೀನು ಅವಳು ಸಿಕ್ಕಾಪಟ್ಟೆ ಕ್ಲೋಸು, ನಿನ್ನ ಹತ್ರ ಪಂಗಿರ್ಬೇಕಲ್ಲ. ಮದ್ವೆ ಆದ ಜಾತಕ ಯಾಕೆ ತೋರಿಸ್ಬೇಕು ಅಂತ ಕೇಳಿದ್ಲು. ಯಾಕೆ ಅಂತ ಕೇಳಿದೆ, ಏನು ಹೇಳಿಲ್ಲಪ್ಪ. ಓಹೋ, ಜಾತಕದ ಮ್ಯಾಟ್ರ ಇದ್ಯಾಕೆ ಹಿಂಗ್ ಕೂತಿದ್ಯಾ? ಏನಾಗಿದೆ ನಿಂಗೆ? ತಿಕ್ಲೋ ಹಿಡಿ. ಬೇಡ. ಅದ್ಯಾಕೆ ಹಿಂಗಾಡ್ತೀಯ? ಒಂದ್ ತಿನ್ನೋ. ಹಿಂಗೆಲ್ಲ ಮಾಡಿದ್ರೆ ನಾನು ಸತ್ತೋಗ್ತೀನಿ ರಾಜಿ. ಹೌದಾ? ಸಾಯಿ ಸಾಯಕ್ ಮುಂಚೆ ಇದೊಂದು ಅಗಳು ತಿನ್ಬಿಟ್ಟು ಸತ್ತೋಗು. ಯಾಕೆ ಕಳ್ತಿದ್ದೆ ನಮ್ಮ? ಏನಾಯ್ತೀಗ? ಬಾ. ಎಲ್ಲಿಗಮ್ಮ? ನಮ್ಮ ಅಣ್ಣನ ಹತ್ರ ಬಂದು ನಮ್ ವಿಷಯ ಮಾತಾಡು. ಈಗೇನೇ ಅರ್ಜೆಂಟ್? ಯಾವಾಗ ಅಂತ ಡಿಸೈಡ್ ಮಾಡೋ. ತಲೆ ತಿನ್ಬೇಡ ನಮ್ಮ ಪ್ಲೀಸ್. ರಾಜಿ, ನನ್ನ ಹತ್ರ ಒಂದ್ ಕೇಳ್ತೀನಿ ಇಲ್ಲ ಅನ್ಬಾರ್ದು. ಏನ್ ನಿಂದು? ನನ್ಗೊಂದ್ ಮುತ್ತು ಬೇಕು. ಮುತ್ತಂದ್ರೆ ತುಟಿಲಿ ರಕ್ತ ಬರ್ಬೇಕು. ಲೂಸೇ ನಾನು. ಎಲ್ರು ಕೇಳ್ಬೇಕು ಏನಾಯ್ತು ನನ್ ತುಟಿಗೆ ಅಂತ. ಆಗ ನಾನು ಎಲ್ರಿಗೂ ಒಂದೊಂದ್ ಸುಳ್ಳು ಹೇಳ್ಬೇಕು. ಏ ಪ್ಲೀಸ್ ಕಣೋ ರಾಜಿ, ಪ್ಲೀಸ್ ಪ್ಲೀಸ್ ಕೊಡೋ ಒಂದ್ಸಲ ರಾಜಿ. ಇಲ್ಲ ನೋಡ, ರಕ್ತ ಬಂದ್ಬಿಡ್ತು. ನಿಮಿಷ ನಿಂತ್ಕೊಳ. ಏನಾಯ್ತು ತುಟಿಗೆ? ಯಾಕೆ ಯಾಕೆ ನಗ್ತಿದ್ಯಾ? ಕೇಳ್ ಕೇಳ್ ಕೇಳು. ಏನಾಯ್ತು? ಏನಿಲ್ಲ. ಹೇಳಪ್ಪ ಕಂದ, ಏನಾಯ್ತು? ಅಡ್ಡಿಚ್ಚಿ ಹೇಳ್ಬಿಡ್ತೇನೆ ರಾಜಿ. ಏನಾಯ್ತು ತುಟಿಗೆ? ಏನಾಯ್ತು? ದುಂಬಿ ಕಚ್ಬಿಟ್ಟ ಅಜ್ಜಿ. ಅಯ್ಯೋ, ದುಂಬಿನೋ ಕಾಗೇನೋ, ಇದಕ್ ಮೊದ್ಲು ಔಷಧಿ ಹಚ್ಚು, ಇಲ್ಲ ಅಂದ್ರೆ ಸೆಪ್ಟಿಕ್ ಆಗ್ಬಿಡುತ್ತೆ ಕಣೋ. ಔಷಧಿ ಹಚ್ಚು. ಹಾಯ್. ಏನೆ, ಎಲ್ಲ ಹೋಗಿದ್ದೆ ಇಷ್ಟ ದಿವ್ಸ? ಫುಲ್ ಬಿಸಿ ಯು ಸಿ. ರಾಜಿ, ಏನ್ ಮಾಡ್ಕೊಂಡಿದ್ಯಾ ತುಟಿಗೆ? ಏನಿಲ್ಲ. ಯಾಕೆ ನಗ್ತಿದ್ಯಾ? ವಿಷಯ ಬೇರೆ ಏನೋ ಇದೆ. ಹೇಳ್ತಾಳೆ ಲೂಸು. ಏನ್ ವಿಷಯ ಹೇಳೋ? ವಿಷಯನ ನಮನ. ಏನ್ ನಾಯಿ ಕಚ್ಚಿದಂಗ ಆಡ್ತಾ ಇದ್ಯಾ? ವಿಷಯ ಏನು ಹೇಳೋ. ನಮನ, ನೀನು ಮುಂದಿನ ಸರಿ ಬರುವಾಗ ಸೀರೆ ಉಟ್ಕೊಂಡ್ ಬರ್ಬೇಕು. ನಾನ್ ನೀನ್ ಹೇಗ್ ಕಾಣ್ತೀಯ ಅಂತ ನೋಡ್. ಈ ಮೆಂಟ್ಲ ಸೀರೆ ಬೇರೆ ಕೇಳು. ನೀವ್ ಒಳ್ಳೆ. ಏನೋ ತುಟಿಗೆ, ಏನ್ ಕೇಳಿದ್ರು ಮಾತಾಡ್ಬೇಡ. ಮೂಗಂತಂತ ನಿನಗೆ ಅಡಿಗೆ ಮಾಡಕ್ ಬರುತ್ತಾ? ಬರಲ್ಲ ಅಜ್ಜಿ. ಏ, ನಾಳೆ ಮದ್ವೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡು. 4 ದಿನ ನಮ್ ಮನೇಲಿದ್ದು ಪದ್ಮಾ ಹತ್ರ ಅಡಿಗೆ ಮಾಡಕ್ ಕಲ್ತ್ಕೊಳ್ಳಮ್ಮ. 4 ದಿನ ಏನಜ್ಜಿ, ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ನೀನ್ ಯಾಕೆ ಇದ್ದೆ ಅಲ್ಲಿ? ನಾನ್ ನಿನ್ ಜೊತೆನ ಇರ್ತೀನಿ, ನಮ್ ಪ್ರೀತಿ ಅಜ್ಜಿ ಜೊತೆ ಇರ್ತೀನಿ ಅಲ್ವಾ? ನಮ್ ಮನೆಗ್ ಬರ್ಬೇಡ್ವೆ ನೀನು. ಸೂಪರ್ ಜೊತೆ ಹೊಡೆಯ. ಸಾರಿ. ನಿಮ್ ಕಾಫಿ ಮಾಡ್ಕೊಡ್ಲಾ? ರಾಜಿ, ನಿನ್ನ ರೀ ಅಂತ ಕರೀಲೋ ಇಲ್ಲ ಏನು ಅಂದ್ರೆ ಅಂತ ಕರೀಲೋ? ಇಷ್ಟ ಬಂದ ಕರೀವಂತ ಮೊದ್ಲು ಕೈತಗೆ, ಚುಕ್ಕಿ ಬಂದ್ರ ನೋಡ್ತಾಳೆ. ಲೋಫರ್ ಅಂತ ಕರೀಲಾ? ಗುದ್ರೆ ಕಿತ್ತೋಗ ಮಕಾಮುತಿ ಅಲ್ಲ. ಸಾರಿ ಕಣೋ, ನೋವಾಗ್ತಾ ಇದ್ಯಾ? ಸುಮ್ನಿರ, ಮಾಡೋಣ, ಔಟ್ ಕೇಳ್ತಾ ತಿರ್ಗಾ. ಸಾರಿ. ಆಯ್ತು. ನಿಮ್ ಮನೇಲಿ ಎಲ್ಲಾರ್ಗೂ ನಮ್ ವಿಷಯ ಗೊತ್ತಾ? ಎಲ್ರಿಗೂ ಗೊತ್ತು, ಅಣ್ಣಂಗ್ ಗೊತ್ತಿಲ್ಲ, ಹೇಳ್ತೀನಿ. ಓಕೆ, ಹಂಗಾರ್ ನಾ ಹೊರಡ್ಲಾ? ಬಾಯ್ ಬಾಯ್. ಛೀ.
ಕಾಫಿ ಕುಡಿತೀಯಾ? ಇಲ್ಲಪ್ಪ, ಬಾಯ್ ಬಾಯ್ ತಗೊಳ್ಳೋ. ಥ್ಯಾಂಕ್ ಯು ರಾಜಿ. ನಮ್ಮನ್ನ ಇಷ್ಟಪಡ್ತೀಯಾ? ಅಯ್ಯೋ, ಏನ್ ಮುದ್ದು ಕೊಟ್ಟಾಳೇನಾ? ಎಲೆ ತೋರ್ಸ್ ಬಾ. ಇಲ್ಲಿ ಅದಿಲ್ಲ ಬಿಡು. ಅದೇನ್ ನೋಡಿ ಹೇಳ್ದೆ ನೀನ್? ಏಯ್, ಇನ್ನೇನ್ ನೋಡಿ ಹೇಳ್ತೀರ? ಮಕ್ಕ ನೋಡಿ, ನನ್ ಬಾಯಿ ಸರಿಯಾಗಿ ಬಂದ್ಬಿಡ್ತದೆ ನೋಡ. ಮುದ್ದು ಕೊಟ್ರೆ ಕಲರ್ ಚೇಂಜ್ ಆಗ್ಬಿಡ್ತದಲ್ಲ. ಅದೇ ಕಲರ್ ಚೇಂಜ್ ಆಗಲ್ಲ ಬಿಡು. ಎಲ್ಲಿ ತೋರ್ಸ್. ಯಾವ ರಜೆ ನಿಮ್ದು? ಮಾಡ್ಬಳ್ಳಿಯಪ್ಪ. ಡೈಲಿ ಎಷ್ಟು ಹಚ್ಚಿ ಹಾಕ್ತೀರಾ? ಏನ್ ದಿನಕ್ಕೆ ಒಂದ್ ಎರಡ ಮೂರ ಹಾಕ್ತೀನಿ. ಎಷ್ಟು ರೂಪಾಯಿ ಹೋದ್ರ? ಏನ್ ಒಂದ್ ಹಚ್ಚೆಗೆ ಒಂದ್ 10 ರೂಪಾಯಿ ಅಂತ ತಗತೀನ್ ಕಣಪ್ಪ. ನೋಡಿ ಹೆಂಗಿದೀರಾ ನೀವು? ಚೆನ್ನಾಗದ ಕಣಪ್ಪ. ಏಯ್, ಹಚ್ಚೆ ಹಾಕ್ಸ್ಕೊಳ. ನಾನಾ? ಬೇಡಪ್ಪ, ಬೇಕು ಅಂದ್ರೆ ನೀನ್ ಹಾಕ್ಸ್ಕೋ. ಅಜ್ಜಿ, ಇಲ್ಲಿ ಕರೆಕ್ಟ್ ಆಗಿ ಸುಮಿತ್ರಾ ಅಂತ ಹಾಕಿ. ಅಜ್ಜಿ, ಏಯ್, ಪೊರ್ಕೆನಲ್ಲಿ ಹೊಡಿತೀನಿ. ಏನು ಅನ್ಕೊಂಬಿಟ್ಟಿದ್ಯಾ? ಬೇಕು ಅಂದ್ರೆ ನಿಮ್ಮ ಅಮ್ಮನ ಹೆಸರು ಹಾಕ್ಸ್ಕೋ. ನಮ್ಮ ಅಮ್ಮನ ಹೆಸರು ನನ್ ಮನ್ಸಲ್ಲಿ ಇದೆಯಮ್ಮ. ನಿನ್ನ ಹೆಸರು ಹಾಕ್ಸ್ಕೊಳ್ಳ. ಬರಿ ಇಲ್ಲಿ ನಮ್ಮನ್ನ ಅಂತ. ನೋವಾಗ್ತಿದ್ಯಾ ರಾಜಿ? ನಿನ್ ಜಾತಕ, ನಿನ್ ಹುಟ್ಟಿದ ದಿನ ಎಲ್ಲ ಕೊಡೋ. ಏಕೆ? ನಮ್ಮ ಅಣ್ಣ ನನ್ ಜಾತಕನ ಯಾರಿಗೋ ತೋರ್ಸಕ್ ತಗೊಂಡ್ ಹೋಗಿದಾನೆ. ಅದಕ್ಕೆ ನಿನ್ ಜಾತಕನು ತೋರ್ಸಿ ನೋಡೋಣ ಅಂತ. ಲೂಸು, ಜಾತಕ ಶುಭ ನೋಡ್ಕೊಂಡ್ ಲವ್ ಮಾಡ್ದ ನಾವು. ಸಾಕಜ್ಜಿ, ಸಾಕಜ್ಜಿ, ಆಯ್ತಾ? ಆಯ್ತಪ್ಪ. ಹೇಗಿದ್ಯಾ? ನೀನು ಹಾಕ್ಸ್ಕೊಳ ಕೈ ಮೇಲೆ. ಏಕೆ? ನನ್ನ ಪ್ರೀತಿ ಮಾಡಲ್ವಾ? ನಾ ಹುಡುಗರು ಮಾತ್ರ ಹಾಕ್ಸ್ಕೋಬೇಕು, ನೀವ್ ಗಳಿಗೆ ಹಾಕ್ಸ್ಕೊಳಲ್ಲ. ಅಜ್ಜಿ, ತಗೊಳ್ಳಿ ಬರ್ತೀನಿ ಕಣಪ್ಪ. ಯಾಕೆ ನಮ್ಮ ನಾ ಅಜ್ಜಿ ಹಾಕ್ಸ್ಕೊಳಲ್ಲ ಕಣೋ. ಬರ್ಸ್ಕೊಳಲ್ಲ ಅಂದ್ರೆ ಜಾತಕ ಗೆದ್ಕಂದ್ರೆ ಏನದು? ನಮ್ಮಿಬ್ರು ಜಾತಕ ಹೊಂದುತ್ತ ನೋಡಕ್ಕೆ. ಏಯ್, ಜಾತಕ ತೋರಿಸಿ ಯಾರಾದ್ರೂ ಸರಿ ಇಲ್ಲ ಅಂದ್ರೆ ನನ್ನ ಮದುವೆ ಮಾಡ್ಕೊಳ್ಳೋದು ನೀನು? ಜಾತಕದಲ್ಲಿ ಏನಾದ್ರು ದೋಷ ಇದ್ರೆ ಅದನ್ನ ಸರಿ ಮಾಡ್ಸ್ಕೊಳಕ್ಕೋ? ಮೈ ಬಗ್ಸಿ ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಎಷ್ಟು ಸಂಪಾದನೆ ಮಾಡ್ತೀಯಾ, ಶ್ರೀಮಂತ ಆಗ್ತೀಯೋ ಇಲ್ವೋ ಎಲ್ಲ ಗೊತ್ತಾಗತ್ತೆ. ನೋಡು, ಸಂಪಾದನೆ ಮಾಡ್ಬೇಕು ಅಂದ್ರೆ ಈಗ್ಲಿ ನಾನೇ ಶುರು ಮಾಡ್ತೀನಿ. ಭಗವಂತ ಕಲೆ ಕೊಟ್ಟಿದ್ದಾನೆ, ತಲೆನೂ ಕೊಟ್ಟಿದ್ದಾನೆ. ಅಪ್ಪ, ಬದುಕಕ್ಕೆ ದುಡ್ಡು ಬೇಕು, ಅದ್ ಗೊತ್ತಾ ನಿಂಗೆ? ಹಂಗಂತ ನನ್ ಕೋರ್ಸ್ ಬಿಟ್ಟು ಸಂಪಾದನೆ ಶುರು ಮಾಡ್ಲಾ? ಹೋಗಲೆ. ನನ್ಗೇನು ಹೇಳ್ಬೇಡ ಕಣೋ, ಬಂದ ಮಣ್ಣನ ಹತ್ರ ಮಾತಾಡ. ನಮಿ, ನಿಂತ್ಕೊಳ್ಳ. ಇನ್ನು ಕಾವೇರಿ ಬರ್ಲಿಲ್ವಲ್ಲ? ನಾನ್ ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಇದೇನೋ ಕಾವೇರಿ, ಯಾವನ್ ಜೊತೆಗೋ ಬರ್ತಾವಳೆ? ನಿಮ್ ಹುಡುಗಿ ಅವ್ರ ಅಣ್ಣನ ಹಾಕೊಂಡ್ ಬರ್ತಾವಳೆ. ಮಗ ಅವನ ಮೆಂಟ್ಲ ಬಾಯಲ್ ಬ್ಲೇಡ್ ಹಾಕೊಂಡ್ ಆಗದಂಗೆ ಉಗಿದ್ ಬಿಡ್ತಾನ ಮಕ್ಕಕ್ಕೆ. ನೀನೇನು ಎಲೆಡ್ ಕ್ಯಾಕ್ಕೊಂಡ್ ಉಗಿಯೋ ತರ ಸಿಂಪಲ್ ಆಗಿ ಹೇಳ್ತಾ ಇದ್ಯಾ? ಮಗ ನಿನ್ ಮಾಡ್ರ ಅವತ್ತಿವತ್ತಲ್ಲ. ಯಾರೇ ಸರಿ ಹೋಗು. ಏನು ಮಾಡಲ್ಲ. ಹಾಕ್ಬಿಡ್ತೀನಿ, ಹಿಡ್ಕೊಳೋ ಹಿಡ್ಕೊಳೋ. ಹಾಕೋ, ಏಯ್ ಹಾಕೋ, ಲೇಯ್ ನೋಡೋ ನೋಡೋ ಎಷ್ಟು ಒಳಗೆ ಹಾಕಿದಾರೆ ನೋಡೋ ನೋಡೋ ನೋಡೋ. ಹೊಡಿತೀಯಾ? ಏನೋ ಅಕ್ಕ ತಂಗಿ ಇಲ್ವೇನೋ ನಿಂಗೆ? ಚೆನ್ನಾಗಿದ್ದಾಳೆ, ಚೆನ್ನಾಗಿದ್ದಾಳೋ ನಿನ್ ತಂಗಿ? ನನ್ನ ತಂಗಿ ನೀನಿಟ್ಕೋ, ಇವಳು ನನಗೆ ಕೊಡು. ರಜೆ ರಜೆ ಫುಲ್ ಲೀಟ್ ಒಪ್ಕೋಬಿಡ್ಲು ಕಾವೇರಿ, ನನ್ ಜೊತೆ ಓಡ್ ಬರೋದಕ್ಕೆ ರೆಡಿ ಆಗ್ಬಿಟ್ಟಿರ್ಲೆ ವಿತ್ ಲಗೇಜು. ರಜೆ ನನ್ ಫುಲ್ ಖುಷಿ ಆಗ್ಬಿಡಿದ್ರೆ. ರಾತ್ರಿ ಯಾವ್ದೋ ಸೀರಿಯಲ್ ನೋಡಿ ಡಿಸೈಡ್ ಮಾಡಿರ್ತಾಳೆ.
ಮಗನೇ ಇದ್ ನಿನಗೆ ಕೊನೆ ಚಾನ್ಸ್. ಇದನ್ನ ಮಿಸ್ ಮಾಡ್ಕೊಂಡ್ರೆ ಹಾಳಾಗಿ ಹೋಗ್ತೀಯ. ಕಾವೇರಿ ತರದ ಹುಡುಗಿ ಭೂಮಿ ಮೇಲೆ ನಿನಗೆ ಇನ್ನೊಬ್ಳು ಸಿಕ್ಕಲ್ಲ, ಭೂಮಿ ಮುಂದೆ ಆಣೆ. ಮುಚ್ಕೊಂಡ್ ಕುಡಿಯ. ನೀನು ಕುಡಿತಾರ ಸ್ಪೀಡ್ ನೋಡಿದ್ರೆ ಆದಷ್ಟು ಬೇಗ ರಮೇಶನ್ ತರ ಆಗೋಗ್ತೀಯ, ಹುಷಾರು. ಎಲ್ಲ ಬಿಟ್ಬಿಡ್ತೀನಿ ತಗೊಳ್ಳೋ. 6,000 ರೂಪಾಯಿದಲ್ಲಿ ನೀನೇ ಮದುವೆ ಮಾಡಿಸ್ಬಿಡ. ತಾಳಿ ಬಾಸಿಂಗ ಪಂಚೆ ಶರ್ಟು ಎಲ್ಲ ನೀನೇ ತಂದ್ಬಿಡಲ್ಲ. ಮಗ, ಮಂಗನಿಂದ ಮಾನವ ಅಂತ ಅರ್ಗೊತಾ? ನೀನ್ ಮಾನವನ ಆಗ್ಲೇ ಇಲ್ಲ. ಕಾಮ ಕಾಮನ್ ಸೆನ್ಸ್ ಎರಡೂ ಇಲ್ಲ. ಕಾಮ 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 ಐತೆ, ಇನ್ನೊಂದು ಹೇಳಿದಿಲ್ಲ, ಅದು ಗೊತ್ತಿಲ್ಲ. ಇದೇನು ಹೋಗ್ರು ಅಜ್ಜಿ, ಮನೇಲಿ ಯಾರಿಲ್ವಾ? ಯಾಕೆ ಕಣ್ಣು ಕಾಣಿಸಲ್ವಾ? ಓ, ಚಂದ ವಸೂಲಿಗೆ ಬಂದಿದ್ದೀರಾ ಪ್ರಕಾಶ? ಮಗ, ಯಾವ್ದೋ ಕ್ರೈಮ್ ಅವ್ರ ಮನೆಗೆ ಬಂದ್ಬಿಟ್ಟಿದ್ಯೋ ಮಗ. ಹೇ ಮುಚ್ಚಳಿ, ನಾನು ನೋಡ್ಕೊಂತೀನಿ. ನಮಸ್ಕಾರ ಸರ್. ಯಾರೋ ನೀವು? ಬಾಬು ಸರ್, ವಾಸನೆ ಬಾಬು ಸರ್. ಹೊಡೆದ ಸರ್ ಸರ್, ನಿಮ್ಮ ತಮ್ಮ ತುಂಬ ಹೊಡೆದ ಸರ್. ಇಲ್ಲೆಲ್ಲ ಬಿತ್ತು ಸರ್, ಅದೇ ನಾವೇನು ಮಾಡಲ್ಲ ಸರ್ ಅವನಿಗೆ. ಸರ್ ಮುರುಗ ಇದಾನಲ್ಲ ಸರ್, ಎತ್ಬಿಡ್ತೀವಿ ಸರ್, ಎತ್ಬಿಡ್ತೀವಿ ಸರ್. ತಂಗಿ ಸರ್ ಒಬ್ಳೆ ತಂಗಿ ಸರ್, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ತಾಳೆ ಸರ್. ಮುರುಗ ಲವ್ ಮಾಡ್ತಾನೆ. ನನ್ನ ತಂಗಿ ಮದ್ವೆ ನಾನೇ ಮಾಡ್ತೀನಿ ಸರ್. ಮಾಡಿದ್ರೆ ಚಪ್ಪಲಿ ನೋಡಿರಿ ಸರ್, 1,00,000 ಇಲ್ಲ 2,00,000 ಖರ್ಚು ಮಾಡ್ತೀನಿ ಸರ್. ಫುಲ್ ಸೀರಿಯಲ್ ಲೈಟಿಂಗ್ ಸರ್, ಡ್ಯಾನ್ಸ್ ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ಸರ್. ಫಸ್ಟ್ ಒಂದು ಚಪ್ಪಲಿ ತಗೋ, ಆಮೇಲೆ 1,00,000 ಖರ್ಚು ಮಾಡಿ ಮದುವೆ ಮಾಡುವಂತೆ. ಓಕೆ ಸರ್, ಹೇಳ್ಬಿಡಿ ಸರ್. ಮುರುಗಾ ಕಾವೇರಿ, ನಿಮ್ಮಿಬ್ರು ಮದುವೆಯಿಂದ ಏರಿಯಲ್ಲ ಅದೆಷ್ಟೆಷ್ಟು ಕೊಲೆಗಳಾಯ್ತಾವೋ ಗೊತ್ತಿಲ್ಲ. ಲವ್, ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಸುಮ್ ಸುಮ್ನೆ ತಲಾಟೆ ಮಾತಾಡಿದ್ರೆ ಮಕ ಮತ್ತೆ ಹೊಡೆದಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಅವ್ರು ಎಷ್ಟೇ ಅಷ್ಟು ಕೇಳ್ಬೇಕು. ಅಣ್ಣ, ಇವನ್ ಮುರುಗ ಅವ್ರ ಕಾವೇರಿ, ಇಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಿದ್ರು. ಚೆನ್ನಾಗಿರಿ ಚೆನ್ನಾಗಿರಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ದೇವಸ್ಥಾನದಲ್ಲಿ ಇವರಿಬ್ರು ಮದ್ವೆ ಮಾಡಿದ್ವಿ. ಏನ್ ಕೆಲಸ ಮಾಡ್ತೀಯಮ್ಮ? ಗಾರ್ಮೆಂಟ್ಸ್. ಪದ್ಮ, ಅರಿಶಿನ ಕುಂಕುಮ ಕೊಡಮ್ಮ. ಬೇರೆ ಏನಾದ್ರು ವಿಷಯ ಆಯ್ತಾ? ಏನಿಲ್ಲ ರಾಜಿ, ನಾವು ಬರ್ತೀವಿ ರಾಜಿ. ನಡಿ ಬೇಗ ನಡಿ ಒಳಗಡೆ. ಮೊದಲು ನಿನ್ ಜೀವನ ನೆಟ್ಟಿಗೆ ಮಾಡ್ಕೊಳ್ಳೋ, ಆಮೇಲೆ ಬೇರೆಯವ್ರ ಜೀವನ ಕೈ ಹಾಕುವಂತೆ. ಯಾವ ನಿಂಗಳಾಗೋದ್ರೆ ನಿನ್ಗೇನು? ಅದೆಂತದ ದರಿದ್ರ ಕೋರ್ಸ್ ಮಾಡ್ತಾ ಇದೆಯಲ್ಲ, ಅದನ್ನ ಮುಗಿಸ್ಕೋ, ಕೆಲ್ಸಕ್ಕೆ ಸೇರ್ಕೋ. ಪ್ರೀತಿ ಪ್ರೇಮಕ್ಕೆಲ್ಲ ಬ್ರೋಕರ್ ಕೆಲಸ ಆಮೇಲೆ ಮಾಡುವಂತೆ. ನಿಮ್ಮ ಅಣ್ಣ ಆಗಿದ್ದಕ್ಕೆ ಬರೀ ಕಪಾಳಕ್ಕೆ ಹೊಡೆದ, ನಾನಾಗಿದ್ದಿದ್ರೆ ಹೋಗ್ಲಿ ಬಿಡಲೇ. ಹೊಡೆದಿದ್ ನಮ್ಮ ಅಣ್ಣ ಹೊಡೆಸ್ಕೊಂಡಿದ್ ನಾನು, ನಿನಗೆ ನೋವು. ನಮ್ಮ ಅಣ್ಣಂಗೆ ನಮ್ಮಿಬ್ರು ವಿಷಯನೂ ಹೇಳಿದ್ದೀನಿ, ಈಗ ನೀನ್ ಬಂದ್ ಮಾತಾಡ್ಬೇಕಷ್ಟೇ. ರಾಜಿ, ನಮ್ಮ ಅಣ್ಣನ್ ಹೆಂಗಾದ್ರೂ ಮಾಡು, ಒಪ್ಸು. ಅಲ್ಲ ನಮ್ಮೇ, ಒಪ್ಸು ಒಪ್ಸು ಅಂತ ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ರೆ ನಾವಿಬ್ರು ಸೇರ್ ಮಾಡ್ಬೇಕಾಗ ಕೆಲಸ ತಾನೆ ಅದು. ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಮ ಅಣ್ಣನ್ನ ನನ್ನ ನೋಡ್ಕೊಂಡಿದ್ದೆ ನಮ್ಮ ಮಾವನ್ ಕಡೆಯವರು. ಈಗ ಅವ್ರ ಕಡೆಯವ್ರಿಗೆ ನನ್ನ ಗಂಟ ಹಾಕ್ಬೇಕು ಅಂತಿದ್ದಾರೆ, ನಾನು ಏನ್ ಮಾಡ್ಲಿ ಹೇಳೋ? ನೀನ್ ಏನ್ ಡಿಸೈಡ್ ಮಾಡ್ಕೊಂಡಿದ್ಯಾ? ನಮಗೆ ಮಾತಾಡೋ ದೊಡ್ಡ ವಿಷಯ ಅಲ್ಲ, ನಾನು ಇವಾಗ ಅದಕ್ಕೆ ರೆಡಿ ಇಲ್ಲ ಆಯ್ತಾ? ನಾನು ಬೇಕು ಅಂದ್ರೆ ನೀನ್ ಬಾ, ನಿನ್ ಜೊತೆ ಬರಕ್ ನಾ ರೆಡಿ ಇದ್ದೀನಿ. ನಮೇ ತಪ್ಪು ನಂದೆ, ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ಗೆಸ್ ಕೂಡ ಮಾಡಿರ್ಲಿಲ್ಲ. ನನಗೆ ಇವಳಿಗಿಂತ ಜಾಸ್ತಿ ನಿನ್ಮೇಲೆ ನಂಬಿಕೆ ಇತ್ತು. ಏನಾಯ್ತು? ಫ್ರೆಂಡ್ ತಂಗಿ ಸುಲಭವಾಗಿ ಬುಟ್ಟಿಗೆ ಹಾಕೋಬಹುದು ಅಂತ ಪ್ಲಾನ್ ಮಾಡಿದ್ಯಲ್ವಾ? ಇದೇ ಕೆಲಸನ ನಾನು ನಿಮ್ಮನೆಗೆ ಬಂದು ನಿಮ್ಮನೆ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ದಿದ್ರೆ ನಿನಗೆ ಹೇಗೆ ಅನಿಸ್ತಾ ಇತ್ತು? ಹಾ, ನೀನು ಮಾಡಿದ ತಪ್ಪಲ್ವಾ? ಯಾರು ಮಾಡಿದಾರೋ, ತಪ್ಪೇನು ಮಾಡಿಲ್ಲ. ಕೋರ್ಸ್ ಮುಗಿದ್ರೆ ಹೇಳೋಣ ಅನ್ಕೊಂಡೆ ಅಷ್ಟರಲ್ಲಿ. ಈಗೇನು ಒಪ್ತೀಯೋ ಇಲ್ವೋ? ಏನು ರೌಡಿಸಮ್ಮ, ಏನು ಮಾಡ್ತೀಯ? ನಿನ್ನ ಗ್ಯಾಂಗೆ ಅಂಥದ್ದು ಹೆಣ ಕುಯ್ಯೋರು, ಮಣ್ಣು ಮಾಡೋರು, ಗುಡುಕರು. ಕಲ್ಚರ್ ಇರಬೇಕು. ಮೊದಲು ನಿಮ್ಮ ಮನೆಯವ್ರು ನೆಟ್ಗಿದ್ರೆ ತಾನೇ? ಏಯ್, ಮನೆಯವ್ರ ಬಗ್ಗೆ ಸ್ನೇಹಿತರ ಬಗ್ಗೆ ಮಾತು ಬೇಡ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನೋ ಮಾಡ್ತೀಯ, ಏನು ಹೊಡಿತೀಯ?
ಎಲ್ಲಿವರೆಗೂ ಬಂದಿದೆ ನಿಮ್ ಸಂಬಂಧ? ತೀರಾ ಡಾಕ್ಟರ್ ಹತ್ರ ಹೋಗಿ ಕೈ ಮುಗಿದು ನಮ್ಮ ಮಾನ ಮರ್ಯಾದೆ ಕಾಪಾಡಿ. ಅಲ್ಕೋ ನನ್ನ ಮಗನ ಸುಮ್ನಿರು ಬಾ. ನಮ್ ರೋಡ್ ಕಡೆ ಬಂದ್ರೆ ನಿನ್ ಕೈ ಕಾಲು ಕತ್ರ ತೆಗೆದ್ಬಿಡ್ತೀನಿ. ಇನ್ನು ನಾನೇನು ಅಂತ ಗೊತ್ತಿಲ್ಲ ನಿಂಗೆ, ಗೊತ್ತಿರಲಿಲ್ಲ ಸುಮ್ಮನೆ ಬಾಣ. ಹಾಯ್ ಅದಕ್ಕೆ. ಹಾಯ್ ಕಲ್ಯಾಣಿ. ರಾಜಿ ಇದ್ದಾನಾ? ಹಾ, ಒಳಗಡೆ ಇದ್ದಾನೆ, ಹೋಗು. ಸರಿ. ಏ ರಾಜಿ, ರಾಜಿ ಕೂತ್ಕೋ ಕಲ್ಯಾಣಿ. ಯಾಕೋ ಎರಡ್ದಿನಿಂದ ಕಾಲೇಜಿಗೆ ಬಂದಿಲ್ಲ? ಯಾಕೋ ಮೂಡ ಇಲ್ಲ. ಹೇಳ್ಬೇಡ, ನಮ್ಮನೆ ಎಲ್ಲ ಹೇಳುದು ನನಗೆ. ಅವ್ರ ಅಣ್ಣನ ಯಾಕೋ ಹೊಡಿಯಕ್ಕೋದೆ? ಅವ್ನು ಮಾತಾಡಿದ ಮಾತಿಗೆ ಎಷ್ಟೋ ಕೋಪ ನಿನಗೆ, ಎಲ್ಲರ ಮೇಲೂ ಎಗರಾಡ್ತಿರ್ತೀಯ. ಸರಿ, ನಮ್ಮನ್ನ ಹೋಗಿ ಮೀಟ್ ಮಾಡ್ಬೇಕಂತೆ. ಅವಳನ್ನ ಮೀಟ್ ಮಾಡಿದಾಗ ಹೀಗೆ ಅವಳ ಮೇಲೂ ಎಗರಾಡ್ಬೇಡ. ಮೊದ್ಲೇ ಅಪ್ಸೆಟ್ ಆಗಿದ್ದಾಳೆ, ಆದ್ರೆ ಅವ್ರ ಅಣ್ಣನ ಹತ್ರ ಹೋಗಿ ಸಾರಿ ಕೇಳು. ಕಲ್ಯಾಣಿ, ನಾನು ಯಾರನ್ನು ಸಾರಿ ಗಿರಿ ಕೇಳಲ್ಲ, ಅವಳನ್ನ ಮೀಟ್ ಮಾಡ್ತೀನಿ. ಏನಿದು ನೀನ್ ಕೊಟ್ಟಿರೋ ಎಲ್ಲ ಗಿಫ್ಟ್ಸ್? ರಾಜಿ, ದಯವಿಟ್ಟು ನನ್ನ ಮದ್ವೆಗೆ ಬರ್ಬೇಡ. ಇಷ್ಟೇ, ಕಾಮ ಎಂಬೆರಡಕ್ಷರ, ಗಂಡು ಎಂಬೆರಡಕ್ಷರ, ಹೆಣ್ಣು ಎಂಬೆರಡಕ್ಷರ ಸೇರಿದಾಗ ಗರ್ಭ ಎಂಬೆರಡಕ್ಷರ ಧರಿಸಿ, ಗರ್ಭ ಎಂಬೆರಡಕ್ಷರದಿಂದ ಜನ್ಮ ಎಂಬೆರಡಕ್ಷರ ಬಂದು, ಮಗು ಎಂಬೆರಡಕ್ಷರದಿಂದ ಬಾಲ್ಯ ಎಂಬೆರಡಕ್ಷರವಾಗಿ ಅದನ್ನ ಕೊನೆಗೆ ಗಂಡು ಎಂಬೆರಡಕ್ಷರ. ಅವನು ಹೇಳಿದ್ದೀರ ಹೆಂಡತಿ ಕೇಳಿಸ್ಕೊಂಡ್ಬಿಟ್ರೆ ಬಾವಿ ಬಿ ಸತ್ತೋಗ್ಬಿಡ್ತಾಳಷ್ಟೇ. ಮಗ, ನೀನ್ ಕಿಲಾಡಿ ಬಿಡು, ನಿನ್ನ ಟ್ಯಾಲೆಂಟ್ ನಮ್ಗೆಲ್ಲ ಬರ್ಬೇಕು. ಎರಡು ವರ್ಷ ನಮ್ಮನ್ನ ಚೆನ್ನಾಗಿ ಮಜಾ ಮಾಡಿ. ಮಗ ಸಾರಿ, ಬಾಯ್ತ ಬಂದ್ಬಿಟ್ಟೆ ಮಗ, ಸಾರಿ ಕಣಲು. ಬಿಡು,
ನಿನ್ ನೋವು ನನಗ ಅರ್ಥ ಆಗ್ತಿದೆ ಮಗ, ನಾನು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಬಾ. ರಾಜಿ ಯಜಮಾನ್ರೆ, ಇದು ಶೀಲ ಕಾಪಾಡೋ ಕಾರ್ಯಕ್ರಮ, ನೀವಲ್ಲಿ ಬರಬಾರ್ದು. ಐ ಚಲವಾಯ ಆಯ್ತ ಗಾಡಿ. ನಾನು ಮದುವೆ ಆದ್ಮೇಲೆ ಈ ಕಡೆ ಬಂದೇ ಇಲ್ಲ ರಾಜಿ. ನೋಡೋ ಎದುರುಗಡೆ ಕಾಣ್ತಿದ್ದೆ ಇಲ್ಲ, ಅದೇ ನಿನ್ ರೂಮು ಎಲ್ಲ ಮಾತಾಡಿದೆ. ಫಸ್ಟ್ ಟೈಮ್ ಬಾರ ಸುಮ್ನೆ. ಹೆಣ್ಣು ಒಂದು ಮಣ್ಣಿಗೆ ಋಣ ಇರ್ಬೇಕು, ಇದು ನಿಂದು. ಹೋಗ ಅಲ್ಲಿ. ಡ್ರಿಂಕ್ಸ್ ಏನಾದ್ರು ಬೇಕಿದ್ರೆ ಹೇಳಿ, ಹುಡುಗರಿದ್ದಾರೆ. ಬೇಡ ಬೇಡ ಬೇಡ, ಒಂದು ನಿಮಿಷ ಬಂದೆ. ಬೇಡ, ಈ ಟೇಪ್ ರೆಕಾರ್ಡರ್ ಆಫ್ ಮಾಡ್ಬೋದಾ? ಯಾಕೆ? ನಿಮ್ಗೆ ಹಾಡು ಇಷ್ಟ ಆಗಲ್ಲ. ಬ್ಲಡ್ ತಗೊಂಡು ಎದೆ ಮೇಲೆ ಕುಯ್ದಾಗ ಆಗ್ತಾ ಇದೆ. ಲೈಟ್ ಬೇಕೋ ಬೇಡವೋ? ಎರಡಕ್ಕೂ ವ್ಯತ್ಯಾಸ ಅಲ್ಲ. ಟೈಮ್ ಎಷ್ಟು ಮೇಡಮ್? 11:30. ಯಾಕೆ ಹೋಗ್ಬೇಕಾ? ನಾ ತುಂಬಾ ಪ್ರೀತಿ ಮಾಡಿದ್ರಿಗೆ ಜೀವನ ಶುರು ಆಗೋ ರಾತ್ರಿ ಇದು, ಅದಕ್ಕೆ ಕೇಳ್ದೆ. ಲವ್ ಫೇಲಿಯರ್? ಇಲ್ಲಿಗೆ ಮೊದಲನೇ ಸಲ ನಾ ಬರ್ತಿರೋದು. ಜೀವನದಲ್ಲಿ ಏನೋ ಕಳ್ಕೊಂಡ್ರೆ ಇಲ್ಲಿ ಬರ್ಬೇಕಾ ಮೇಡಮ್? ನೀವ್ ಯಾರ ಕಳ್ಕೊಂಡಿದ್ದೀರಾ? ನನ್ ಪ್ರೀತಿನೇ ಕಳ್ದಾಯ್ತು. ಅವ್ರ ಹತ್ರ ಹೇಳ್ಕೊಂಡು ಹೇಳಾದ್ರೆ ಅಬ್ಬ ಇಲ್ಲ, ಹತ್ತಿರ ಹತ್ರ ಹೇಳಕ್ಕಾಗಲ್ಲ. ನಿಮ್ ಫ್ಲಾಶ್ ಬ್ಯಾಕ್ ಕೇಳಿದ್ರೆ ನಿಮ್ಗೆ ಬೇಜಾರಾಗಲ್ಲ ಮೇಡಮ್? ಅಂತದೇನೂ ಇಲ್ಲ, ಪ್ರೀತಿ ಇತ್ತು ಇವಾಗಿಲ್ಲ, ಜೀವನ ಇತ್ತು ಇವಾಗಿಲ್ಲ. ಮೋಸ ಮಾಡಿದ್ದೀವ ಅವ್ರ ಯಾರಿಗ ಗೊತ್ತು? ಈಗೇನ್ ಮಾಡ್ಕೊಂಡಿದ್ದಾರೆ ಹಳೆ ಅಂದ್ರು? ನಮ್ಮ ಮನೆ ಮುಂದೆ ಕಂಡೋರ್ ಬೆಟ್ಟ ಐರನ್ ಮಾಡ್ಕೊಂಡಿದ್ದಾನೆ. ನಾನು ಎಲ್ಲಿರೋದನು ಗೊತ್ತಿಲ್ಲ. ಇಲ್ಲಿಗೆ ಬರೋ ಪ್ರತಿ ಗಿರಾಕಿ ಅವನಾಗಿಲ್ದೆ ಇರಲಿ ಅಂತ ನಾ ಅನ್ಕೋತೀನಿ. ಅವನನ್ನ ಈ ಸ್ಥಿತಿಲಿ ನೋಡಿದ್ದೀನ, ನಾನಿರಲ್ಲ. ತುಂಬಾ ಸೀರಿಯಸ್ ಆಗ್ಬಿಡ್ರಿ ಮೇಡಮ್, ಲೈಫ್ ಅಲ್ಲಿ ಸೀರಿಯಸ್ ಬೇಡ. ನಿಮ್ ಕತೆ ಅಬ್ದಕ್ಕಿಂತ ತುಂಬಾ ಗೌರವಾಗಿದೆ. ನಾನು ನಿಮ್ ಹತ್ರ ಸಜ್ಜೀವದಲ್ಲಿ ನಡೆದಿದ್ದೆಲ್ಲ ಹೇಳ್ಕೋಬೇಕು. ಪ್ಲೀಸ್, ನಿಮ್ ಮಡ್ಲು ಸಿಗುತ್ತೆ ನನಗೆ. ಪ್ಲೀಸ್ ಮೇಡಮ್. ಇಲ್ಲಿಗೆ ಬರೋರು 100-200 ಕೊಟ್ಟು ಮಜಾ ಕೊಡು ಅಂತ ಕೇಳ್ತಾರೆ. ನೀನ್ ನೋಡಿದ್ರೆ ಮಡ್ಲು ಕೇಳ್ತಿದ್ಯಾ? ಮೇಡಮ್, ತಾಯಿ ತಂಗಿ ಅತ್ತಿಗೆ ಪ್ರೇಸಿ ಎಲ್ಲ ಅಡ್ಡೆ ಆದ್ರು ಎಷ್ಟೋ ವ್ಯತ್ಯಾಸ ಅಲ್ವಾ ಮೇಡಮ್? ನಾ ಕತೆ ಹೇಳ್ತಾ ಹೇಳ್ತಾ ನಿಮ್ ಮಡ್ಲು ಒತ್ತೆ ಆದ್ರೆ ಪ್ಲೀಸ್ ಬೇಜಾ ಮಾಡ್ಕೋಬಿಡಿ. ಕಾರಣ ಹೇಳ್ದಿರ ಹೊರಟೋಗ್ಬಿಟ್ಲು. ಮಾಡಿದ ಆಡೆ ಭಾಷೆ, ದೂರದಲ್ಲಿ ತೋಟದಲ್ಲಿ ಮನೆ ಮಾಡ್ಕೊಂಡು ಇಬ್ರು ಬದುಕೋದು ಮರ್ತೋಗ್ಬಿಟ್ಲು ಮೇಡಮ್. ಅವಳು ಚೆನ್ನಾಗಿರ್ಲಿ ಅಂತ ನಿಂಗೆ ಅನ್ಸಲ್ವಾ? ನಾನು ಇದುವರೆಗೂ ದೇವ್ರ ಹತ್ರ ಕೇಳ್ಕೊಂಡಿಲ್ಲ, ಇವತ್ ಕೇಳ್ಕೊತೀನಿ. ಅವಳ ಚೆನ್ನಾಗಿ ಇರ್ಬೇಕು, ಅವಳ ಸಂಸಾರ ಚೆನ್ನಾಗಿ ಇರ್ಬೇಕು ಅಷ್ಟೇ. ಆಸಿಡ್ ಹಾಕೋದು ಗಂಡನ ಕೊಲ್ಸ ಯೋಚನೆ ಇಲ್ವಾ? ಅವೆಲ್ಲ ಕ್ರ್ಯಾಕ್ ತರ್ಬೇಕು. ಜಿಬಾಸ್ ಕೇಸ್ ಕೇಳ್ಬಾಡೋದು, ದಾರಾಗೆಲ್ಲ ಏನೋ ಮಾಡೋದ. ನಾನು ಕೇಳೋದು ಒಂದೇ, ಅವಳ ಗಂಡನ ಮುಖ ನೋಡಿದಾಗ ಅದ್ರ ನರ್ ಮುಖ ಹುಡುಕ್ಬಾರ್ದು. ಅವಳು ಸುಖವಾಗಿರ್ಬೇಕು. ನಂಗೋಸ್ಕರ ಯಾವ್ದಾರ ಒಂದು ಹಾಡು ಹೇಳಿ ಮೇಡಮ್, ಹಂಗೆ ಮಲ್ಕೊಂಡ್ಬಿಡ್ತೀನಿ. ನನ್ನ ಹುಡುಗನ್ಗೆ ಇಷ್ಟವಾದಂತ ಹಾಡಿದೆ, ಅದನ್ನೇ ಹಾಡ್ತೀನಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಸವಿ. ಮುಗಿಯದ ಕವಿತೆ ನೀನು, ಮರೆಯದ ಹಾಡು ನೀನು, ಆ
ಕವಿತೆ ನೀನು ಮರೆಯದ ಹಾಡು ನೀನು ಪದಗಳ ಬರೆಯದೆಲೆ ಪತ್ರವು ಮುಗಿದಾಗ ನೆನಪಿನ ಜಾತ್ರೆಯಲ್ಲಿ ತಬ್ಬಲಿ ಅನುರಾಗ ಎದೆಯ ಗೂಡಿನಲ್ಲಿ ಬೆಳಗುವ ಪ್ರೇಮದ ಹಣತೆಯ ಸುತ್ತ ಕಪ್ಪು ಕವಿದಿದೆ ಕುರುಡು ಕನಸು ಮಲಗಿದೆ ಕಪ್ಪು ಕವಿದಿದೆ ಕುರುಡು ಕನಸು ಮಲಗಿದೆ ಕಾಡದೆ ಪವಡೆ ಜುರು ಕಾದಿದೆ ಹಿಂಗಾಗ್ಬಿಟ್ಟಿದ್ಯಾ ಬರೆಯೋದೆಲ್ಲ ಬರೆಯಕ್ಕೆ ಹೇಳ್ದ ಫಸ್ಟ್ ಕ್ಲಾಸ್ ಇದೆ ನೋಡು ಸೂಪರ್ ಆಯ್ತಿದೆ ಚಲೋದ್ಯಾ ಕಾಲೇಜಿಗೆ ಹೋಗ್ತಾ ಇಲ್ವಾ ಯಾವ ಕಾಲೇಜು ಕಾಲೇಜಿಲ್ಲ ಹೇಳಿಲ್ಲ ಚಲೋದ್ಯಾ ಚೆಸ್ಟರ್ ಬಂದಿದ್ಯಾ ಬರ್ತೀನಿ ರಾಜಿ ಇದ್ ನನ್ನ ಅಡ್ರೆಸ್ ಕಣೋ ಬಾ ನಾನು ಮಾತಾಡ್ಬೇಕು ನಿನ್ನ ಹತ್ರ ಬಿಡು ಮಾಮ ಒಂದಲ್ಲ ಒಂದಿನ ಸಾಯ್ಲೇಬೇಕು ಸ್ವಲ್ಪ ಬೇಗ ಹೋಗೋಣ ಇದ್ರ ಮೇಲೆ ಹಣೆ ಇದೇ ಲಾಸ್ಟ್ ಇದ್ ಮೇಲೆ ಕುಡಿಯಲ್ಲ ಲಾಸ್ಟ್ ಲಾಸ್ಟ್ ಬಾಬಾ ನೀನ್ ಸಾವಿತ್ರಿ ಪೇಸ್ ಟು ಪೇಸ್ ಎದುರುಗಡೆ ಬಂದ್ರೆ ಏನ್ ಬಿಡ್ತೀಯಾ ಕಳ್ಳ ಡವ್ವ 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 ನೀನು ಡವ್ವ ಬಾಬಾ ಜೊತೆ ಡಬದ ಪೇಸ್ ಟು ಪೇಸ್ ಎದುರು ಡಬ್ಬ ಆಲ್ಟ ಅಪ್ಪ ವಯಸ್ಸು ಶುರು ಹುಟ್ಟಿದ್ಲು ಇಷ್ಟಾದ್ಲು ಬಾಬಾಳು ಸೂಪರ್ ಸೂಪರ್ ಇದೆ ಮಾರ್ಕೆಟ್ ಇದೆ ಮೇಸ್ಟೇಕ್ ನಾನೇ ಸರಿಯಿಲ್ಲ ಬಾಬಾ ಅವಳು ಒಳ್ಳವಳು ಅವಳದೇನು ತಪ್ಪಿಲ್ಲ ಇಲ್ಲ ಪ್ರೇಮವಾದ ಪುರುಳ ಲಾಲರಿ ಎಕ್ಕರಕ್ಕಾಗಿ ಇದಲ್ಲಿದೆ ರಸು ಬಾಬಾ ನನ್ ಪೇಕ್ ನನ್ ಪೇಕ್ ಕೊಡ್ಸು ಮಾಮಾ ಪ್ಲೀಸ್ ಪ್ಲೀಸ್ ಬಾಬಾ ದೂರ ಹೊಟ್ಟಬೇಕ ಬಾಬಾ ಎಲ್ಲ ಅಲ್ಲಿ ಬಾಬಾರು ಎಲ್ಲ ಅಲ್ಲಿ ಬಾಬಾರು ನನ್ನ ಪ್ರೀತಿ ಮಾಡೋದು ಯಾರು ಒಳ್ಳೆ ಅಲ್ಲ ನೀನು ಒಳ್ಳೆ ಅಲ್ವಾ ಯಾವ ಪ್ರೀತಿ ಮಾಡ್ತಾ ಇರೋ ಯಾವ ಪ್ರೀತಿ ಮಾಡ್ತೀಯ ಎಷ್ಟು ಎಷ್ಟು ಗುಡ್ಸಿದ್ದೀರಿ ನನಗೆ ಎಷ್ಟು ರೂಪಾಯಿ ಖರ್ಚು ಮಾಡಿದ್ಯಾ ಲೆಕ್ಕ ಬರ್ದು ಮಾಡಿಕೊಳ ಬಿಸಾಕ್ತಿರಿ ಲೈ ಬಿಸಾಕ್ತಿರಿ ಲೆಕ್ಕ ಬರ್ದು ಮಾಡಿಕೋ ಅವಳ ಜೊತೆ ಇದ್ದಾಗ ಲೈಫ್ ಸೂಪರ್ ಅನ್ಕೊಂಡೆ ಬೋಸ್ ಆಗಿದ್ ಯಾರಿಗೆ ತರ ಗೊತ್ತಾಗಲಿಲ್ವಲ್ಲ ಬಾಬಾ ಅವಳು ಒಳ್ಳೆ ಸರಿಯಿಲ್ಲ ನೀನ್ ಸರಿಯಿಲ್ಲ ಅಲ್ಲ ಯಾರು ಸರಿಯಿಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಿಲ್ಲ ಬಾಬಾ ಇದು ಸರಿ ಇಲ್ಲ ಅಂತ ಬಾಬಾ
ನಾನು ಕೊಟ್ಟಿದ್ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಲು, ಎಲ್ಲ ವಾಪಸ್. ನಾ ಮಳಲ್ ಸೈಕಲ್ ವಾಪಸ್ ಕೊಡ್ತಾಳ. ಎಷ್ಟು ಸಮಯ ಯಾರು ಕೊಡಲ್ಲ, ಯಾಕೆ ಕೊಡಲ್ಲ? ನನಗ್ ಕಾರಣ ಬೇಕು. ಯಾಕೆ ಬಿಟ್ಟು ನನಗ್ ಕಾರಣ ಬೇಕು. ಜಗತ್ತಲ್ಲಿ ಕಾರಣ ಕೊಡಲ್ವಾ? ಮಕ್ಕಳು ಹೇಳ್ತೀರಾಳಿಯ, ನಾಳೆ ಸಿಗ್ತಾಳ, ಮಕ್ಕಳ ಮೇಲೆ ಹೊಡ್ಬಿಟ್ಟು ಕೇಳ್ತೀನಿ ಬಾಬಾ. ಇಷ್ಟತ್ತು ನಿಜ ಬಾಬಾ. ನೀನ್ ಸತ್ರೆ ನಿದ್ದೆಡದ್ ಬುದ್ಧ ನಾ ಡಾನ್ಸ್ ಮಾಡ್ತೀನಿ, ನಾನ್ ಸತ್ರೆ ನನ್ನ ಹೆಣ್ಣು ಬುದ್ಧ ನೀ ಡಾನ್ಸ್ ಮಾಡ. ಇದ ಹ್ಯಾಪಿ ಬೇಡ, ನೆಂಟ್ ಹೇಳ ಬಾಬಾ. ಏ ನನ್ನ ನೆಂಟ್ ಬೇಕು ಲಪ್ಪ ರಾಗ ನೆಂಟ್ ಕೊಡ್ಸಲ್ಲ ಲಪ್ಪ. ರಾಜಿ ಇಲ್ ನೋಡು, ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಕುಡಿದು 8 ಜನ ಸತ್ತೋಗಿದಾರಂತೆ. ನಿನ್ ಕೈ ಮುಗಿದಿನ್ ಕಣೋ, ನೀನ್ ಏನ್ ಕುಡಿತೀಯೋ ಗೊತ್ತಿಲ್ಲ. ಒಳ್ಳೇದನ್ ಕುಡಿ, ಇಂತ ಹಾಳು ಮೂಳೆಲ್ಲ ಕುಡಿದು ಹಾಳಾಗ್ಬೇಡ. ಅತ್ತಿಗೆ ಅದೆಲ್ಲ ಮಿಕ್ಸಿಂಗ್ ಪ್ರಾಬ್ಲಮ್, ಲೋಕಲ್ ಒರಿಜಿನಲ್ ಅಂತ ಡಿಫ್ರೆನ್ಸ್ ಏನಿಲ್ಲ. ಹೋಗೋ ಟೈಮ್ ಹತ್ರ ಬಂದ್ರೆ ಎರಡೋ ಬಿದ್ರು ಹೊಟ್ಟೋಗ್ತಾರೆ. ನಂಗೆ 1000 ರೂಪಾಯಿ ಬೇಕು ಅರ್ಜೆಂಟ್ ಆಗಿ. ತಾಯಿ ಕುಡಿಯಕ್ಕಲ್ಲಮ್ಮ. ಏನಕ್ಕೆ ಕುಡಿಯೋದಲ್ದೆ ಇನ್ನೇನು? ನಾನು ನಮ್ಮನ ಮನೆಗೆ ಹೋಗ್ಬೇಕು. ರಾಜಿ ಅವತಾರ ಎಲ್ಲ ಬೇಡ. ಅವಳೆಲ್ಲೋ ಚೆನ್ನಾಗಿರ್ತಾಳೆ ಪಾಪ ಹುಡುಗಿ, ನೀನ್ಯಾಕ ಅವಳು ಹುಡ್ಕೊಂಡು ಹೋಗ್ತೀಯಾ? ಅವಳು ಮದ್ವೆ ಆಗಿ 2 ವರ್ಷ ಆಯ್ತು ಕಣೋ. ನೀನ್ ಕುಡ್ಕೊಂಡು ಹೋಗಿ ಅವಳಿಗೇನಾದ್ರೂ ಅಂದು. ಬೇಡ, ಏನು ಬೇಡ. ಈಗೇನು ದುಡ್ಡು ಕೊಡ್ತಿರೋ ಇಲ್ವೋ? ಯಾಕೆ ಅವಳು ಮನೆಗೆ ಹೋಗ್ತೀಯಾ? ಈಗ ಸುಮಾರು ಪ್ರಶ್ನೆಗಳಾಗೆ ಉಳ್ಕೊಂಡ್ಬಿಟ್ಟಿದೆ, ಉತ್ತರ ಸಿಕ್ಕಿಲ್ಲ. ಕೇಳಬೇಕು, ನಮ್ದೇನು ಜೀವನ ಅಲ್ವಾ? ಯಾವ ಹುಡುಗಿನೂ ಉತ್ತರ ಕೊಡಲ್ಲ. ನೀನ್ ಕೇಳೋಕ್ಕೂ ಹೋಗ್ಬೇಡ, ತಗೋ. ಏನೋ ಕೊಡಿ ರಾಜಿ, ಉಗಿಸ್ಕೋತೀಯ ಸುಮ್ನೆ ತಗೊಂಡು ಹೋಗು. ಬೆಳೆ ಬೆಳೆ ಕಿರಿಕ್ ಮಾಡ್ತೀರಲ್ರಿ, ಕುಡ್ಕೊಂಡು ಹೋಗ್ಬೇಡ ಕಣೋ. ನಾನ್ ರಾಜಿ, ರಾಜೀವ್. ಬಾಗಿಲು ತೆಗೆದಿದೆ ಬಾ ಒಳಗೆ. ಏನ್ ಪುಟ್ಟ, ಏನ್ ನಿನ್ ಹೆಸರು? ಏನೋ ರಾಜಿ, ಹೆಂಗಿದ್ಯೋ? ಅಣ್ಣ ಅದ್ಕೆ ಚುಕ್ಕಿ ಎಲ್ಲ ಹೇಗಿದ್ದಾರೆ? ಮತ್ತೆ ಕಾಲೇಜ್ ಕಡೆ ಹೋಗಿದ್ಯಾ? ಕಲ್ಯಾಣಿನ್ ಮೀಟ್ ಮಾಡಿದ್ಯಾ? ಚಲುವಯ್ಯ ಸೀನಪ್ಪ ಇವರೆಲ್ಲ ಹೇಗಿದ್ದಾರೆ? ಮುರುಘಕವಿ ಹೇಗಿದ್ದಾರೆ? ತಿಂಡಿ ತಿಂತ್ಯಾ? ಒಂದ್ ನಿಮಿಷ ತರ್ತಿಂತಾಳು. ಈಗೇನ್ ಮಾಡ್ತಿದ್ಯೋ ರಾಜಿ? ಮುಂಚೆ ನಾವಿಲ್ಲಿ ಇರ್ಲಿಲ್ಲ ಕಣೋ, ಬೇರೆ ಮನೆಯಲ್ಲಿದ್ವಿ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಯ್ತು, ಅದಕ್ಕೆ ಇಲ್ಲಿ ಬಂದ್ವಿ. ಅನ್ನ ಚಲ್ ಬೇಡ, ಅದನ್ನೇ ತಿನ್ಸ್ತೀನಿ ನಿನ್ಗೆ, ತಿನ್ನು. ಏ ಜೇಣ್ಣ, ನಂಗೆ ಒಂದ್ 100 ಬಾಕ್ಸ್ ಕಳ್ಸ್ಬಿಡ. ಹಂಗೆ ಏನ್ ಪುಟ, ಅಮ್ಮ ಎಲ್ಲೋ? ಇವ್ರು ನನ್ ಕಾಲೇಜ್ ಫ್ರೆಂಡು, ಅದೇ ಒಳ್ಳೆ ಆರ್ಟಿಸ್ಟ್ ಅಂತ ಹೇಳ್ತಿದ್ನಲ್ಲ, ಅವರೇ ಇವ್ರು, ರಾಜೀವ್ ಅಂತ ಹೇಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಿನ್ನೆ. ಏ ಪಾಪನ್ ಬೇಕ ರೆಡಿ ಮಾಡ. ಪೇಂಟಿಂಗ್ ಅಲ್ವಾ ನಿಮ್ ಬಿಸ್ನೆಸ್? ನಮ್ಮನ ನಿಮ್ ಬಗ್ಗೆ ಹೇಳ್ತಾ ಇರ್ತಾಳೆ. ದುಬೈಲೆಲ್ಲ ಒಳ್ಳೆ ಬಿಸ್ನೆಸ್ ಅಲ್ವಾ? ಯಾಕೆ ನಿಮ್ ಪೇಂಟಿಂಗ್ ಕಳ್ಸ್ಬಾರ್ದು ಅಲ್ಲಿಗೆ? ಒಳ್ಳೆ ದುಡ್ಡು. ನಾವು 3 ಜನ ಪಾರ್ಟ್ನರ್ ಸೇರಿ ಎಣ್ಣೆ ಬಿಸ್ನೆಸ್ ಮಾಡಿದ್ವು, ವರ್ಕೌಟ್ ಆಗ್ಲಿಲ್ಲ. ಈಗ ವಾಟರ್ ಬಿಸ್ನೆಸ್ ಮಾಡೋಣ ಅಂತಿದ್ವಿ, ಅದೇ ಮಿನರಲ್ ವಾಟರ್ದು. ಏನೇ ನೀನ್ ರೆಡಿನಾ? ನಡಿ ನಡಿ ಹೋಗಿ ನಡಿ. ನಮ್ದು ರಿಲೇಷನ್ ಒಬ್ರದ್ದು ಮದ್ವೆ ಇದೆ, ಬನ್ನಿ ಹೋಗೋಣ. ನಡಿಯಮ್ಮ ನೀನ್ ನಡಿ ಹೋಗಿ ನಡಿ.
ಗಾಡಿ ನೋಡು ಗಾಡಿ, ನಾವೆಲ್ಲ ಈಗ ಟಾಟ ಹೋಗೋಣ. ಒಂದು ಪಪ್ಪಿ ಕೊಡು. ಬಂದಿದ್ರೆ ಊಟ ಮಾಡ್ಕೊಂಡು ಹೋಗೋದಿತ್ತಲ್ರಿ. ನೀನ್ ಕೂತ್ಕೊಳೆ ಬೇಗ. ತಿರುಗಿ ನೋಡ್ಬೇಡ, ತಿರುಗಿ ನೋಡ್ಬೇಡ. ನಿನ್ನ ಕಿರುಬೆರಳಿಗೆ ಪರಿಚಯ ನಾನು. ನನ್ನ ತೋಳಿಗೆ ನೆನಪು ನೀನು, ಮರೆತರು ನೆನಪಾಗೋ ಒಲವು ನೀನು, ಕನಸಲ್ಲೂ ಬೆಚ್ಚೋ ಕತ್ಲೆ ನೀನು, ಪ್ರೀತಿಲಿ ಮೊದಲಿಗ ನಾನು, ಮೋಸದಲ್ಲಿ ಕೊನೆಯವಳು ನೀನು. ಇಂತಿ ನಿನ್ನ ಪ್ರೀತಿಯ, ಇಂತಿ ನಿನ್ನ ಪ್ರೀತಿಯ. ಹಾಕೋಣ. ಏನ್ ಬ್ರ್ಯಾಂಡ್ ಯಾವ್ದು ಅಂತ ಕೇಳ್ದಿರೋ ಆಸ್ತಿಯಲ್ಲೋ, ಸರಿಯಾಗಿ ಹಾಕೋ. ಇದ್ಯಾಕೆ ಹಿಂಗೆ ಕಮ್ಮಿ ಕಮ್ಮಿ ಹಾಕಿ ಹೊಟ್ಟೆ ಉರಿಸ್ತೀಯಾ? ಮಿಚ್ಚರ್ ಕೊಡ. ಮಂಜ ಎಷ್ಟು ದುಡಿತೀಯ ಮಗ? 3,000. 3,000 ಲವ್ ಮಾಡ್ಬೋದು ನೀನು. ದುಡ್ಡೆಲ್ಲ ಏನ್ ಮಾಡ್ತೀಯ? ಊರಿಗೆ ಕಳಿಸ್ತೀನಿ. ಊರು ಯಾರಿದೆ ಊರಲ್ಲಿ? ಅಪ್ಪ ಅಮ್ಮ ತಂಗಿ, ತಂಗಿನ ಓದಿಸ್ತಾ ಇದ್ದೀನಿ. ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಅಪ್ಪ ಏನ್ ಮಾಡ್ತಾರೆ? ಕುಡ್ಕೊಂಡು ಊರ್ ಮುಂದೆ ಕೂತಿರ್ತಾನೆ. ಹುಗಿ ಮಕ್ಕೆ ಹುಟ್ಟಿಸಿದ್ಮೇಲೆ ಸಾಕ್ಬೇಕು ಅಲ್ಕ ನನ್ನ ಮಕ್ಕಳು. ಹುಷಾರ ಬಿಡುವಿದ್ದಾಗ ಮಕ್ಕಳು ಮರಿ ವಂಶಾಭಿವೃದ್ಧಿ ಅಂತ ನಿಂಗೊಂದು ತಮ್ಮನ ತಂಗಿನ ಕೊಟ್ಬಿಡ್ತಾನೆ. ನಿಮ್ಮಪ್ಪ ನಿನ್ 3,000 ದಾರಿ ಮಾಡ್ಬಿಡ್ತಾನೋ. ಲೂಸ್ ನನ್ ಮಕ್ಳು ಯಾರು ನಂಬಕ್ಕಾಗಲ್ಲ. ವೇಸ್ಟ್ ಮಾಡ್ಬೇಡ. ಇದು ಇರು ಇರು, ಸೋಸ್ಬಿಟ್ಟು ನಿನ್ಗೆ ಕೊಡ್ತೀನಿ ಇರು. ಮಂಜ ನನ್ನ ಆರೋಗ್ಯದ ಬಗ್ಗೆ ನಿಂಗೆ ಎಷ್ಟೊಂದು ಕಾಳಜಿನೋ. ಆಹಾ ಹಾ 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 ಹೈ. ಸಪ್ಪ ರಮೇಶ ಹೇಳಮ್ಮ ಎಣ್ಣೆ ಹೊಡೆಯಲ್ಲ. ಏ ಬಾರ್ಬ ಮಲ್ಕೊಂಡ್ಬಿಟ್ಟಿದ್ಯ, ಬೆಳಿಗ್ಗೆ ಲೇಟ ಬರ್ದತ್ತ ದೊಡ್ಡ ಅಲ್ಲ. ಬಾ ರಮೇಶ. ರಮೇಶ ಹೋಗ್ಬಿಟ್ಟ. ನಾಳೆ ನಾಳೆ ಹೋಗ್ತೀನಿ. ಯಾವಾಗ ಏನಾಯ್ತ ಯಾರು ಗೊತ್ತಿಲ್ಲ. ಸೂಪರ್ ಸೂಪರ್ ಇದೆ, ಮಾರ್ಕೆಟ್ ಇದೆ ಬಜಾಷ್ಟೇ. ಮದುವೆ ಆದವ್ರನ್ನ ನೆನ್ಸೋಳ ತಪ್ಪ ತಪ್ಪ ತಪ್ಪು. ಕರೆಕ್ಟ್, ಬೇರೆ ತಪ್ಪಿದೆ ಹೇಳೋದು ಕರೆಕ್ಟ್. ಆದ್ರೆ ಕಲ್ಚರಲ್ಲ ಮಾತಾಡೋದ ಪಾಪನ ಅವ್ರಿಗೆ ಪಾಪ ಆದ್ಮೇಲೆ ನೆನ್ಸ್ಕೊಳ್ಳೋದು ತಪ್ಪು. ದೇವರಡೆ ಮೊದಲ ಪ್ರವೇಶ ಹೇಳೋದು ಸರಿ ಬಾಬಾ. ಬರವಾಗ ಹೇಳೋದು ತರಲಿಲ್ಲ, ಹೋಯ್ತಾ ಕ್ವಾರ್ಟರ್ ಪಾರ್ಸೆಲ್ ತೊಡೀತಿವ. ದೇವ್ರು ಇಟ್ಟಿಸ್ತಾ ಸೀಲ್ ಹಾಕ್ಬಿಟ್ಟ ಕಳ್ಸಿರ್ತಾರೆ. ಇವ್ರು ಇವ್ರಿಗೆ ಸಿಗ್ಬೇಕಂತ ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಚಂದ ಕುಡ್ ತೈಟ್ ಆಗಿರ್ಬೇಕು. 50 ರುಪೀಸ್ ಕೊಡ ಬಾಬಾ. ಯಾರಿಂದ ಯಾರು ಬರಲ್ಲ, ಎಲ್ಲ ಸಿಂಗಲ್ ರೈಡ್, ಒಬ್ರು ಹೋಯ್ತಾ ಇರ್ಬೇಕು. ಅರ್ಧ ಜನ ರೀತಿಯಲ್ಲಿ, ಅರ್ಧ ಜನ ಟ್ರಾಫಿಕ್ ಅಲ್ಲಿ. ಪ್ರೀತಿ ಅಮರ ಮಧುರ ತ್ಯಾಗ ರೀ. ಪದ್ಮ ನಿಮ್ ರಾಜೀವ ಕುಡ್ದು ರೋಡಲ್ಲಿ ಗಲಾಟೆ ಮಾಡ್ತಿದ್ದಾನ್ರಿ, ಅಲ್ಲ ಈಗ ಬೆಳಗ್ಗೆ ಕುಡಿದ್ರೆ ಹಾಗೆ ಯಾಕ್ರಿ ಉಸು 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 ಅಂತೀರಾ? ನೋಡಿ ಯಾವ್ದಾರ ಗಾಡಿ ಸಿಕ್ಕಾಕೋಣ, ಹೋಗಿ ಕರ್ಕೊಂಬನ್ನಿ. ಯಾವ ಸೂಪರ್ ಹತ್ತಿರ ರೈಲು ಹೇಳಿದ್ರೆ ಜೈಲು. ನಮ್ಮ ಯಾರು ಎದುರು ಕೊಡೋದಿಲ್ಲ. ನಾವೆಲ್ಲ ಡೋಂಟ್ ಟಚ್ ಮೀ, ಮುಟ್ಟದ ಕೊಲೆಗಳ ಅಕ್ಕ ಅಮ್ಮ ಬಂದು ಕೆಲ್ಸ ಕೆಲ್ಸ ಕೂತ್ಬಿಟ್ಟಿದ್ದೀರಾ? ಇಲ್ಲ
ಕೆಲ್ಸಕ್ಕೆ ಹೋಗ್ಬೇಕು ಅಣ್ಣ, ಬಿಡೋಣ, ಕೆಲ್ಸಕ್ಕೆ ಹೋಗ್ತೀರಣ್ಣ, ನಿಜ ಕೆಲ್ಸಕ್ಕೆ ಹೋಗ್ತೀರ ಅಣ್ಣ, ಅಣ್ಣ ನನ್ನ ಮರ್ಯಾದೆ ತೆಗಿತೀಯ ಕುಡಿತಾನೆ ಎಷ್ಟು ದಿನ ಹಿಡಿದಿದೆ ಇದು? ಯಾಕೆ ಬಿಡಿದ್ರಿ? ಒಬ್ಬೊಬ್ರನ್ನ ತುಂಡು ತುಂಡು ಹಾಕತ್ರ ತಾಕ್ಬಿಡ್ತೀನಿ. ರಾಜಿ 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 ಬಾರೋ. ಯಾರೋ 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 ಒಲಿದೋರು ಯಾರೋ, ನಿನ್ನ ತೊರೆದೋರು ಯಾರೋ, ಜೊತೆ ಉಳಿದೋರು ಯಾರೋ, ಕಡೆಗುಳಿಯೋರು ಯಾರೋ ಯಾರೋ. ನಗುವನು ತುಟಿಗಿಟ್ಟೋರು ಯಾರು, ಅದರಲ್ಲಿ ವಿಷವಿಟ್ಟೋರು ಯಾರು, ಕನಸುಗಳನ್ನು ಸುಟ್ಟೋರು ಯಾರು, ಪ್ರೀತಿಯ ಬಲಿ ಕೊಟ್ಟೋರು ಯಾರು, ಉತ್ತರಿಸೋರು ಯಾರು. ಬಾಬಾ, ಇವತ್ತೊಂದಿನ ನಿನ್ ಗೆಳೆ ಮಲಗೋತೀನಿ, ಇಲ್ಲ ಅಂತ ನಿನ್ ಗೆಳೆಯಲ್ಲಿ ಮಲಗೋತೀರಾ ಬಾಬಾ? ಏನದು ಗೊತ್ತಾ ಪ್ರಕಾಶ, ನೋಡ ಹೆಂಗ್ ಮಾಡ್ತೀನಿ ವರ್ಷ ಅಲ್ವಾ ನಮ್ಗೆ ವರ್ಷ ಅಲ್ವಾ ನಾನು ವರ್ಷ ಅಲ್ವಾ ನಮ್ ಪ್ರೀತಿ ಮಾಡಿ ತಪ್ಪ ಹೇಳು ಅವನ ಬಿಡಲ್ಲ ಬಿಡಲ್ಲ ಹೋಗಲ್ಲ ಬಾಬಾ, ಚೂರು ಕೊಡ ತಾಯ್ತಾ ಚೂರ್ ಹಾಕು ಚೂರ್ ಚೂರ್ ಹಾಕು ಚೂರ್ ಹಾಕು ಹಾಕು ಹಾಕು
ರೂಪಾಯಿ ಕೊಡು ಕೈ ನಿನ್ ನೋಡೋ ನರಗ್ತಾ ಇರದಲ್ಲ ಕೆಲಸ ಹೆಂಗ್ ಮಾಡ್ತೀಯ ನೀನು ತಗೊಳ್ಳ 20 ರೂಪಾಯಿ ಹೋಗ ನೀನ್ 10 ರೂಪಾಯಿ ಕೊಡು ಲೇ ಸುಮ್ನೆ ಹೋಗ್ತೀಯನಾ 10 ರೂಪಾಯಿ ಕೊಡು ನಾಳೆ ಬರೀ ಕೆಲಸ ಮಾಡ್ತೀನಿ ನೀನ್ ಹೋಗ್ತೀಯೋ ಇಲ್ವೋ ಇವಾಗ ಒದೇ ತಿಂತೀಯ ನನ್ನ ಹತ್ರ ಹೋಗೋ ಕೆಲಸ ಮಾಡಿಲ್ವಾ ಹೇಳು ಏಟ್ ತಿಂತೀಯ ನನ್ನ ಹತ್ರ ಯಾರಿಲ್ಲ ಅದು ಏನ್ ಬೇಕಿತ್ತು ಏನಿಲ್ಲ ಯಾರಿಗೆ ಹಾಲು ರಾಜಿಗೆ ಅವನದಂತ ಕ್ಯಾರೆಕ್ಟರ್ ಅಲ್ಲ ಯಾರಿರ್ತಾರ ಅವನ ಜೊತೆಗೆ ಸಿನಿಮಾಮ ಕುಡಿತಾನ ಅವ್ರು ಕುಡಿಯಲ್ಲ ಫೈರು ಲವ್ ಗಿವು ಅಂತ ಏನಾದ್ರು ತೇಳ್ತಾ ಇದ್ದಾರ ನೀನು ಹೇಳಿರ್ಬೇಕಲ್ಲ ಆಗಾಗ ನಮ್ಮ ಮನೆಗೆ ನಮನ ಅಂತ ಒಂದು ಹುಡುಗಿ ಬರ್ತಾ ಇದ್ಲಲ್ಲ ಆ ಹುಡುಗಿ ಈಗೇನಾಯ್ತು ಅವಳಿಗೆ ಬೇರೆ ಹುಡುಗನ ಮದ್ವೆ ಮಾಡ್ಕೊಂಡು ಹೋದ್ಲು ಲವ್ ಫೇಲ್ಯೂರ್ ಸಿಲ್ಲಿ ಫೆಲೋ ಏನಾದ್ರು ಸಾಧಿಸಿ ಲವ್ ಗಿವೋ ಮಾಡ್ಕೊಂಡು ಸಾಯ್ಬೇಕು ಕಷ್ಟ ಅವನು ಹಿಂಗೆ ಬಿಟ್ರೆ ನಿಮ್ಮ ಅಪ್ಪ ಇದನ್ನೆಲ್ಲ ವೇಸ್ಟ್ ಮಾಡಿ ಅವನಿಗೆ ಹೇಳು ನಿಮ್ಮ ಕಡೆ ಒಂದು ಹೆಣ್ಣು ನೋಡು ಅಂತ ಮದುವೆ ಮಾಡ್ಬಿಡೋಣ ಹೆಂಡತಿ ಬಂದು ಮಕ್ಕ ಕೂಗಿದ್ರೆ ಸರೋಗ್ತಾನೆ ಕಟ್ಕೊಂಡು ಅವಳನ್ನ ಪ್ರೀತಿಸಬೇಕು ಪ್ರೀತಿಸ್ದವಳನ್ನ ಮರಿಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಮಕ್ಕಳಾಗಿ ವಯಸ್ಸಾಗೋದ್ರೆ ಎಲ್ಲ ಸರೋಗತ್ತೆ ಕುಡಿದು ಎದ್ದಾಳಲ್ಲ ನನಗೆ ಟೈಮ್ ಆಯ್ತು ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಅಲ್ಲ ಮಾಮ ಅಮ್ಮ ಕಾಯುವಾಗ 1 ಗಂಟೆ 2 ಗಂಟೆ ಆದ್ರೂ ಚಿಂತಿಲ್ಲ ಇಂಟ್ರು ಬಂದ ತಕ್ಷಣ ಬೇಗ ಮನೆ ಹೋಗುತ್ತೆ ಯಾವ ಚಲ್ವಯ್ಯ ನೀನ್ ಬರ್ತೀಯೋ ಇಲ್ಲ ನಾನು ಹೋಗ್ಲಾಲ್ವಯ್ಯಾಲೆ ಸಿಡಪುರ ನಾವು ಲವ್ ಮ್ಯಾಟರ್ ಮಾತಾಡೋಣ ಇಂತಿ ನಿಮ್ಮ ಪ್ರೀತಿಯ ಸಾವಿತ್ರಿಯರು ನಿಮ್ಮನ್ನ ಯಾಕೆ ಬಿಟ್ಟೋದ್ರು ಅವ್ರು ನಿಮ್ಗೆ ಏನ್ ಮಾಡಿದ್ರು ನಿಮ್ಮ ಪುಟ್ಟು ಹೃದಯನ ಪಿಂತಗೊಂಡು ಚುಚ್ಚುಬಿಟ್ರೆ ಗಡರ್ ಇತ್ತ ಅಗದು ಬಿಟ್ಟವ್ರ ಪಿದ್ದು ಅಂತ ಸುಳ್ಳು ಹೇಳ್ತಾರ ಸಿದಪ್ಪ ಸಿದಪ್ಪರ ನಾವ್ ಪ್ರೀತಿಸ್ತವರೆಲ್ಲ ಯಾಕೆ ನಮ್ಮನ್ ಬಿಟ್ಟೋಯ್ತಾರ ಜಗತ್ತಲ್ಲಿ ಕಾರಣ ಬರ್ದಿಟ್ಬಿಟ್ಟು ಯಾರು ಅಲ್ಲ ಹೋಯ್ತಾ ಇರ್ತಾರೆ ಬರ್ತಾ ಇರ್ತಾರೆ ನೀವ್ ಲವಲ್ ಫುಲ್ ಬಿಡೋಗ್ಬಿಟ್ಟಿದ್ದೀರಾ ಒಂದಲ್ಲ ಒಂದಿನ ಅನಾಥ ಸಿಗ್ಲಿಲ್ಲ ಅಂದ್ರೆ ನೀವೇ ಗುಡ್ಡಲ್ ಮಲ್ಕೊಂಡು ಮಣ್ಣು ಹೇಳ್ಕೊಂಡ್ಬಿಡ್ತೀರಾ ನಂಗೆ ಗೊತ್ತು ಸಿನಪ್ಪರ ನೀವ್ ನಿಮ್ ಸಾವಿತ್ರಿಗೆ ಯಾವ ತರ ಮುತ್ತು ಕೊಟ್ಟಿದ್ದೀರಾ ಯಾರಾದ್ರೂ ಮಡಿ ಕಟ್ಟಿದ್ದೀರಾ ಮತ್ತ ಅದಕ್ಕೇನ್ ಮಾಡ್ತೀರಾ ಪ್ರಕೃತಿಗೆ ವಿರುದ್ಧವಾದ ಚಟುವಟಿಕೆ ಏನಾದ್ರೂ ನಡೆಸ್ತೀರಾ ಅಂದ್ರೆ ನೀವ್ ಯಾರಿಗೂ ಮುತ್ತು ಕೊಟ್ಟಿಲ್ಲ ನೀವು ಕ್ಲೀನ್ ಹ್ಯಾಂಡ್ ಶುದ್ರು ಬೈ ಹಾರ್ಟ್ ಪರಿಶುದ್ರು ಮನಸ್ಸಿದ ಹಗ್ಲಲ್ಲಿ ಏನೂ ಬೇಡ ಅನ್ಸುತ್ತೆ ರಾತ್ರಿ ಆದ್ರೆ ಕುಡ್ತ ಮದ್ವೆ ಸುಖ ಎಲ್ಲ ಬೇಕು ಅನ್ಸುತ್ತೆ ಅಮ್ಮ ಇರ್ಬೇಕಿತ್ತು ಅಮ್ಮ ಆದ್ರೆ ಅವಳನ್ನ ಮರ್ತಿರ್ತಿದ್ದೆ ಅಣ್ಣ ಸರಿಯಲ್ಲ ಪ್ರಾಬ್ಲಮ್ ಮಿಡ್ಲ್ ಕ್ಲಾಸ್ ಪ್ರಾಬ್ಲಮ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಏನು ಓದ್ಸ್ಬೇಕಂತ ಗೊತ್ತಾ ಅಲ್ಲ ಮೆಕ್ಯಾನಿಕ್ ಕಲಿ ಟೈಲರಿಂಗ್ ಕಲಿ ಮದುವೆ ಮಾಡ್ಕೋ 2 ಮಕ್ಕಳೈತವೆ ವೇಸ್ಟು ಅಪ್ಪನೇ 4ನೇ ಕ್ಲಾಸ್ ಫೇಲು ಮಗುವಿ ಏನೇನು ಮಾಡ್ತಾನೆ ಭವಿಷ್ಯ ಎಲ್ಲ ಸುಖಕ್ಕೋ ದುಃಖಕ್ಕೋ ಹುಟ್ಟಿದ್ದೀವಿ ಸಿನಪ್ಪರ ಹೇಳಿ ನಾನು ಯಾರಿಗೆ ಏನೇನು ಮಾಡಿದ್ದೆ ಇಡ್ಲಿ ತಿನ್ಬೇಕಂದಾಗ ಇಡ್ಲಿ ಸಿಗ್ಲಿಲ್ಲ ಬುಗುರಿ ಆಡ್ಬೇಕಂದಾಗ ಬುಗುರಿ ಸಿಗ್ಲಿಲ್ಲ ಪ್ರೀತಿ ಮಾಡ್ಬೇಕು ಅಂದಾಗ ಪ್ರೀತಿ ಸಿಗ್ಲಿಲ್ಲ ಏಜ್ ಬರೋದು ಒಂದು ಸಿಕ್ಕರೆ ವೇಸ್ಟು ಮಶಾಂದಲ್ಲೂ ನೆಮ್ಮದಿ ಇಲ್ವಲ್ಲ ಎಣ ಬರ್ಸೋದಲ್ಲ Yeah.
ಮಧ್ಯಾಹ್ನ ಕುಡಿಬೇಕನಲ್ಲ ಮುಚ್ಚೋ ಪ್ಲಾಸ್ಟಿಕ್ ಪ್ಯಾಂಟ್ ಸಿಕ್ಕ ಹುಡುಕ ಜೇಬಲ್ ಒಂದು ಗ್ಲಾಸ್ ಇಟ್ಕೊಂಡು ಓಡಾಡ ಥೂ ಅದ್ರಲ್ಲಿ ಯಾರ್ಯಾರು ಏನೇನ್ ತೊಳೆದಿರ್ತಾರೋ ಏನು ಮೊದಲು ತರ ರಾ ಕುಡಿಯೋ ಕಾಲ ಹಾಕೋಣ ಎಲ್ಲ ಸುಟೋ ಇದೆ ವರ್ಲ್ಡ್ ಕೊಳಾಯ್ ಕಾವೇರಿ ಅಮ್ಮ ಓಪನ್ ಮಾಡ್ಕೋ ತಟ್ಟೆ ಹಾಕೋದಕ್ಕೆ ಸರ ಮಿಕ್ಸ ಅಲ್ಲ ಏನೋ ಮಗನೇ ನಿನ್ ಕರ್ಮ ಸೂಪರ್ ಇದೆ ಮಾರ್ಕೆಟ್ ಇದೆ ಅಷ್ಟೇ ಲೋಪಸ್ ವರ್ಸಸ್ ಲೋಪಸ್ ಮೃಗ ನೀನ್ ಯಾವಲ್ಲ ಸಾಯೋದು ಮಗ ಎಲ್ಲ ಬಿಟ್ಬಿಟ್ಟು ಇಷ್ಟೊಳ ಬಿಡ್ರಿ ಹೆಂಗಪ್ಪ ಅದು ಮಾವ ಸತ್ತೋದಂತ ಸ್ವಲ್ಪನಾದ್ರೂ ದುಃಖ ಆಯ್ತಾನೋ ನಿನ್ಗೆ ಮಾವ ಸೀರಪ್ಪ ತುಂಬಾ ಲಕ್ಕಿ ಅವನು ನಾವ್ ಪ್ರೀತಿ ದುಡುಗಿರುತ್ತೆ ಸಾಯೋ ಅದೃಷ್ಟ ಎಷ್ಟ್ ಚೆನ್ನಾಗಿರ್ತದ ನಾವ್ ಪ್ರೀತಿ ದುಡುಗಿರು ನಮ್ಗೆ ಎಣತ್ತರನ ಸಿಗಲ್ಲ ನೋಡು ಮಾವ ಸತ್ರೆ ಅನಾಥ ಶವಗಳೆಲ್ಲ ಅನಾಥ ಆಗ್ಬಿಟ್ಟು ಅನಾಥ ಆತ್ಮಗಳು ಹೇಳ್ತಾರೆ ನಾನು ಹೇಳಲ್ಲ ನೀನೊಂದು ವಿಷಯ ಗೊತ್ತಾ ಮಾವ ಯಾರಿಗೆ ಏನ್ ಅನ್ಯಾಯ ಮಾಡಿದಾನ ಮಗ ಕುಡಿಲಿಲ್ಲ ಸೇರ್ಲಿಲ್ಲ ಮಣ್ಣು ಮಾಡಿದ್ರೆ ಹೊಂಟೋದ ಸಾವಿತ್ರಿ ಬದುಕಿರೋವಾಗ ಒಂದ್ಸಲ ಸಿಗ್ಬೇಕಿತ್ತು ಕಣ ಪಟೇ ಮಗ ಮಾತ್ ಬಂದ್ಬಿಡ್ತಿತ್ತ ಏನೋ ಮೃಗ ಒಳ್ಳೆಯವರಾಗಿರ್ಬಾರ್ದು ಕಣ ಪ್ರಪಂಚದಲ್ಲಿ ಒಳ್ಳೆಯವರಾಗಿರ್ಬಾರ್ದು ಹಳೆ ಗುದ್ರಿಗಡೆ ತರ ಕೊಳ್ತೋಬೇಕು ಬೇಕಾದ್ರೆ ನೋಡು ಅವಾಗ ದೇವ್ರು ಮುಟ್ಟಲ್ಲ ನೀನೇ ಮಾರ್ಕೆಟಲ್ಲಿ ಕೊಡ್ದವ್ರ ಅಂತ ತೋಚೆ ಮಗ ತೋಳಲ್ಲ ನೋಡು ಕುಡ್ಕೊಂಡು ತಿಂದ್ಕೊಂಡು ಕುಷ್ಠರೋಗ ಬಂದು ಕೈ ಇಲ್ದೆ ಕಾಲಿಲ್ದೆ ನಂತರ ದೊಡ್ಡ ಎಣ್ಣೆಗಡೆಗೆ ಸಾವು ಬಾ ಬಾ ಅಂದ್ರೂ ಬರಲ್ಲ
ಮಾವಂತ ಮೊದಲು ನಾನೇ ಹೋಯ್ತೀನಿ ಅನ್ಕಂಡ ಆತ್ಮಹತ್ಯೆ ಮಾಡ್ಕೊಂಬಿಡೋದು ಅನ್ಕಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಧ ಧೈರ್ಯ ಇದ್ರು ಜೀವನ ಪೂರ್ತಿ ಬದುಕೊಡುವಾಗ 50 ರೂಪಾಯಿ ಕೊಡ ಸುಮ್ಮನೆ ಎದ್ದು ನಡಿಯಲ್ಲ 20 ರೂಪೀಸ್ ಕೊಡ ನಡಿಯಪ್ಪ 20 ರೂಪೀಸ್ ಕೊಡು ಪ್ಲೀಸ್ ಹಾಕ್ಬಿಡಿ ಅದಕ್ಕೆ ಆ ಟ್ಯಾಬ್ಲೆಟ್ನ ವಾಮಿಟ್ ಆಗುತ್ತೆ ತಲೆಲ್ಲ ಹಿಡಿಯುತ್ತೆ ಒಂದು ಕ್ವಾರ್ಟರ್ಗೆ ದುಡ್ಡು ಹೊಂಚೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ ನಾಳೆ ನಿಮ್ಮ ಹತ್ರನೇ ಕೇಳ್ಬೇಕು ದುಡ್ಡನ್ನ ಯಾಕಾದ್ರೂ ರಾತ್ರಿ ಆಗುತ್ತೋ ಅನ್ಸುತ್ತೆ ಪ್ಲೀಸ್ ಅದಕ್ಕೆ ಹಾಕ್ಬಿಡಿ ಕುಡಿಯೋದನ್ನ ಬಿಟ್ಬಿಡು ಬಿಡ್ತೀನಿ ಎಲ್ಲ ಬಿಡ್ತೀನಿ ಉಸಿರಾಡೋದನ್ನು ಬಿಡ್ತೀನಿ ಯಾಕೋ ಜೀವನ ಎಲ್ಲ ಮುಗಿದೋಯ್ತು ಅನ್ನೋಂಗೆ ಮಾತಾಡ್ತೀಯಾ ಅವಳಿಲ್ಲ ಅಂದ್ರೆ ಏನಾಯ್ತು ಬೇರೆ ಹುಡುಗಿ ಸಿಗಲ್ವಾ ಅವಳ ಮುಂದೆ ಹೆಂಗ್ ಬದುಕಬೇಕು ಗೊತ್ತಾ ನೀನು ನೀನು ಮದ್ವೆ ಮಾಡ್ಕೋ ನಮ್ ಕಡೆ ಒಂದು ಹುಡುಗಿ ಇದೆ ನಾನ್ ಮದ್ವೆ ಮಾಡಿಸ್ತೀನಿ ನಿಮ್ ಅಮ್ಮ ಇದ್ರೆ ಅವ್ರ ಮಾತು ಕೇಳ್ತಾ ಇದ್ದೆ ಅಲ್ವಾ ನನ್ ಮಾತಿಗೆ ಬೆಲೆ ಇಲ್ಲ ಬಿಡು ಸೆಂಟಿಮೆಂಟಲ್ ಬೇಡ ಅದ್ಕೆ ನಮ್ಮಂತವ್ರನ್ನ ಯಾರು ಮದ್ವೆ ಆಗ್ತಾರೆ ಹಾರ್ಟ್ ತುಂಬಾ ಗೆದ್ಲು ಯಾವ್ದೇ ಹುಡುಗಿ ಆದ್ರೂ ಕೇಳೋದೊಂದೇ ನನ್ ಗಂಡ ಕುಡಿದೇ ಇರ್ಲಿ ಅಂತ ನಾನ್ ನೋಡಿದ್ರೆ ಪೂರ್ತಿ ರಿವರ್ಸ್ ಅದರಲ್ಲೇ ಮುಳುಗಿ ತೇಲಿ ತಮಟೆ ಹೊಡ್ಸ್ಕೊಳ್ಳೋ ರೇಂಜಲ್ಲಿ ಇದ್ದೀನಿ ಆ ಹುಡುಗಿನ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಕಣೋ ಅಪ್ಪ ಅಮ್ಮ ಯಾರು ಇಲ್ಲ ನಾನ್ ಲೈಫಲ್ ಫೇಲ್ಯೂರ್ ಕೇಸ್ ಅನ್ನು ಡಿಸೈಡ್ ಮಾಡಿ ನಂತರದೇ ಒಂದು ಕೇಸ್ ತಂದು ಕಟ್ ಆಗ್ತಿದ್ದೀರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ನಿಮ್ ರಾಜೀವನ್ನ ಫಿಕ್ಸ್ ಎಂಜಾಯ್ ಬದುಕೋ 4 ದಿನ ಇನ್ನೊಬ್ರು ಖುಷಿಗೋಸ್ಕರ ಬದುಕ್ತೀನಿ ಅದ್ಕೆ ಇವತ್ತೊಂದಿನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಿ ಅದ್ಕೆ ಪ್ಲೀಸ್ ಅದ್ಕೆ ಪ್ಲೀಸ್ ಆ ಹುಡುಗಿ ಹೆಸರು ಏನಂದ್ರೆ ಪರಿಮಳ ಅಂತ ಪರಿಮಳ ಕಾಸು ಕೊಡಿ ಅದಕ್ಕೆ 50 ರೂಪಾಯಿ ಕೊಡಿ ಲೇಟ್ ಆಗಿದೆ ಎದ್ದೇಳೋ ಎದ್ದೇಳೋ ಮೇಲೆ ತಗೋ ಕಾಫಿ ಯಾವಾಗ್ಲೂ ಮಲಗಿರ್ತೀಯ ನೋಡು ಲೇಟ್ ಮಾಡ್ಬೇಡ ಬೇಗ ರೆಡಿ ಆಗು ಜೋಕಾಲಿ ಜೀಕುವಿನ ಜೊತೆಯಲ್ಲಿ ಕಾಯುವಿನ ಕಣ್ಣಲ್ಲಿ ಜತೆಗಿರುವೆ ಜೊತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ ನಸುನಾಚಿಕೆಯು ಕನಸ ಜೋಕಾಲಿ ಜೀಕುವಿನ ಜೊತೆಯಲ್ಲಿ ಜೋಕಾಲಿ ಜೊತೆಗೆ ಎದೆಯ ಸುಡುವ ತಂಪು ನೆನಪುಗಳು ಪ್ರತಿಯೊಬ್ಬರಲ್ಲೂ ಕಾಣುವಳು ಅವಳು ಬೆಂಬಿಡದಂತ ಆ ನಗುವಿನ ನೆರಳು ನಗುತ ಕೊಲುವ ಜೋಕಾಲಿ ಜೀಕುವಿನ ಜೊತೆಯಲ್ಲಿ ಈ ಮೊದಲು ಯಾಕ್ರಿ ಲೇಟು ಕುದೊಳೆ ಯಾವ್ದೋ ಒರಿಜಿನಲ್ ಕೊಟ್ಬಿಟ್ಟವನ ಕಿಕ್ಕೆ ಹತ್ತಲ್ಲ ಇವ್ರೆ ಒಂದು ಹೆಲ್ಪ್ ಮಾಡ್ತೀರಾ ತಿನ್ನಕ್ಕೆ ಏನೂ ಇಲ್ಲ ಬರೀ ಸ್ವೀಟ್ ಸ್ವೀಟು ಅಡೆ ಮನೆಗೆ ಹೋಗೋ ಚೂರು ಉಪ್ಪಿನಕಾಯಿ ತಂದು ಕೊಡ್ರಿ ಪ್ಲೀಸ್
ಏನ್ ಬೇಕಿತ್ತು? ಹಾ, ಬೆಂಕಿ ಬಣ್ಣ ತಗೊಳಕ್ ಬಂದಿದ್ದೆ. ಓ, ಚಂದ್ರ ಮಧುಚಂದ್ರ ದಾಸಾಜ್ ದಿಸ್ರೆ ಕಿರಿಕ ಕಣಲ್ಲ. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎರಡು ನೋಡಿದ್ರಾ? ನೋ ಪ್ರಾಬ್ಲಮ್. ನಾ ಮೂರು ದಿವಸದಿಂದ ಮದುವೆ ಬಿಸಿಲೆ ಒಟ್ಟ ಎಣ್ಣೆ ಬೀಳ್ದೆ, ಜೀವ ವಿಲ 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 ಒದ್ದಾಡ್ತಿತ್ತು. ಮದುವೆ ಮಾಡ್ಕೊಟ್ಟಿದ್ದೀರ ಲಾಸಲಿಲ್ಲ ರೀ. ಒಂದು ವಾರಕ್ಕೆ ಹೊಟ್ಟೆ ತುಂಬ ಕೂಡ ಸ್ಟ್ರೋಕಲ್ ಆಯ್ತು. ನೀವೇನಾದ್ರು ಕುಡಿದ್ರಿ? ಹಾಲು, ಆಪಲ್ಲು, ಅರಿವು ಕುಳೆದು ನಮ್ಮ ಆರೋಗ್ಯದ ಬಗ್ಗೆ ಕೇರಿಲ್ಲ. ಎಲ್ಲೋಡೆ ನಾವು ರಾಮರಸ ಅಣ್ಣನೇ ಸಾವಿರ ರೂಪಾಯಿ ಹೊಡಿದಾರೆ. ನೀವು ಬಿಸ್ತ್ರ ಹೇಳಿದ್ರಲ್ಲ, ಹೇಳಿದ್ರ ಪರಿಮಳ ಪರಿಮಳ ಸೂಪರ್ ಇದೆ. ಮಾರ್ಕೆಟ್ ಇದೆ ಬ್ಯಾಸ್ಟೇಕ್ ಪರಿಮಳ ಟ್ಯಾಕಿಸ್ ಸ್ಮೆಲ್ಲು. ನೀವು ಸುವಾಸದೆ ಸಾರಿ ಸಕತ ಇದೆ. ನೀವು ಹೆಸರು ಮೊದಲದೇದ ಬೌದ ಅಳುವೇ ಕುದರ್ತು ಕುದಳೆ ತೊಳೆ ಕುತ್ ತುಟಿಗೆ ಬಂದಂತೆ ಲಜ್ಜೆ ಹೂವ ಕೂತೊಳ್ರೆ. ನಿಮ್ದಾಗ ಯಾಕೆ ಇಷ್ಟ ರೀ ಗೊತ್ತಾ? ಪಿಕ್ಚರ್ ಥರ ಹಾಲಿನ ಲೋಟ ಹಿಡ್ಕೊಂಡು ಬರಲಿಲ್ಲ ನೀವು. ನಂಗೆ ತುಂಬ ಇಷ್ಟ ಆಯ್ತದ. ಮಾತಾಡಿ. ಪರವಾಗಿಲ್ಲ. ರೀ, ನೀವು ತುಂಬ ಚೆನ್ನಾಗಿದ್ದೀರ ನೋಡೋಕ್ಕೆ. ನೀವು ಒಳ್ಳೆ ಓಪನ್ ಆಗಿದ್ದೀರ, ಫುಲ್ ಬಾಲ್ಡ್ ಥರ ಇದ್ದೀರ, ಔಟ್ಲೈನ್ ತುಂಬ ಚೆನ್ನಾಗಿದೆ. ತಲೆ ಎತ್ತಿ ಚೂರು ಈ ಕಡೆ ಎತ್ತಿರಿ. ಗಗನ ಕಾಲು ಹೇಳ್ತೀರಿ. ಸರಿಯಾಗಿ ಕೂತೊಳ್ಳಿ, ಸರಿಯಾಗಿ ಕೂತೊಳ್ಳಿ. ಇವತ್ತು ತಾಳೆ ಕಟ್ಬೇಕಾದ್ರೆ ಡೀಟೇಲ್ ನೋಡೋಕ್ಕೆ ನನ್ನೇ ನೋಡಬೇಕು. ತಾಳೆ ಕಟ್ಟುವಾಗ ನಿಮ್ಮ ಡೀಟೇಲ್ ನೋಡಿರಲಿಲ್ಲ. ಅದು ತುಂಬ ಚೆನ್ನಾಗಿ ಕಾಣಿಸ್ತೀರ ನೀವು. ಔಟ್ಲೈನ್ ಎಲ್ಲ ಚೆನ್ನಾಗಿದೆ. ತಲೆ ಎತ್ತೆ ತುಂಬ ಚೆನ್ನಾಗಿದೆ. ನೀವು ಕಣ್ಣು ತುಂಬ ತುಂಬ ಸಕ್ಕತ್ತದೆ ನಿಮ್ಮ ಕಣ್ಣು. ಮೊದಲ ನೋಟ, ಮೊದಲ ಮಾತು, ಮೊದಲ ಸ್ಪರ್ಶ, ಮೊದಲ ಹೃದಯದ ಒಳಗೆ ಉಸಿರ ಜೊತೆಗೆ ಪಯಣಿಸುವ ನೆನಪು. ಈ ಮೊಗ್ಗನ್ನ ಹೂವಾಗಿ ಸುಬಾರ ನಾನಾಗುವೆನು. ನಿನ್ನ ಹೂವಿನ ತೇರು ಹೆಣ್ಣು ಮನವ ತಿಳಿಯುವ. ಏಕಾಂಗಿ ಯಾನದಲ್ಲಿ ಗುರಿ ಮರೆತ ಅಲೆಮಾರಿ ಯಾಕಾಗಿ ಸಂಗಾತಿ ನೀ ಬರುವೆ ಜೊತೆಯಲ್ಲಿ ಬಿಡದ ನೆನಪಿನ ಜೊತೆಗೆ ಮುಗಿದ ದಾರಿಯೋ ಮಡಿದ ಕನಸಿನ ಮುಗಿಲಿಗೆ ಮೌನದೇಣಿಯೋ ಈ ನಗುವ ಮುಖದಲ್ಲಿ ಬರಿನೋವಿದೆಯೋ ಉಸಿರಾಡೋ ಶವಕ್ಕೆಲ್ಲಿ ಸಾವಿದೆಯೋ. ಈ ಮಿಟ್ಕಲಾಡಿಂದಾನೆ ನಮ್ಮ ರಾಜ ಹಿಗ್ ಕುಡ್ಕಾಗೋಗ್ಬಿಟ್ಟ. ಅದೇನ್ ಮಾಡಿಸೋದ್ಲ ಏನೋ, ಅವಳು ಮದುವೆ ಆಗೋಗ್ಬಿಟ್ಲು, ಇವನ್ ಹೀಗಾಗೋಗ್ಬಿಟ್ಟ. ನಮ್ಮ ರಾಜಿನ ನೀನೇ ಸರಿ ಮಾಡ್ಬೇಕಮ್ಮ. ಚೆನ್ಬಿಚ್ಚು, ನೆನೆ ಕೊಡಿ ದುಡ್ಡೆಲ್ಲ ಉಂಗುರ ಆಚೆ ಬಿಚ್ಚು. ನಿಂಗೊಂದು ಮನೆ ನೋಡಿದ್ದೀನಿ, ಅಡ್ವಾನ್ಸ್ ನಾನೇ ಕೊಡ್ತೀನಿ. ನೋಡಮ್ಮ, ಗಂಡ ಹೆಂಡತಿ ಇಬ್ರು ಅಲ್ಲಿಗೆ ಶಿಫ್ಟ್ ಆಗ್ಬಿಡಿ. ನಿಂಗೆ ಗಂಡನ ಕೆಲಸ ಮಾಡಕ್ಕೆ ಹೇಳು. ತಿಂಗಳು ತಿಂಗಳು ಬಾಡಿಗೆ ಕಟ್ಟಬೇಕಾಗತ್ತೆ. ಏ ಪದ್ಮ, ಆ ಎಕ್ಸ್ಟ್ರಾ ಸಾಮಾನೆಲ್ಲ ಕೊಟ್ಟು ಕಳಿಸು. ತಗೋ. Huh?
ಬಿಸಿ ಮಾಡ್ಕೊಡ್ಲ. ದೂರ 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 ಬಿದ್ಮೇಲೆ ಹೊತ್ತು ನಮ್ಗೆ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಅಣ್ಣ ನಂಗೊಂದು ಲವ್ ಲೆಟರ್ ಬರ್ಕೊಳ್ಳೋಣ. ಬಾಡ ಅಲ್ಲಿ, ನಿಂಗಲ್ದೆ ಇನ್ಯಾರು ಲವ್ ಶುರು ಆಗಿ ಎಷ್ಟು ಆಯ್ತು? ಎರಡು ವಾರ. ಎಲ್ಲಿರೋದು ಹುಡುಗಿ? ನಮ್ ಬಾರ್ ಮುಂದೆ ಹೂ ಮಾಡ್ತಲ್ಲ. ಏನಪ್ಪ ಹುಡುಗಿ ಹೆಸರು? ಅವಳ ಹೆಸರು ಪಾರ್ವತಿ. ಪಾರ್ವತಿ ಮಂಜಾ ಪಾರ್ವತಿ. ಸೂಪರ್ ಸೂಪರ್ ಇಂದ ಮಾರ್ಕೆಟ್ ಇಂದ ಮ್ಯಾಸ್ಟಿಕ್. ನಿನ್ನ ಕೈಯಲ್ಲಿ ಮಲ್ಲಿಗೆಯ ಪರಿಮಳ, ನನ್ನ ಕೈಯಲ್ಲಿ ರಂ ವಾಸನೆ. ಪ್ರೀತಿಯಿಂದ ಹೂ ಕಟ್ಟುವ ಹಾಗೆ ನನ್ನ ಜೀವನವನ್ನು ಕಟ್ಟಿಕೊಡು. ನೀ ಕಟ್ಟುವ ಮಲ್ಲಿಗೆಯಲ್ಲಿ ನನ್ನ ಉಸಿರು. ಇಂತಿ ನಿನ್ನ ಪ್ರೀತಿಯ ಮಂಜಾ. ತೊಳ ತೊಳ ಧೈರ್ಯ ಕೊಡು, ಧೈರ್ಯ ಹೇಳು. ತೇಳು ಮೂರು ಸಾವಿರ ರೂಪಾಯಿ ದುಡಿತೀನಿ. ಸೂಪರ್ ಸಾಕ್ತಿರಿ ಜೊತೆ ಬರ್ತೀರಿ. ಪ್ರಾಡ ಹೋಗೋರ್ಗು ಇರ್ತೀರಿ. ತಳೆ ಗ್ಯಾಪ್ ಕೊಡ್ಬೇಡ, ಗ್ಯಾಪ್ ಕೊಡ್ರ ತರ ಹೋಯ್ತ. ಪಟ್ಟತೆ ಬದಲು ಮಾಡ್ಕೊಬಿಡು. ಜೀವನ ಸುಧರ್ವ ಕಟ್ಕೋ, ಇಲ್ಲ ಹಾಳ ಹೋಯ್ತ. ಅನ್ಬೋದು ಮಾತು ಮಗ, ತಗ ಬರ್ತೀನಿ. ಹೋಗ ಮಂಜ. ದುಡ್ಡಿಲ್ಲ, ಅದಕ್ಕೆ ಕೊಟ್ಟಿರೋ ದುಡ್ಡಲ್ಲಿ 100 ರೂಪಾಯಿ ಉಳಿದಿದೆ. 20 ರೂಪಾಯಿ ಇಟ್ಕೊಳ್ಳಿ. 10 ರೂಪಾಯಿ ಕೊಡು. ಅದು ಅಕ್ಕಿ ತರಕ್ಬೇಕು. 10 ರೂಪಾಯಿ ಕೊಡು. ನಾನೆಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳ. ಥ್ಯಾಂಕ್ ಯು ಬಾಬು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ದಿಗರ ಕೆಲಸ ಆಗ್ಬೇಕಾ? ನಂಗೆ ಹೇಳು ಎಂತ ಕೆಲಸ ಮಾಡ್ಕೊಡ್ತೇನೆ ನಾನು. ಏನಾದ್ರೂ ಮಾಡ್ತೀಯ? ಮಾಡ್ತೀನಿ. ಯಾಕೆ ಹಳ್ಳದನ್ನು ಮರ್ತಿಲ್ವಾ? ಬೇಕಾದಲ್ಲ ಹೊಡಿತೀಯಾ? ಏ ನಿಂಗ್ ಹೊಡಿಯಕ್ ಅಲ್ವೋ, ಏನೋ ಜಾಬ್ ಮಾಡ್ತೀನಿ ಅಂದ್ಯಲ್ಲ, ಇದೇ ನಮ್ ಜಾಬ್. ಮಾಡ್ತೀಯನೋ? ಬ್ರಷ್ ಹಿಡಿಯೋಕೆ ಲಾಂಗ್ ಹಿಡಿತೀಯನೋ? ನೋ ಪ್ರಾಬ್ಲಮ್, ಜಾಬ್ ಚೇಂಜ್ ಮಾಡೋಣ. ಬ್ರಷ್ ಆದ್ರೇನು, ಲಾಂಗ್ ಆದ್ರೇನು, ನೆಟ್ ಹಿಡಿಯೋದು ಗೊತ್ತಿರ್ಬೇಕು. ತೆಗಿಬೇಕಾ ಎತ್ಬೇಕಾ? ತೆಗಿಬೇಕಾ ಹೇಳು, ಯಾರನ್ನ ತೆಗಿಬೇಕು ಹೇಳು. ನಂಗ್ ದುಡ್ಡು ಬೇಕು, ನಾ ಕೊಡ್ಬೇಕು, ನಂಗ್ ದುಡ್ಡು ಬೇಕಷ್ಟೇ. ಏಯ್ ಮಗ ಕೊಡಲಿಲ್ಲ, ಕೊಡಲ್ಲ. ಆಗಲ್ ತೆಗಿಯಪ್ಪ. ಬರೀ ಎಲ್ಲ ಫ್ರೆಂಡ್ಸು ಇದು ಬಾಳೆಡಿದೆ, ಇದು ಕಬಾಬ್ ತಿದ್ದು ರೆಡಿ ಬಾಬು, ರೆಡಿ ತಪ್ಪೆ ರೆಡಿ ಕೂತ್ಕೋ. ಸ್ವೀಟು ಇವತ್ತು ಬಾಬು ಬರ್ತದೆ, ಎಲ್ಲ ಪ್ಲೇಟ್ ಹಾಕೋಬ. ಏ ರಬ್ಬರ್ ರಬ್ಬರ್ ಕೊಡ್ತೀರಪ್ಪ, ನೀವು ಬಚ್ಚಿ ಚಿಕ್ಕದು ಒಂದು ಪಾಸ್ಪೋರ್ಟ್ ಫೋಟೋ ಕೊಡು, ನಾ ಬರ್ಕೊಡ್ತೀರಿ. ನಾ ತುಂಬಾ ಥರದ್ ಬರ್ತಿದ್ದೀನಪ್ಪ. ಹೆಗ್ಗೆ ಬರ್ಕೊಡ್ತೀರಿ ಇದ್ರೆ ನೀವು ಬಜ್ಜಿ ಹೆಗ್ಗೆ ಎದ್ದು ಬರ್ಬಿಡ್ಬೇಕು, ಅಷ್ಟೇ ನಾ ಬರ್ಬಿಡ್ತೀರಿ. ತಿದ್ದು ಯಾವ ಬರೋದು? ಶನಿವಾರ ಕಣೋ. ಸಟರ್ಡೇ ಥರ್ಸ್ಡೇ ಫ್ರೈಡೇ ಸಂಡೇ, ತ್ರೀ ಡೇಸ್ ಇದೆ ಇದು. ನಾ ಬರ್ಕೊಡ್ತೀರಿ ಅಲ್ಲಿ ಕೇಳೋ ಅಂತ ಬರ್ತೀರ ತಪ್ಪೆ. ಏನ ಸಾರ ಬಿಸಿ ಇದೆಯಮ್ಮ? ಬಿಸಿ ಇತ್ತು. ನಿಮ್ ಮಿಸ್ ಅದನ್ ಕರ್ಕೊಂಬಾರೋ ತಿಥಿಗೆ. ಬರೀ ಕರ್ಕೊಂಡ್ಬರ್ತೀವಿ ಬಾಬು, ತುಂಬಾ ಒಳ್ಳೆಯವರು. ನಾವೆಲ್ಲ ಒಂದೇ ಕಣ್ರು. ಮಾರ್ಕ ಶಾಂತ ಅಲ್ವೇ ನೀನು? ಏಯ್ ನಿನ್ನ ಹೆಸರೇನ? ರಾಜೀತ್ ಸರ್, ಲೆಕ್ಚರರ್ ಪ್ರಕಾಶ್ ಅವ್ರ ತಮ್ಮ. ಹಲ್ಕಗಳನ್ನ ಮನೆಯೊಳಗೆ ಹಾಕಿರ್ ಬಿಟ್ಕೊತೀರಾ? ನಾಳೆ ನಿನ್ ಬಂದ್ ಸಾಹೇಬ್ ನೋಡ್ಬೇಕು. ನೈಂಟಿ ಕೂಡ ದುಡ್ಡು ಕೊಡ ರಾಜೇ. ವಾಸನೆ ಕೊಡ್ತಾನಪ್ಪ.
ಅದೆಲ್ಲ ಗೊತ್ತಿಲ್ಲ. ವಾಸ್ತೆ ಬಂದು ಕೊಡ್ತಾನ ಬಿಡು. ಯಜಮಾನ್ ಬೈತಾರಪ್ಪ. ಮುಂಚೆ ದಿನ ಬರೋ ಮರ್ಯಾದೆ ನೋಡ್ ನೀನು. ಬ್ಯಾಲೆನ್ಸ್ ತುಂಬಾ ಆಗಿದೆ ಕಣೋ, ಯಜಮಾನ ಬೈತಾನೆ. ಬ್ರದರ್ ಎಲ್ಲ ತಗೊಂಡೋಗಿ ಖಾಲಿ ಬಾಟ್ಲ್ ಅವ್ರು ಬರ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ದುಡ್ಡು ನೀನೇ ಇಟ್ಕೋ. ನಿಮ್ಮ ಹತ್ರ ದುಡ್ಡಿದ್ಯಾ? ಹೊಸ ಬರ್ನಲ್ಲಿ ತಗೊಳ್ಬೇಕು. ಇಲ್ಲ. ಕೈಯೆಲ್ಲ ಸೀಮೆಣೆ ವಾಸನೆ. ನಂಗೆ ಸೀಮೆಣ್ಣೆ ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ ಕಣೋ. ಕುಡ್ಕೊಳ. ನೀನ್ ಕುಡಿಸ್ತೀನಿ ತಾಳು. ನಿನ್ನ ಹತ್ರ ಬೆಳ್ಳಿದು ಇದ್ಬಿಟ್ರೆ ಬೇರೆ ಏನಿದೆ ಕೊಡೋದು? ತಗ ಇನ್ನೊಂದು. ಕೊಟ್ಬಿಡೋದಲ್ಲ, ದುಡ್ಡು ನಿನ್ನ ಹತ್ರ ಇಟ್ಕೋ. ಹಾ, ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರ ಕೈ ಆಕಾಶ ನೋಡೋದಿಲ್ಲ ಕಣೋ, ಭೂಮಿ ನೋಡುತ್ತೆ. ಅದ್ ನಂಗೆ ತುಂಬಾ ಇಷ್ಟ. ಕುಡಿಯೋಕೆ ಶುರು ಮಾಡಿ ನಮ್ ಕೈ ಆಕಾಶ ನೋಡಂಗ ಹೋಯ್ತು. ಹ್ಮ್, ಏ ಚಿಲ್ಲರೆ ಎಷ್ಟಿದೆ ಎಲ್ಲ ನೀನೇ ಇಟ್ಕೋ. ಹಾ, ಇನ್ನ 20 ರೂಪಾಯಿ ನೀವೇ ಕೊಡ್ಬೇಕು. ಅಪ್ಪ ತಂದೆ, ಸರಿ ಲೆಕ್ಕ ನೋಡೋ, ಜಾಸ್ತಿ ಕೊಟ್ಟಿದ್ದೇನೆ. ಹಾ, ಈ ಡ್ರಿಂಕ್ಸ್ ತಗೊಂಡ್ರೆ ಸರಿ ಹೋಗುತ್ತೆ. ಏ ಅಪ್ಪ, ಇದು ಕುಡಿದೆ ಅಂದ್ರೆ ಸತ್ತೋಗ್ತಿದೆ ನೋಡು. ಬೇಕಾದ್ರೆ ಈ ಕಬಾಬ್ ತಗೊಂಡು ಹೋಗು. ಕಬಾಬು ಹೊರಗಡೆಯಿಂದ ತಂದಿರೋದು, ವಾಪಸ್ ತಗೊಳ್ಳಲ್ಲ. ನಿಮ್ ಬಾರ ಎಷ್ಟು ಬಿಲ್ ಕೊಟ್ಟಿದ್ದೀನಿ. ಮಂಜ ಅಲ್ಲ ಮಂಜ, ಅವನಿದ್ರೆ ಬಿಲ್ಲು ದುಡ್ಡು ಏನು ತೊಳಲ್ಲ ನನ್ನ ಹತ್ರ. ನಿಮ್ ಓನರ್ ನಂಗ ಹಳೆ ಫ್ರೆಂಡ್. ನಿನ್ ಹೆಸರೇನು? ಮಧುಚಂದ್ರ. ಮಧುಚಂದ್ರ ಅನಿಮೂನ್. ನನ್ನ ಹುಡುಗಿನ ಮದುವೆ ಆಗಿರೋ ಹೆಸರು ಸೇಮ್ ಮಧುಚಂದ್ರ. ತು ಬೇಡಪ್ಪ, ತಂಪತ್ತಲ್ಲ ಅವನ್ ನೆನ್ಸ್ಕೊಂಡು ನಾನೇ ಯಾಕೆ ಮೂಡಲ್ ಮಾಡ್ಕೊಳ್ಳಿ. ಮಿಸ್ಟರ್ ಮಧುಚಂದ್ರ, ನೀವ್ ಯಾಕೆ ಐಟಲ್ ಕೂತ್ಕೊಂಡು ಕತ್ತಲ್ ತುಂಬಿರೋ ನಮ್ ಬದುಕಕ್ ಬೆಳಕು ನೀಡಬಾರ್ದು? ಹೌದೌದು, ಆ ನೈಟಿ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ದುಡ್ಡು ಕೊಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಾಗಲ್ ತಪ್ಪರೇ, ಎಷ್ಟೊತ್ತ ಬಾಗಲ್ ತೆಗೆಯೋದಲ್ಲ. ಕಬಾಬಿದೆ ಬಿಸಿ ಬಿಡು, ನಾ 2 ಪೀಸು ಉಳಿದ ನಿಂಗೆ ನೀತ್ತೀನ. ತೋ ಒಂದು ನಿಮಿಷ, ಬುಳೆ ಪೀಸು ಬುಳೆ ಮಾಂಸ ತಿಂತೀವಿ. ತ ಬುಳೆ ಜೋಗ್ರಿ ಕೊಡಾಗತ್ತ ಡಪ್ಪ. ಓ ನೆಣಸ ಎಲ್ಲ ನೀರು ತಗೋ. ಕುಡ್ತೀರ ಸಾಕು, ಜಾಸ್ತಿ ಮಾತಾಡಬಾರ್ದು. ನೆಣದ ನೀರು ತಗೋ. ಅಕ್ಕಪಕ್ಕದವ್ರು ಕೇಳಿಸ್ಬಿಡ್ರೆ ನಮ್ಮ ಮಾನ ಮರದ ಗಣಪತಿ ಜನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಮುಗಿತಾರಮ್ಮಕ್ಕೆ ಏನಿಲ್ಲಪ್ಪ, ನಮ್ದು ಗಂಡ ಅಂತ ಸಾವಿರ ಮಾತಿರುತ್ತೆ. ನಾವೇನ ಮಲ್ಕೊಳ್ಳಿ ಎಲ್ಲ ನಿಮ್ ಪಾಡ್ಗೆ ಬರೀ ನೀರ್ ಕೊಡ್ತೇ ಕೊಡಲ್ಲ. ತಗೊಂಬ ಬೇಗ ಬಾದ ಬಾ ಮೂಳೆ ಬರೇ. ಅಡೆ ಅಡೆ ಅಡೆ, ಏನ್ ಮಾಡಿದಮ್ಮ? ಏನೂ ಇಲ್ಲ. ಯಾಕೋ ದುಡ್ಡಿಲ್ಲ? ದುಡ್ಡಿಲ್ಲ, ಇಷ್ಟೇ ಲೋಟದಲ್ಲಿ ಕುಡಿಬಾರ್ದು, ಪಾಯಸ ಆಗತ್ತೆ. ಗಾಜಿ ಲೋಟ ತಂದಿಡುತ್ತಾಯೆ. ನಾನು ಬಡವ, ನೀನು ಬಡವಿ, ಒಲವೇ ನಬ್ಬ ಬದುಕು. ನನ್ ಯಾಕೆ ಮದುವೆ ಮಾಡ್ಕೊಂಡಿದ್ದೀರು? ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ, ಅದ್ಕೆ ಹೇಳಿದ್ರು ಅಂತ ಆಗಿದ್ದು. ಅದ್ಕೆ ಹೇಳಿದ್ರು ನೀನು ಸ್ಪಾಯ್ಲು, ನಾನು ಸ್ಪಾಯ್ಲು. ನೀನ್ ಏನಾದ್ರು ಕಿರಿಕ್ ಮಾಡಿದ್ರೆ ಗೆಟ್ ಔಟ್. ನನ್ನ ಹತ್ರ ಸೀರಿಯಸ್ ಆಗಿರೋರು ಯಾರು ಇರಬಾರ್ದು. ಎಲ್ಲ ತಮಾಷೆ ಖುಷಿ ಖುಷಿಯಾಗಿರ್ಬೇಕು. ಬರೇ ನೀನು ಈ ಸೆಕ್ಯೂರಿಟಿ ಗಾರ್ಡು ಅಥವಾ ಈ ಗಾರ್ಮೆಂಟ್ಸ್ ಹುಡುಗರು ಮದುವೆ ಮಾಡ್ಕೋಬೇಕಾಯ್ತು. ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಗಾರ್ಮೆಂಟ್ಸ್ ಹುಡುಗರು ಇಟ್ಟು ತುಂಬಾ ಪ್ರೀತಿದ ಸಾಕ್ತಾರೆ. ಚಿಕ್ಕದಾಗಿ ಬುದ್ಧಾಗಿ ಫ್ರೇಮ್ ಹಾಕೊಂಡು ಜೀವನ ಮಾಡ್ತಾರೆ. ಚೈದು ಬೈಕು ಸೈಟು ಎಲ್ಲ ತಾತಾರೆ. ದಾವೆ ವೇಸ್ಟು ಏನಿಲ್ಲ. ನಾವು ಕಲೆ ನಂಬ್ಕೊಂಡು ಕಲಾವಿದ್ರು ಕಲಾವಿದ್ರು ಜೀವನದ ಹಾಳು ಮಾಡ್ಕೊಬಿಟ್ಟು ನಮ್ದೇ ಹೋಯ್ತು. ಒತ್ತು ಕೊಡ್ತಾರೆ ಅಥವಾ ಹಿಡ್ಕೊಂಡು ಹೋಯ್ತಾರೆ.
ಏನಾಗ್ತಿದ್ದೀರಿ? ಆ
ತುಂಬಾ ಫಾಸ್ಟ್ ಆಯ್ತಾಳ ಅಪ್ಪಾರ ನೆಂಟೆ. ಬಾಬು ಬಂದಿದ್ದ, ನೀವೆಲ್ಲಿ ಅಂತ ಕೇಳ್ದ. ಅವನ್ ಸರಿ ಇಲ್ಲ, ಬಾಟ್ಲು ತಂದಿದ್ದ. ನಮ್ ಮನೆ ಏನ್ ಬಾರ್ ಅನ್ಕೊಂಡಿದ್ದಾನ? ಸುಮ್ನೆ ಮೂರು ಟೈಮ್ ವೇಸ್ಟ್ ಮಾಡ್ಬಿಡ್ನಲ್ಲಪ್ಪ. ಬಾಟ್ಲ ಕೊಟ್ಬಿಟ್ಟು ಅದ್ನ ಔಷಧ ಬೇಡ ಕಣೆ ಕೊಡೆ. ಇದೆಲ್ಲ ಪಾಲಿಶ್ ಮಾಡ್ಕೊಂಡು ಹೊಸ ಬಾಟ್ಲು ಮಾಡಿ ತಗೋಬರ್ತೀನಿ. ಅಳ್ಬಿಡಪ್ಪ ಅಳ್ಬಿಡ 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 ಬರ್ತದೆ ಬರ್ತದೆ. ಯಾಕೆ ಪುಟ್ಟು ಅಳ್ತಿದ್ಯಾ ಚುಚ್ಚು? ಓ ನಿಮ್ಮ ಪುಟ್ಟ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ಸ್ಟಡಿ ಇದೆ ಇದೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸ್ವಾಮಿ. ಮಾಡಲ್ಲ ನಾನು ಬಾಬು, ನಾನೇನು ಮಾಡಲ್ಲ ನಾನು. ನಾನು ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಾನು ನಿಮ್ಮನ್ನ ಏನಕ್ಕೆ ಎದುರ್ಕೊಂತೀರಾ? ನಾನೇನು ಮಾಡಲ್ಲ ನಿಮ್ಮನ್ನ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನಾ ಹಾರ್ಟ್ ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಮಂಥವ್ರನ್ನ. ನೀವೇ ನನಗೆ ಬೀಳ್ತೀರಾ ಅನ್ಕೊಂಡೆ, ಆದರೆ ನೀವಂಥವ್ರಲ್ಲ. ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ. ದುಡ್ಡಾ? ನನ್ನ ಹತ್ರ ಇದೆ ನೋಡಿ ನೋಡಿ. ಪ್ರಾಬ್ಲಮ್ಮಾ? ದುಡ್ಡು ಪ್ರಾಬ್ಲಮ್ಮಾ? ನಾನು ನೋಡ್ಕೊಂತೀನಿ. ನನ್ನ ಹತ್ರ ದುಡ್ಡಿದೆ, ನಾನು ನೋಡ್ಕೊಂತೀನಿ. ನನ್ನ ಜೊತೆ ಇರಬೇಕು. ನಾನೇನು ಮಾಡಲ್ಲ ನಿಮ್ಮ ಮಗು ನನ್ನ ಮಗು ತರ. ಪರಿ ಪರಿ ಹೋಗೋ ಹೋಗೋ ಅಂತ ನನ್ನ ಮಗನ ಹೆಸರು ತೆಗಿಬಿಡು. ಯಾರು? ನಾನ್ ಅನಿತಾ. ಬಾಗಿಲು ತೆಗೀರಿ. ಯಾಕೆ ಏನಾಯ್ತು? ಯಾಕೋ ಸುಮ್ನೆ ಹಠ ಮಾಡ್ತಿದ್ದಾಳ್ರಿ. ಯಾಕೈತಿದಳೆ ಪ್ರಾರ್ಥನಾ? ಏನಾಯ್ತಮ್ಮ ಏನಾಯ್ತು? ನಮ್ಮಲ್ಲಿ ಪೊಂಗಲ್ ಮಾಡಕ್ ಹೋದೆ, ಪೂರ್ತಿ ಹಾಳಾಗಿ ಹೋಗಿದೆ. ಬಂದ್ ಸ್ವಲ್ಪ ತೋರ್ಸ್ಕೊಡ್ತೀರಾ? ಸ್ವಲ್ಪ ಹೊತ್ತು ಮಗನ್ ಮಲಗಿಸ್ ಬರ್ತೀನಿ ಸುನೀತಾ ಅವ್ರೆ. ಆಯ್ತು ಹಾಗೆ ಮಾಡ, ಬರ್ತೀರಲ್ಲ? ಬರ್ತೀನಿ. ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂಗ್ಬಿಡ್ತೀನಿ. ನಿನ್ಗೆ ಹೇಳ್ತಾ ಇರೋದು ಹೋಗೋ. ಅಲ್ಲ ಮಾಡದ್ದು ಉಪ್ಪು ಜಾಸ್ತಿ ತಡ ದುಡ್ಡು ಕೊಡಲ್ವಾ? ದುಡ್ಡು ಬಿಸಾಕಲ್ವಾ ಲೋಫರ್? ಸಾರಿ ಪುಟ್ಟ, ಸಾರಿ. ಬೈತಿದ್ಯಾ? ಯಾಕೆ ಬೈತಿಯಾ? ನಿಂದೆಲ್ಲ ನಂದಿತಾನೆ. ನಿಂಗೆ ಹೊಸದೆಲ್ಲ ಫ್ರೆಶ್ ಆರೋದ್ ಮಾಡಿ ತಂದ್ಬಿಡ್ತೀನಿ ಆಯ್ತಾ? ಯಾಕೆ ಹೇಳ್ತಿದ್ಯಾ? ಯಾಕೆ ಹೇಳ್ತಿದ್ಯಾ? ಯಾರಾದ್ರೂ ಯಾರಂದ್ರ ಏನಾಯ್ತು ನಿಂಗೆ? ಯಾರಾದ್ರೂ ಯಾರು ಅಂದ್ರ
ಪಕ್ಕದ ಅಂದ್ರ ಗಂಡ ವೀಕ್ ಅಂತ ಪಕ್ಕದ ಸ್ಟ್ರಾಂಗ್ ಆಯ್ತಾರೆ. ನಾವು ಸ್ಟ್ರಾಂಗ್ ನಾವೇನ್ ವೀಕ್? ನಾನೇನ್ ಬದುಕಿರಲ್ಲ, ನಾನೇನಾದ್ರು ಮಾಡ್ಕೊಂಡ್ಬಿಡ್ತೀನಿ. ಮಗು ಮುಖ ನೋಡ್ಕೊಂಡು ಸುಮ್ನೆ ಇದೀನಿ, ಇಲ್ಲ ಅಂದಿದ್ರೆ ಇವತ್ ಸತ್ತೋಗಿರ್ತಿದೆ. ಏನಾಯ್ತು ನಿಂಗೆ? ನೀವಿಲ್ದಾಗ ಬಾಬು ಬರ್ತಾನೆ, ದುಡ್ಡು ಹೊಡಿಸ್ತಾನೆ. ಬಾಬು ಬಂದ್ರೆ ನಂಗ್ ಭಯ ಆಗತ್ತೆ. ಬಾಬು ಅಷ್ಟೇ ಅಲ್ಲ, ಯಾರ್ ಬಾಗ್ಲು ತಟ್ಟಿದ್ರು ನಿಮ್ಮನ್ ಕರ್ಕೊಂಡ್ ಬರ್ತದವನು, ಹಾಲ್ನವನು, ಅಂಗಡಿಯವನು, ಎಲ್ರು. ನಿನ್ ಗಂಡ ಕುಡ್ಕ ಹೇಗ್ ಜೀವನ ಮಾಡ್ತೀಯ ಅಂತಾರೆ, ಕಷ್ಟನ ಸಾಲ ಕೊಡ್ಲ ಅಂತಾರೆ. ಯಾವಾಗ ಬಂದಿದ್ದ ಬಾಬು? ಬಾಬು ಯಾವಾಗ ಬಂದಿದ್ದ? ಮಧ್ಯಾಹ್ನ. ನಿಮ್ಮನ್ ಬಿಟ್ಟ ನಂಗ್ ಯಾರು ಇಲ್ಲ ರೀ, ಹೋಗ್ಬೇಡಿ. ಯಾವಾಗ್ಲೂ ಕಬಾಬ್ ತರ್ತಿದ್ದವರು ಇವತ್ತು ಹೂ ತಂದಿದ್ದೀರಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನೇನು ಯಾವತ್ತು ಕುಡಿಯಲ್ಲ, ಕುಡಿಯಲ್ಲ. ನಾನು ಯಾವತ್ತು ಯಾರನ್ನು ಕ್ಷಮಿಸಿ ಅಂತ ಕೇಳಿಲ್ಲ. ಹಣೆ ಬರ, ನನ್ನ ಪ್ರೀತಿಸಿದವ್ರು ಯಾರು ನನಗೆ ಸಿಕ್ಕಲ್ಲ. ಭಯ, ಇನ್ನು ಯಾರಾದ್ರೂ ಪ್ರೀತಿಸಕ್ಕೋ ಭಯ ಪಡಲ್ಲ, ನನ್ನ ಹಾಳು ಮಾಡೋಟಲ್ಲ. ಈಗ್ಲೂ ನಿಮ್ಗೆ ನಮ್ಮನ್ನ ನೆನ್ಪಾಗ್ತಾಳ? ನೀವು ಅವಳನ್ನ ಯಾವತ್ ಈರುಳ್ಳಿ ಯಾಕೆ ಇಷ್ಟೊಂದು? ಬೆಂಡೆಕಾಯಿ ಗೊಜ್ಜು ಮಾಡಕ್ಕೆ. ನಿನ್ನಜ್ಜೆ ಭಾನುವಾರ ಬೆಂಡೆಕಾಯಿ ಗೊಜ್ಜು ಮಾಡ್ತಿರೋದು ಅಲ್ದ ನನ್ ಕಲ್ ಈರುಳ್ಳಿ ಕಟ್ ಮಾಡಿಸ್ತಾ ತರ್ಲ ಹೋಗ್ರಿ, ಟೆರೆಸ್ ಅಲ್ಲಿ ತುಂಬಿಕೊಂಡಿದ್ದೆ, ಕ್ಲೀನ್ ಮಾಡಿಯಲ್ಲ. ಭಾನುವಾರ ನಂಗ್ ಮಾಡಕ್ ಬರೋದು ಒಂದೇ ಕೆಲ್ಸ, ಅದೊಂದೇ ಮಾಡೋದು. ಸಣ್ಣ ಪೂರ್ತಿ ನಿಮ್ಗಿದೆ. ಏ ಬರಿ, ಏ ನಿಂತ್ಕೊಳ್ಳ ಒಂದ್ ನಿಮಿಷ. ನಿಂಗೆ ಸಾರ್ ಮಾಡಕ್ಕೂ ಬರಲ್ಲ, ತಿನ್ನಕ್ಕೂ ಬರಲ್ಲ. ನಾನು ಅತ್ತಿಗೆ ಮನೆಗೆ ಹೋಗ್ತಿದ್ದೇನೆ, ಅಲ್ಲಿ ಸೂಪರ್ ಆಗಿ ಕೋಳಿ ಸಾರ್ ಮಾಡಿದ್ದಾರೆ.
ನಾನು ಪುಟ್ಟೆಲ್ಲ ಹೋಗಿ ತಿನ್ಕೊಂಡ್ ಬರ್ತೀವಿ, ಇವಳನ್ನ ರೆಡಿ ಮಾಡಿ. ನಾನು ಈ ಸತಿ ಬಾಣಂತನಕ್ಕೆ ಹೋದಾಗ ಎಲ್ಲ ಕಲ್ತ್ಕೊಂಡು ಬರ್ತೀನಿ. ಆಯ್ತು, ಕಲ್ತ್ಕೊಂಡ್ ಬರೀವಂತೆ. ಫಸ್ಟ್ ಇವಳಿಗೆ ಬಟ್ಟೆ ಕೊಡು. ಚಿನ್ನಿ, ನೀನ್ ಅಕ್ಕನ ಹತ್ರ ಸೇರ್ಕೊಂಡು ಮನೆಗೆ ವಾಪಸ್ ಬರಲ್ಲ ಅಂತ ಕಿರಿಕ್ ಮಾಡಂಗಿಲ್ಲ, ನಾಳೆ ಸ್ಕೂಲ್ ಇದೆ. ಏನೇ ಇದು, ಒಳ್ಳೆ ಡಿಸ್ಕಷನ್ ಡ್ರೆಸ್ ಇದ್ದಂಗಿದೆಯಲ್ಲೇ. ಇವಳೇ ಇಷ್ಟಪಟ್ಟು ತಗೊಂಡಿರೋದು. ಮಕ್ಕಳನ್ನ ನೀವೇ ಹಾಳು ಮಾಡಕ್ ಬಿಡಿ, ಹೋಗು ಅರೇಂಜ್ ಮಾಡಂಗೆ ತಗೊಂಬೋಗು. ಹಾ, ಮೇಲ್ಗಡೆ ಅವ್ನ್ ಹಾಕಿದ್ದೀನಿ. ಗುಲ್ಡು, ಕೆಟ್ಟದಾಗಿದೆ ಆ ಬಟ್ಟೆ. ನಾನಲ್ಲ ಲೂಸ್, ನಿಮ್ಮ ಅಪ್ಪ ಲೂಸ್, ನಿಮ್ಮ ಅಮ್ಮ ಲೂಸ್. ಹೋಗಿ ಹೇಳ, ಹೋಗಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ? ಇಲ್ಲ, ಈಗ ಮಾಡ್ಬೇಕು. ಪ್ರಾರ್ಥನಾ, ಪ್ರಾರ್ಥನಾ. ಆ, ನಿಮ್ಮಮ್ಮ ಕಿರಿಚ್ಕೋದ ನೋಡು. ರಾಜಿ, ಆರಾಮಾಗಿ ಸ್ಕೂಲ್ ಹೋಗಿ ಬರ್ಬೇಕಾಯ್ತಾ? ಪಪ್ಪ, ನಾನು ಇವತ್ ಟಿವಿನಲ್ಲಿ ಆಡ್ತಾ ಇದ್ದೀನಿ ಪಪ್ಪ, ನೀನ್ ಬರ್ತೀಯಾ? ಬೇಡ ಚಿನ್ನು, ಇವತ್ ಪಪ್ಪಂಗೆ ಪೇಂಟಿಂಗ್ ಕೆಲಸ ತುಂಬಾ ಇದೆ, ಪಪ್ಪ ಬರಕಾಲ, ಇನ್ನೊಸ್ತಿ ಬರ್ತೀನಿ. ಹಾಗೆಲ್ಲ ಹೊಡಿತಾರ? ದೊಡ್ಡಪ್ಪ ಹೊಡೆದ್ರೆ ಮಾತ್ರ ಹೊಡ್ಸ್ಕೊತೀಯ, ನಾನ್ ಹೊಡೆದ್ರೆ ಮಾತ್ರ ಹೊಡ್ಸ್ಕೊಳಲ್ವಾ? ನಿಮ್ ದೊಡ್ಡಪ್ಪಂಗ್ ತಲೆಯಲ್ಲಿ ಬುದ್ಧಿ ಇಲ್ಲ, ನಿನಗಿಲ್ಲ ತಲೆಯಲ್ಲಿ ಬುದ್ಧಿ ಇದೆ ತಾನೆ? ಇದೆ. ಮತ್ತೆ ಹೊಡಿತಾರ? ಅದಿರ್ಲಿ, ನೀನು ಬೇರೆ ಯಾರಾದ್ರು ಕೇಳಿದ್ರೆ ಏನ್ ಹೇಳ್ತೀಯ ಪಪ್ಪನ ಬಗ್ಗೆ? ಮರ್ಯಾದೆ ಕಳಿತೀನಿ. ಹೇಳಲ್ಲ ಹೇಳಲ್ಲ ಹೇಳಲ್ಲ, ಇನ್ ಯಾವತ್ತು ಯಾತರ ಹೇಳಲ್ಲ, ಹೇಳ್ಬಾರ್ದು. ಓಕೆನಾ? ಪಪ್ಪ, ನೀನು ಪಾಪ ಬಂಗ್ರಿ, ನೀ ಹೋಗಿ ಹಾಡ್ತಾ ಇರ್ಚಿನ್ನ, ನಾನು ಇಲ್ಲೇ ಎಲ್ಲಾದ್ರೂ ಇರ್ತೀನಿ, ನಡಿಬಿಟ್ಟು. ಆ
and gentlemen, please join your hands in inviting contestant number 4. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಾರ್ಥನಾ. ನಾನು 1ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ತಾಯ ಹೆಸರು ಪರಿಮಳ. ನಮ್ಮ ತಂದೆಯ ಹೆಸರು ರಾಜೀವ. ಸ್ವಾಗತ ಅಮ್ಮ ನಿನಗೆ ಕೆನರಾ ಬ್ಯಾಂಕ್ ಎದು ತುಂಬಿ ಹಾಡುವೆನು ತಂಡಕ್ಕೆ ಸ್ವಾಗತ, ವೆಲ್ಕಮ್. ಪ್ರಾರ್ಥನಾ ಆಯ್ಕೆ. ಚಿತ್ರದ ಹೆಸರು ಚಿನ್ನ ನಿನ್ನ ಮುದ್ದಾಡುವೆ. ಹಾಡು ದೇಹಕ್ಕೆ ಉಸಿರಿ ಸದಾ ಭಾರ. ಸಂಗೀತ ಸಲೀಲ್ ಚೌಧರಿ, ಗೀತ ರಚನೆ ಆರ್ ಎನ್ ಜಯಗೋಪಾಲ್ ಅವರು, ಗಾಯಕರು ಅನಿತಾ ಚೌಧರಿ ಅಂಡ್ ಯುವರ್ ಸೊಬೀಡಿಯಂಟ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನಿಮ್ಮ ಪ್ರೋತ್ಸಾಹಪೂರ್ವಕ ಚಪ್ಪಾಳೆ. ಚೆನ್ನಾಗಿ ಹಾಡಿದೆಯಮ್ಮ. ಈ ಹಾಡನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀಯಮ್ಮ? ನೀನು ನೀನೆ ಮಾಡಿದೀಯಾ, ಇಲ್ಲಾಂದ್ರೆ ನಿನ್ನ ಗುರುಗಳು ಅಲ್ಲದೆ ತಾಯಿ ಅಥವಾ ತಂದೆ? ಈ ಹಾಡು ಹೇಳ್ಕೊಟ್ಟಿ ನಮ್ಮಮ್ಮ. ಓ, ಅಮ್ಮನೇ ಗುರುಗಳು ಮನೆಯಲ್ಲೇ ಇದ್ದಾರೆ, ಲಕ್ಕಿ ಗರ್ಲ್. ನಿಮ್ಮ ತಾಯಿ ಬಂದಿದ್ದಾರಾ, ಇಲ್ಲಿದ್ದಾರಾ? ನಮ್ಮಮ್ಮ ಸತ್ತೋದ್ರು. ಐ ಆಮ್ ಸಾರಿ ಅಮ್ಮ, ವೆರಿ 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 ಸಾರಿ. ಸರಿ ಇರ್ಲಿ, ಅಪ್ಪ ಅವ್ರು ಏನ್ ಮಾಡ್ತಾರೆ? ನಮ್ಮ ಅಪ್ಪ ಪೇಂಟಿಂಗ್ ಮಾಡ್ತಾರೆ, ಜ್ಯೂಸ್ ಕುಡಿತಾರೆ. ಆಡಿಯನ್ಸ್ ಪ್ಲೀಸ್, ಜ್ಯೂಸ್ ಕುಡಿತಾರ? ನೀನ್ ಕುಡಿತೀಯ? ಇಲ್ಲಪ್ಪ. ಒಳ್ಳೇದು. ಈ ದಿನದ ವಿಜೇತೆ ಪ್ರಾರ್ಥನಾ. ಗಾಡ್ ಬ್ಲೆಸ್ ಯು ಅಮ್ಮ. ಒಂದು ಮಾತಿದೆ, ನಿಮಗೆಲ್ಲ ಗೊತ್ತು, ಹೆಂಡ ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ ಅನ್ನೋದು. ಈ ಮಗುವಿನ ತಂದೆ, ಕ್ಷಮಿಸಿ, ಇದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ವೈಯಕ್ತಿಕವಾದ ವಿಷಯ, ನಾನು ಪಬ್ಲಿಕ್ ನಲ್ಲಿ ಮಾತಾಡಬಾರದು. ಆದರೂ ಕೂಡ ಈಗ ಮಾತಾಡ್ತೀನಿ. ಕಾರಣ ಏನು ಅಂದ್ರೆ, ಇದು ಎಲ್ಲರಿಗೂ ಪಾಠವಾಗಿರಲಿ ಅಂತ. ಅವರು ಕುಡುಕರಾಗಿದ್ದಾರೆ, ಆ ಅಭ್ಯಾಸಕ್ಕೆ ಗುಲಾಮರಾಗಿದ್ದಾರೆ. ಆದರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಸರ್, ನಿಮ್ಮನ್ನು ನಂಬಿರೋ ಜೀವಗಳ ಬಗ್ಗೆ ಯೋಚನೆ ಮಾಡಿ. ನೀವು ಮಾಡ್ತಾ ಇರೋದು ನಿಮಗೆ ಮಾತ್ರ ಅಲ್ಲ, ಇಂತಹ ಅದ್ಭುತವಾದ ಬಾಲ ಸರಸ್ವತಿ ಇದೆ ನಿಮ್ಮ ಮನೆಯಲ್ಲಿ, ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ದಯವಿಟ್ಟು ಈ ಕುಡಿಯೋ ಅಭ್ಯಾಸವನ್ನು ಬಿಡಿ. ನೀವು ಕುಡಿಬಾರದು, ಯಾರು ಕುಡಿಬಾರದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯತ್ತಿದೆ. ಅದಕ್ಕೆ ನಾವು ಪೇರೆಂಟ್ಸ್ ಆಗಿ, ತಾಯಿ ತಂದೆಯರಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತೀವಿ ಖಂಡಿತ ಅಂತ ಈ ದಿನ ಮಾತು ಕೊಡಿ ನನಗೆ. ಪರ್ಟಿಕ್ಯುಲರ್ಲಿ ಟು ದಿ ಪೇರೆಂಟ್ ಆಫ್ ದಿಸ್ ಬ್ಯೂಟಿಫುಲ್ ಗರ್ಲ್, ಸರ್ ಪ್ಲೀಸ್ ಸ್ಟಾಪ್ ಡ್ರಿಂಕಿಂಗ್. ಡೋಂಟ್ ಡೂ ದಟ್, ಡೋಂಟ್ ಎವರ್ ಡೂ ದಟ್. ಆ ಮುದ್ದಾದ ಮಗುನ್ ನೋಡಿದ್ರೆ ಕರುಳು ಕ್ಯೂಚ್ ಬತ್ತದ ಕಣೋ. ಅವ್ರ ಅಮ್ಮ ಬೇರೆ ಇಲ್ವಂತೆ, ಅವ್ರ ಅಪ್ಪ ನನ್ ಮಗ ಅದೆಲ್ ಕುಡ್ಕೊಂಡ್ ಬಿದ್ದವನೋ ಏನೋ. ಕುಡಿಬಾರ್ದು ಕಣೋ, ಕುಡಿಬಾರ್ದು. ಏ ಪುಟ್ಟಿ,
ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ಇನ್ನ ಬಂದಿಲ್ಲ. ನಿಮ್ ಮನೆ ಎಲ್ಲಿರೋದು? ನಂಬರ್ 52 ಕಾವೇರಿ ನಗರ, ಬನಶಂಕರಿ, ಬ್ಯಾಂಗ್ಲೂರ್ 70. ಸರ್, ನನ್ ಮಗಳು ಚಿಕ್ಕವಳು ಹಾಡಕ್ ಬಂದಿದ್ಲು, ಕಾಣಿಸ್ತಿಲ್ಲ. ಹೆಣ್ಮಗು ತಾನೆ ನೋಡಿದ್ರ? ಹೊರಗಡೆ ಯಾರ ಕಾರ್ಲ್ ಕೂಸ್ಕೊಂಡಿದಾರೆ ನೋಡಿ. ಮಗು ಮಲಗಿದೆ ರಾಜಿ, ಬಾ ಕೂತ್ಕೋ. ಚೆನ್ನಾಗಿದ್ಯಾ? 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 ಒಂದ್ ಪುಟ್ಟ ಮನೆ, ಮಳೆ ಬಂದ್ರೆ ಓಡಾಡಕ್ ಕಾರು, ಬೆಚ್ಚ ತಬ್ಬನ್ ಸುತ್ತಾಡಕ್ ಬೈಕು, ಇಬ್ರು ಮಕ್ಳು, ಒಳ್ಳೆ ಸ್ಕೂಲು, ದುಡಿಯಕ್ ನೀನು, ಮನೇಲಿರಕ್ ನಾನು, ಇಷ್ಟಿದ್ರೆ ಸಾಕು. ಚೆನ್ನಾಗಿದ್ಯಾ ರಾಜಿ? ತುಂಬಾ ಕುಡಿಯೋದು ಒಳ್ಳೇದಲ್ಲ, ಬಿಟ್ಬಿಡು ಅಂತ್ಯ. ಮಗುನ್ ನೋಡ್ ರಾಜಿ, ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಕುಡಿಬಾರ್ದಲ್ವಾ? ಸರಿ, ಕುಡ್ದು ಕುಡ್ದು ಸತ್ತೋಗು. ಸತ್ತು 6 ವರ್ಷ ಆಯ್ತು ನಮ್ಮ, ಬಿಡ್ಬಾರ್ದಿಲ್ಲ ಅಷ್ಟೇ. ನಿಮ್ಮ ಸ್ಥಿತಿಗೆ ನಾನೇ ಕಾರಣ ಅಲ್ವಾ? ಕೆಲವು ಪ್ರಶ್ನೆಗಳಿಗೆ ಪರ್ಮಿಟ್ ಉತ್ತರನೇ ಸಿಗಲ್ಲ. ಯಾರು ಸಮಾಧಾನ ಮಾಡಬಾರ್ದು. ಸಮಾಧಾನ ಮಾಡೋದ್ರಿಂದಾನೆ ಒಬ್ರು ಇನ್ನೊಬ್ರಿಗೆ ಅರ್ಥ ಆಗೋದು, ಅರ್ಥ ಆಗಿ ಪ್ರೀತಿ ಜಾಸ್ತಿ ಆಗೋದು, ಗೊತ್ತಾ? ಮಾಡಬಾರ್ದು. ಎಲ್ರಿಗೂ ಕಳ್ಕೊಂಡು ಹುಡುಗಿ ಮತ್ತೆ ಸಿಗ್ಲಿ ಅಂತ ಆಸೆ, ಸಿಕ್ಕರೆ ಏನ್ ಬಣ್ಣ ಆಗಲ್ಲ. ಜೀವನ ಸ್ವಲ್ಪ ಜಾಸ್ತಿ ಅರ್ಥ ಆಗ್ಬಿಟ್ಟು ಪ್ರೀತಿ ಸಾಲ ಆಚುತ್ತೆ. ಮೊದ್ಲು ನಿನ್ ನೆನಪಲ್ಲಿ ಶುರು ಮಾಡ್ದೆ, ಈಗ ಅದ ನನ್ನ ಕುಡಿತಾ ಇದೆ. ನೀನ್ ಈ ತರ ಕುಡ್ಕೊಂಡು ಮಗುನ್ ಹೇಗ್ ಸಾಕ್ತ್ಯಾ? ನನಗ್ ಕೊಟ್ಬಿಡು, ನಾನ್ ಸಾಕ್ತೀನಿ. ನನ್ ಮಗುನ್ ಯಾರು ಸಾಕ್ಬೇಕಾಗಿಲ್ಲ, ಎಲ್ರು ಚೆನ್ನಾಗಿದ್ದಾರೆ. ನಾನು ನನ್ ಮಗುನ್ ಚೆನ್ನಾಗಿ ಸಾಕ್ತೀನಿ. ನಾನ್ ಕಳ್ಕೊಂಡವ್ರನ್ನೆಲ್ಲ ನನ್ ಮಗು ಮುಖ ನೋಡ್ಕೊಂಡು ಮರಿತೀನಿ. ಕುಡಿಯಲ್ಲ, ನಾನ್ ಕುಡಿಯಲ್ಲ, ಕುಡಿಯಲ್ಲ. ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸತ್ತೋಗಿರುತ್ತೆ. ಯಾವತ್ತೂ ಹೀಗೆಲ್ಲ ಮಾಡಲ್ಲಪ್ಪ, ನಾನ್ ಕುಡಿಯೋದಿಲ್ಲಪ್ಪ. ಯಾಕ ಪಪ್ಪ ಹೇಳ್ತಾ ಇದ್ಯಾ? ಕುಡಿಯಲ್ಲ, ಕುಡಿಯಲ್ಲ. ಮಗು ನಿನ್ ಜೊತೆಲಿರೋದು ಬೇಡ, ನಮ್ಮನೇಲಿರ್ಲಿ. ಏನ್ ಯೋಚನೆ ಮಾಡ್ತಾ ಇದ್ಯಪ್ಪ? ಮಗುನ ನಮ್ ಜೊತೆ ಕಳ್ಸು, ನಾನಿದ್ದೀನಿ, ನಿಮ್ ಅತ್ತಿಗೆ ಇದ್ದಾಳೆ, ನಾವು ನೋಡ್ಕೊತೀವಿ. ನಮ್ಮನ ಹೋದ್ಲು, ಸಿನಿಮಮ್ಮ ಹೋದ, ಪರಿನೂ ಹೋದ್ಲು. ನನಗೆ ಎಂತ ಉಳಿದಿರೋದು ನನ್ನ ಜೀವ, ಈಗಿದ್ರೂ ಕರ್ಕೊಂಡೋಗ್ತೀರಾ? ಹೋಗು ಪುಟ್ಟ. ತಾಯಿ ತೊರೆದ ಮಗುವಿನ ಅಳುವ ಮರೆಸೋ ನಗುವಿನ, ನಗುತ್ತಾ ಅಳುವ ಜೀವನ, ಖಾಲಿ ಪುಟದ ಸ್ಪಂದನ.
ನಾನು ಯಾರು, ನಾನು ಯಾರು, ನಾನು ಯಾರು? ಪಪ್ಪ ಪೇಪರ್ ನಲ್ಲಿ ನಾನ್ ಯಾರು ನಾನ್ ಯಾರು ಅಂತ ಬರ್ದಿತ್ತಲ್ಲ ಪಪ್ಪ, ನಾನ್ ಯಾರು ಅಂದ್ರೆ ಯಾರು? ನಿಮ್ಮಪ್ಪ. ಸುಮ್ನೆ ನೀನ್ ರಾಜಿ ಕಣೋ, ರಾಜಿ ಪ್ರಾರ್ಥನಾ ರಾಜೀವ ನನ್ಗೆ ಹೊಡಿತ್ಯಾ? ಮಾಡ್ತೀನಿ. ಇಂತಿ ನಿನ್ನ ಪ್ರೀತಿಯ, ಇಂತಿ ನಿನ್ನ